श्रीगुरुभ्यो नमः हरिः ओम्। अपूर्यमाणमचलप्रतिष्ठम् समुद्रम् आपःप्रविशन्ति यद्वत् तद्वत् कामाः यम् प्रविशन्ति सर्वे सशान्तिमाप्नोति न कामकामी। अपूर्यमाणम् अचलप्रतिष्ठम् समुद्रम् ಸಮುದ್ರವನ್ನ ಎಲ್ಲ ನದಿ ಜಲಗಳು ಪ್ರವೇಶ ಮಾಡುತ್ತೆ, ಎಲ್ಲಾ ನದಿಯ ಜಲ ಪ್ರವೇಶ ಮಾಡುತ್ತೆ, ಅದು ಹೇಗೆ ಬಹಳ ರಭಸದಿಂದ ಸೇರುತ್ತೆ. ಆ ಕಲ್ಕತ್ತಾದಲ್ಲಿ ಗಂಗಾ ಸಾಗರ ಸಂಗಮ ನೋಡಿದರೆ ಗಂಗೆ ಭರದಿಂದ ಬಂದ್ಬಿಡ್ತಾಳೆ. ಅದು ವಾದಿರಾಜರ ವರ್ಣನೆ ಮಾಡುತ್ತಾರೆ, ತನ್ನ ಗಂಡನ ಸೇರಬೇಕು ಅಂತೇಳಿ ಬಹಳ ಅವಸರದಿಂದ ಬರ್ತಾಳಂತ, ಸೇವಾ ಮಾಡಬೇಕು ಅಂತ ವಾದಿರಾಜರು ವರ್ಣನೆ ಮಾಡುತ್ತಾರೆ. ಆ ಥರ ಗಂಗಾದೇವಿ ಅಷ್ಟೇ ಅಲ್ಲ, ಅನೇಕ ನದಿಗಳು ಏಕಕಾಲದಲ್ಲಿ ಒಬ್ಬೊಬ್ಬರೊಂದ್ಸಲ ಅಲ್ಲ, ಎಲ್ಲ ಏಕಕಾಲದಲ್ಲಿ ಎಲ್ಲಾ ನದಿಗಳು ಸೇರಿದರು ಸಮುದ್ರ ಆಪೂರ್ಯಮಾಣ 24 hours ಬರ್ತಾ ಇರುತ್ತೆ ನೀವು ನದಿಗಳೆಲ್ಲ ಎಲ್ಲಾ ನದಿಗಳು ಅಚಲ ಪ್ರತಿಷ್ಠಂ. ಆ ನೀರು ಬಂದದ್ದಕ್ಕೆ ಹಿಗ್ಗಲ್ಲ, ನೀರು ಬರದೇ ಇದ್ದದ್ದಕ್ಕೆ ಕುಗ್ಗಲ್ಲ. ಯಾಕೆ? ಆ ನದಿಗಳು ಮಳೆಗಾಲದಲ್ಲಿ ತುಂಬಾ ಬರುತ್ತೆ, ಬಿಸಿಲು ಕಾಲದಲ್ಲಿ ಸ್ವಲ್ಪೇ ಬಂದದ್ದಕ್ಕೆ ಸಮುದ್ರ ಒಣಗಿ ಹೋಗಲ್ಲ, ಜಾಸ್ತಿ ಬಂದರೂ ಉಕ್ಕೇರಿ ಬರಲ್ಲ, ಶಾಂತವಾಗಿರುತ್ತೆ. ಯಾಕೆ ಅಂತ ಪ್ರಶ್ನೆ ಅಲ್ವಾ? ಅದಕ್ಕೆ ಹೇಳ್ತಾರೆ, ಅದು ಎಷ್ಟೇ ನೀರು ಬಂದರೂ ಹಿಡಿದುಕೊಳ್ಳುವ ಪಾತ್ರ ಸಮುದ್ರದು. ಸಮುದ್ರ ತುಂಬಾ ಆಳ, ವಿಸ್ತಾರ ಎಷ್ಟು ನಿಮಗೆ ಹೇಳಬೇಕಾದ್ರೆ, ದೊಡ್ಡ ಟ್ಯಾಂಕ್ ತುಂಬಾ ನೀರಿದೆ ಈ ರೂಮರ್ಸ್ ಟ್ಯಾಂಕ್, ಅದರ ತುಂಬಾ ನೀರಿದೆ. ನೀವು ಉದ್ಧರಣೆಯಿಂದ ನೀರು ಹಾಕಿದಿರಿ, ಏನಾದರೂ ಅದಕ್ಕೆ ಹೆಚ್ಚು ಕಮ್ಮಿ ಆಗತ್ತಾ? ಆ ನೀರಿಲ್ಲವೇ ಇಲ್ಲ, ಹಾಕಿಲ್ಲ, ಏನಾದ್ರೂ ತೊಂದರೆ ಆಗುತ್ತೆ ಅದಕ್ಕೆ. ಹಾಗೆ ಸಮುದ್ರದ ಮುಂದೆ ನದಿ ಬಹಳ ಸಣ್ಣದು, ನಮ್ಮ ಕಣ್ಣಿಗೆ ದೊಡ್ಡದು. ಅದಕ್ಕೆ ನದಿ ಜಲ, ಎಲ್ಲಾ ನದ ನದಿಗಳ ಜಲ, ನದ ನದಿ, ನದ ಅಂದ್ರೆ ಗಂಡು, ನದಿ ಅಂದ್ರೆ ಹೆಣ್ಣು, ಅದರಲ್ಲೂ ನದ ನದಿಗಳಲ್ಲಿ ಸ್ತ್ರೀ ಪುರುಷ ಭೇದ. ಅದಕ್ಕೆ ನದಕ್ಕೆ ಗಂಡು ಪುರುಷ ದೇವತೆಗಳ ಅಭಿಮಾನಿಗಳು, ನದಿ ಸ್ತ್ರೀ ದೇವತೆಗಳ ಅಭಿಮಾನಿಗಳು. ಅದರಲ್ಲಿ ವಿಶೇಷವಾಗಿ ಎಲ್ಲರೂ ಹೊರಡುತ್ತಾರೆ. ಸಮುದ್ರಂ ಆಪಃ ಪ್ರವಿಶಂತಿ ಯದ್ವತ್, ನೀರು ಹೋದರೂ ಸಮುದ್ರಕ್ಕೆ ಯಾವ ಹಿಗ್ಗು ಕುಗ್ಗುಗಳಿರಲ್ಲವೋ, ತದ್ವತ್ ಕಾಮಾಹ ಯಂ ಪ್ರವಿಶಂತಿ ಸರ್ವೇ. ಆ ರೀತಿಯಲ್ಲಿ ಯಾರನ್ನ ಎಲ್ಲಾ ಕಾಮನೆಗಳು ಪ್ರವೇಶ ಮಾಡುತ್ತೋ ಸಶಾಂತಿ ಮಾಪ್ನೋತಿ, ಅಂಥವನಿಗೆ ಶಾಂತಿ ಸಿಗುತ್ತೆ. ನ ಕಾಮ ಕಾಮಿ, ಒಳ್ಳೆ ಶಬ್ದ ಹಾಕ್ತಾರೆ, ಕಾಮನೆಗಳನ್ನು ಕಾಮಿಸುವವನಿಗೆ ಬಯಕೆ ಇದೆ, ಪದಾರ್ಥಗಳ ಬಗ್ಗೆ ಬಯಕೆ ಇದೆ, ಬಯಕೆಯ ಬಗ್ಗೆ ಬಯಕೆ. ಅರ್ಥ ಆಯ್ತೋ? ಆಗಿಲ್ಲ. ಅದು ಬೇಕು, ಇದು ಬೇಕು, ಇದು ಬೇಕು ಅಂತ ಬಯಕೆಗಳು ಹೇಳಿದ್ರು. ನೀ ಬಯಕೆಗಳೇ ಇಲ್ಲದೆ ಇರಬೇಕು ಅಂದ್ರು. ಪದಾರ್ಥಗಳನ್ನ ಬಯಸದೇ ಇರಬೇಕು ಅಂದ್ರು. ಅಂದ್ರೇನು? ನಿನ್ನಲ್ಲಿ ಬಯಕೆಗಳೇ ಇರಬಾರದು ಅಂದ್ರು. ಅವಾಗಂದ್ರು ಬಯಕೆಗಳೇ ಇಲ್ಲದೆ ಹೋದರೆ ಹೇಗೆ ಅಂತ ನಿಮಗೆ ಅರ್ಥ ಆಗತ್ತಾ? ಜೀವನದಲ್ಲಿ
ಜೀವನದಲ್ಲಿ ಅದು ಬೇಕು ಇದು ಬೇಕು ಅಂತ ಬಯಕೆಗಳಿಂದಲೇ ಇಡೀ ಎಲ್ಲ ಜೀವರಾಶಿಗಳ ಡ್ರೈವಿಂಗ್ ಫೋರ್ಸ್ ಬಯಕೆ ಅಲ್ವಾ? ಊಟ ಮಾಡಬೇಕೆಂಬ ಬಯಕೆ ಇದ್ದದ್ದಕ್ಕೆ ಇಷ್ಟ ಅಡಿಗೆ ಊಟ ನಡೀತಾ ಇದೆ. ಬಂದವರು ಯಾರು ನಮ್ ಊಟ ಬೇಡ ಊಟ ಬೇಡ ಅಂತ ಬಯಕೆ ಮಾಡದಿದ್ರೆ ಅಡಿಗೆ ಆಗುತ್ತಾ? ಏ ಯಾರ ಪಾಡವರು ಕಾಮ ಕುತ್ಕೊಂಡ್ಬಿಟ್ಟಿರ್ತಾರೆ ಅಲ್ವಾ? ಊಟದ ಬಯಕೆಯಿಂದ ಇಷ್ಟು ಕಡಿಬಿಡಿ. ಪ್ರವಚನ ಬಯಕೆ ಇದ್ದದ್ದಕ್ಕೆ ಇಲ್ಲಿ ಬಂದಿದ್ದೀರಾ. ಬಯಕೆ ಪ್ರಧಾನ. ಅದಕ್ಕೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ನಾಲ್ಕರಲ್ಲಿ ಯಾವುದು ಶ್ರೇಷ್ಠ ಅಂದರೆ ಭೀಮಸೇನ ದೇವರು ಹೇಳಿದರು ಕಾಮ ಶ್ರೇಷ್ಠ ಅಂದ್ರು. ಅವರೆಲ್ಲ ಚೂರ್ಣಕ್ಕರು ಅಯ್ಯೋ ಕಾಮ ಶ್ರೇಷ್ಠವ ಅವಾಗಂದ್ರು ಮೋಕ್ಷ ಬೇಕೆಂಬ ಕಾಮನೆಯೇ ಮೋಕ್ಷಕ್ಕೆ ಕಾರಣ, ಬಯಕೆಯೇ ಎಲ್ಲ ಪಡೆಯಲಿಕ್ಕೆ ಕಾರಣ. ಬಯಕೆಯೇ ಇಲ್ಲದಿದ್ರೆ ಏನಾಗಿರುತ್ತೆ ಜೀವನ? ಟೇಸ್ಟ್ ಲೆಸ್. ಹೌದಾ? ಲೆಸ್ ಟೇಸ್ಟ್ ಅಲ್ಲ, ಟೇಸ್ಟ್ ಲೆಸ್. ಟೇಸ್ಟೇ ಇರಲ್ಲ, ಸುಮ್ಮನೆ ಕೂತಿರ್ಬೇಕು. ಏನು ಬೇಡ, ಏನು ಬೇಡ, ಬೇಡ ಬೇಡ. ಅವ್ರು ನೋಡಿ ಇವರ ಜೀವನದಲ್ಲಿ ಏನಿದ್ರಿ, ಏನು ನೋಡಿದ್ರು ಬೇಡ 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 ಅಂತಾರೆ ಅಂತ. ಹೌದಾ? ಹಾಗಾಗಬೇಕು ಅಂತನ ಕೃಷ್ಣನ ಉದ್ದೇಶ. ಕಾಮನೆಗಳು ಬಂದ್ರು ಏನು ಬೇಡ ಅಂತ ಕೂಡಬೇಕು ಅಂತಲೂ ಇಲ್ಲ. ತಾತ್ಪರ್ಯ ಹೀಗಿದೆ. ಇಲ್ಲಿ ಹೇಳುತ್ತಾರೆ ಏನು ನಮಗೆ ಕಾಮನೆಗಳು ಬರ್ತಾ ಇವೆ, ಅದು ನಮಗೆ ಬರಬೇಕಾಗಿದ್ದೆ ಬಂದೇ ಬರುತ್ತೆ. ಯಾಕೆ? ಎಂಥ ಜ್ಞಾನಿಗಳಿಗೂ ಕಾಮನೆಗಳು ಬರುತ್ತಾ ಇಲ್ಲವಾ ಅಂತ ಮತ್ತು ಪ್ರಶ್ನೆ. ಇದು ಅದು ಅಂತಲ್ಲ, ಬಯಕೆ ಬರುತ್ತಾ ಇಲ್ಲವ? ನಮ್ಮಂತೆ ಅವರಿಗೂ ಬಯಕೆ ಬರುತ್ತೆ. ಬಯಕೆ ಹೇಗ್ ಬರುತ್ತೆ, ಯಾವುದರಿಂದ ಬರುತ್ತೆ? ಹಿಂದಿನ ಕರ್ಮಾನುಸಾರ ಬರ್ತಾನೇ ಇರುತ್ತೆ. ಅಪರೋಕ್ಷ ಜ್ಞಾನ ಬರುವ ಪರ್ಯಂತ ಕರ್ಮ ಇರುತ್ತದ್ದರಿಂದ ಬಂದೇ ಬರುತ್ತೆ. ಅಪರೋಕ್ಷ ಜ್ಞಾನ ಆದ ಮೇಲೆ ಸಂಚಿತ ಕರ್ಮ ಸುಟ್ಟು ಮುಂದಿನ ಕರ್ಮ ಅಂಟದಿದ್ರೂ ಪ್ರಾರಬ್ಧ ಕರ್ಮ ಕೂತಿರುತ್ತಲ್ಲ, ಆದರಿಂದಲೂ ಅಪರೋಕ್ಷ ಜ್ಞಾನ ಆದ ಮೇಲೆ ಬಯಕೆಗಳು ಬಂದೇ ಬರುತ್ತೆ. ಆದ್ದರಿಂದ ಬಯಕೆ ಬಾರದಿರುವುದಲ್ಲ ಇಲ್ಲಿ ಪ್ರಧಾನ. ಎಷ್ಟೇ ಬಯಕೆಗಳು ಬಂದರೂ ವಿವೇಚನಾ ಶಕ್ತಿಯಿಂದ ಅವುಗಳನ್ನು ನಿಗ್ರಹಿಸಿಕೊಂಡಿರುವುದೇ ಇಂದ್ರಿಯ ಜಯ. ಇಂದ್ರಿಯ ಜಯ ಅಂದರೆ ಆಲೋಚನೆಯೇ ಬಾರದಂತೆ ಮಾಡುವುದು ಅಂತ ಒಂದು ಹೇಳಿದಿರಲ್ಲ. ಅಂದರೆ ಪದಾರ್ಥಗಳು ಸುತ್ತೂ ಭೋಗ ಪದಾರ್ಥಗಳು ಬಿದ್ದಿದ್ರೂ ಅದರ ಕಡೆ ಇಂದ್ರಿಯಗಳು ಹರದೇ ಹೋಗದಂತೆ ಮಾಡಬೇಕು ಅಂತ ಬೆಳಿಗ್ಗೆ ಹೇಳಿತ್ತು. ಅದು ಹೇಗೆ ಅಂತ ಕೂಡ ಹೇಳಿತ್ತು. ಹೌದಾ? ಆಯಾ ಪದಾರ್ಥಗಳಲ್ಲಿ ಆಯಾ ವ್ಯಕ್ತಿಗಳಲ್ಲಿ ನಿಂತಿರುವ ಭಗವಂತನನ್ನು ಸದಾ ನೆನೆಯಬೇಕು. ಅಸಂಗ ಅಂತ ನೆನೆದರೆ ನಮಗೆ ಪದಾರ್ಥಗಳ ವ್ಯಕ್ತಿಗಳ ಅಂಟು ಹೋಗಿಬಿಡುತ್ತೆ ಅಂತ ಹೇಳಿದರು. ಹೌದಲ್ವ? ಆವಾಗಂದ್ರು ಆ ಪದಾರ್ಥಗಳ ವ್ಯಕ್ತಿಗಳ ಅಂಟು ಹೋಗುತ್ತೆ ಅಂತ ಹೇಳಿದಿರಲ್ಲ, ಅಂದ್ರೆ ಯಾವ ಬಯಕೆ ಬಾರದೆ ಆಗಿಬಿಡುತ್ತಾ ಅಂತ ಪ್ರಶ್ನೆ. ಅವಾಗಂದ್ರು ಯಾವ ಬಯಕೆ ಇಲ್ಲದೆ ಇರುವ ಸ್ಥಿತಿ ಕೊನೆಗೆ ಬರುತ್ತೆ. ಸದ್ಯಕ್ಕಂತೂ ಅಷ್ಟು ಬೇಗ ಬರಲ್ಲ, ಬರುತ್ತೆ. ಎಷ್ಟು ಬಯಕೆಗಳು ಕಡಿಮೆ ಆಗ್ತಾ ಆಗ್ತಾ ಹೋಗುತ್ತೆ ಆ ಚಿಂತನೆಯಿಂದ, ಸರ್ವತ್ರ ಭಗವಂತನ ಚಿಂತನೆ. ನಮ್ಮ ಇಂದ್ರಿಯಗಳು ಎಲ್ಲೆಲ್ಲಿ ಹೊರಡುತ್ತೆ ಅಲ್ಲಲ್ಲಿ ಪದಾರ್ಥದಲ್ಲಿ ವ್ಯಕ್ತಿಗಳಲ್ಲಿ ದೇವರನ್ನ ಚಿಂತನೆ ಮಾಡಿದ್ದರಿಂದ ಬಯಕೆಗಳ ಕಾಟ ಕಡಿಮೆ ಆಗ್ತಾ ಆಗ್ತಾ ಎಲ್ಲಿಗೆ ಕೊನೆಗೆ ಯಾವ ಇಂದ್ರಿಯವೂ ಹೊರಕ್ಕೆ ಓಡೋದೇ ಇಲ್ಲ ಅಂತ ಸ್ಥಿತಿ ಬರುತ್ತೆ. ಅಂತಹ ಸ್ಥಿತಿ ಬಂದವರು ಅಂದ್ರೆ ಪ್ರತ್ಯಕ್ಷ ಮಾತಿನಿಂದ ಗೊತ್ತಾಗಿದ್ಯಾರು ಅಂದ್ರೆ ಅನೇಕ ಜನ ಇದ್ದಾರೆ ಭಾಗವತದಲ್ಲಿ. ಮಾರ್ಕಂಡೇಯರು
ನರನಾರಾಯಣರಿಗಾಗಿ ತಪಸ್ಸನ್ನು ಮಾಡಿ ದೇವರು ಪ್ರತ್ಯಕ್ಷ ಆದರೆ ಏನು ಬೇಕಯ್ಯ ನನಗೆ ಅಂತ ಕೇಳಿದಾಗ ಹೇಳಿದ್ದಿಷ್ಟೇ ಉತ್ತರ. ನಾರಾಯಣ ನಾಮಸ್ಮರಣೆಯಿಂದ ನನ್ನೊಳಗೆ ಕಾಮನೆಗಳು ಭಕ್ತಿ ಹೋಗಿವೆ. ಕಷ್ಟ ಉತ್ತರ. ಕಾಮನೆಗಳಿತ್ತು, ಅವೆಲ್ಲ ತಪ್ತ ಲೋಹಪ್ತ ವಾರ್ವತು, ಕಾದ ಕಬ್ಬಿಣದ ಮೇಲೆ ನೀರು ಹಾಕಿದರೆ ಹೇಗೆ ಚೊಯ್ ಅಂತ ಶಬ್ದ ಬಂದು, ಹೌದಾ, ಬಾಣಲಿಯಲ್ಲಿ ನೀರು ಹಾಕಿದರೆ ಆವಿಯಾಗಿ ಬಿಡುತ್ತೆ, ನೀರಿನ ಸ್ಪರ್ಶವೂ ಇರಲ್ಲ. ಆ ಥರ ದೇವರ ನಾರಾಯಣ ನಾಮಸ್ಮರಣೆಯಿಂದ ಬಿಸಿಯಾದ ಮನಸ್ಸಿನಲ್ಲಿ ಯಾವ ಆಸೆಗಳು ಉಳಿಯಲ್ಲ. ಇದು ಸಿದ್ಧ. ಆ ಸ್ಥಿತಿ ಸದ್ಯಕ್ಕೆ ನಮಗಿಲ್ಲ. ಆಸೆಗಳು ಬರ್ತಾ ಇವೆ, ಬಿಸಿ ಏನೋ ಇಟ್ಟಿದ್ದೇವೆ, ಇನ್ನ ಬಾಣ್ಲಿಕ್ಕಾಗಿಲ್ಲ, ಚುಚೂರು ಕಾಯ್ತಾ ಇದೆ, ನೀರು ಹಾಕಿದ್ದು ಇನ್ನ ಉಳಿತಾ ಇದೆ, ಅಂಟಿದೆ. ಚೆನ್ನಾಗಿ ಕಾದರೆ ಹೊರತು ಆಗಲ್ಲ. ಕಾಯ್ಲಿಕ್ಕೆ ನಾವು ಎಷ್ಟು, ಒಂದು ಕಡ್ಡಿ ಎರಡು ಕಡ್ಡಿ ಹಾಕ್ತಾ ಇದ್ದ ದಿನಕ್ಕೆ ಹೇಗಿರ್ಬೇಕು? ಚೆನ್ನಾಗಿ ಕಟ್ಟಿಗೆ ಹಾಕಿದ್ರೆ ದಣ 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 ಉರಿಯುತ್ತೆ. ಹಾಗೆ ಒಳ್ಳೆ ಜ್ಞಾನ ಸಂಪಾದನೆ ಜೊತೆಗೆ ಅದರ ಜೋಡಣೆ ಅನುಷ್ಠಾನಕ್ಕೆ ಇಡತಾ ಬಂದ್ರೆ ಆ ಬೆಂಕಿಯಿಂದ ಬೇಗ ಮನಸ್ಸು ಕಾದು ಎಲ್ಲ ಬಯಕೆಗಳು ಬತ್ತಲಿಕ್ಕೆ ಬೇಗ ಶುರುವಾಗುತ್ತೆ. ಸರಿ, ಈಗಂತೂ ನಮಗೆ ಬಯಕೆಗಳು ಬರ್ತಾ ಇವೆ. ಹೇಗೆ ಅಂದ್ರೆ, ಸಮುದ್ರವನ್ನು ನೀರು ಸೇರಿದಂತೆ ಇರಬೇಕು ಎಂಬುದು ದೃಷ್ಟಾಂತ. ಇವಾಗ ಹೇಗಿದೆ? ಸಮುದ್ರವನ್ನ ನದಿಗಳು ಸೇರಿದಂತೆ ಅಲ್ಲ, ಊರೊಳಗೆ ನದಿ ಬಂದಂತೆ ಇದೆ ಅಲ್ವಾ? ನಿಮ್ ನಿಮ್ ಊರಲ್ಲಿ ಯಾವಾಗ ನದಿ ಬರಲಿಲ್ವಾ? ನಿಮ್ ನಿಮ್ ಊರುಗಳಲ್ಲಿ ಅನ್ಸುತ್ತ ನದಿ ಇದ್ರೆ ತಾನೇ ಅಂತ ನೀವು ಕೇಳ್ತೀರಾ? ನಮ್ದು ಊರು ಇಲ್ಲೇ ಕರ್ನೂಲು, ಪಕ್ಕದಲ್ಲೇ ತುಂಗಭದ್ರ. ಗೊತ್ತು ನಿಮಗೆ, ತುಂಗಭದ್ರ ಅಂತ ಕೂಡ ಮಂತ್ರಾಲಯ ನೆನಪಾಯಿತು. ಮಂತ್ರಾಲಯದಲ್ಲಿ ತುಂಬಾ ನೀರು ಬಂದಿತ್ತಲ್ವಾ? ಆ ಸಮಯಕ್ಕೆ ನಾನು ಕರ್ನೂಲಲ್ಲಿದ್ದೆ, ಎದ್ದು ಬೆಂಗಳೂರಲ್ಲೇ ಇದ್ದೆ. ಆ ಸಮಯಕ್ಕೆ ಕರ್ನೂಲಿಗೆ ಹೋಗಬೇಕಾಗಿ ಬಂದಿತ್ತು. ಸರಿಯಾದ ಸಮಯಕ್ಕೆ ನೀರು ಬರ್ತಾ ಇದೆ, ಅನೌನ್ಸ್ಮೆಂಟ್ ಬಂತು, ಎಲ್ಲಾ ಕಡೆಯಿಂದ ನೀರು. ನಾವು ಯಾವ ಯಾವ ಜಾಗದಲ್ಲಿ ಓಡಾಡಿದ್ವು, ಎಲ್ಲಿ ಸ್ಕೂಟರ್ ಅಲ್ಲಿ ಅದರಲ್ಲಿ, ಅಲ್ಲೆಲ್ಲ ದೋಣಿ ಹಾಕೊಂಡು ಓಡಾಡ್ತಿದ್ದಾರೆ. ಇಷ್ಟತ್ರ ನೀರು, ಎಲ್ಲಾ ಕಡೆ ನೀರು ನೀರು ನೀರು, ಎಲ್ಲರ ಮನೆಯಲ್ಲಿ ನೀರು. ನಾವು ರೆಡಿ ಆಗಿದ್ವು, ಸ್ವಲ್ಪ ನೀರು ನಮ್ಮ ಹತ್ರ ಜಾಸ್ತಿ ಬಂದ್ಬಿಟ್ರೆ ಎದರಿ ಮಾಡಿ ಹೋಗ್ಬೇಕು ಅಂತ ಅವರಿಗೆ ಹೇಳಿಟ್ಕೊಂಡಿದ್ವು. ನಿಮ್ ಮಾಡಿಗೆ ಬರ್ಬೋದಾ, ಒಂದು ವೇಳೆ ನಮ್ಮ ಮನೆಗೆ ನೀರು ಬಂದ್ರೆ ಇನ್ನೆಲ್ಲಿಗೆ ಹೋಗ್ಬೇಕು? ಎಲ್ಲ ಸಿದ್ಧ ಆಗಿತ್ತು. ಊರೊಳಗೆ ನೀರು ಬಂದ್ರೆ ಕೊಚ್ಚಿ ಹಾಕುತ್ತೆ, ಅದೇ ನದಿ ನೀರು ಎಷ್ಟೇ ಪ್ರವಾಹದಿಂದ ಬಂದ್ರೆ ಕೊಚ್ಚಿ ಹಾಕುತ್ತೆ, ಅಷ್ಟೇ ಪ್ರವಾಹದ ನೀರು ಸಮುದ್ರಕ್ಕೆ ಹೋದರೆ ಅದರ ಮೇಲೆ ಪರಿಣಾಮ ಬೀರಲ್ಲ. ಹಾಗಾದರೆ ನದಿಯ ನೀರು ಊರ ಮೇಲೆ ಬಂದಂತೆ ಆಗಬೇಕೋ, ನಮ್ಮ ಸ್ಥಿತಿ ಸಮುದ್ರದಲ್ಲಿ ಹೋದಂತೆ ಆಗಬೇಕೋ ಅಂತ ಪ್ರಶ್ನೆ. ಅದಕ್ಕಂದ್ರು ನಾನಾ ನದೀ ಜಲೈಹಿ ಅಪೂರ್ಯಮಾಣಮಿ ಅಚಲ ಪ್ರತಿಷ್ಠಂ ಸರಿತ್ ಪ್ರವೇಶಾತ್ ವೃದ್ಧಿ ವಿಶೇಷಹೀನತೆಯ ಸ್ವಭಾವತಃ ಏವ ಸ್ಥಿತಂ. ಅಲ್ಲಿ ಹೇಳ್ತಾರೆ, ಎಲ್ಲಾ ನದಿಗಳು ಸೇರಿದರೂ ಸ್ವಭಾವದಿಂದಲೇನೆ ಅದಕ್ಕೆ ವೃದ್ಧಿ ಇಲ್ಲ. ಸರಿತಾಂ ಅಪ್ರವೇಶ ನಿಮಿತ್ತ ಶೋಷಹೀನಂ ಚ, ನೀರು ಬರಲಿಲ್ಲ ಒಣಗಲ್ಲ, ಚೆನ್ನಾಗಿರುತ್ತೆ. ಹೌದಾ? ಹಾ, ಅದಕ್ಕೆ ಹೇಳ್ತಾ ಇದ್ದಾರೆ, ಸರಿತ್ ಪ್ರವೇಶಾರ್ಥಂ ಯತ್ನಹೀನಂ ಚ ಅಂತ ರಾಯರು ಹೇಳ್ತಾರೆ. ನೀರು ತನಗೆ ಬರಲಿ ಅಂತ ಪ್ರಯತ್ನ ಮಾಡಲ್ಲ ಸಮುದ್ರ. ಸಮುದ್ರ ನೀರು ಬರಲಿ ಅಂತ ಪ್ರಯತ್ನ ಮಾಡದೆ ನೀರು ಎಷ್ಟು ಬಂದರೂ ತಡಕೊಂಡಿರುತ್ತೆ. ನೀರು ಬರಲಿಲ್ಲ, ನೀರಿಗಾಗಿ ಪ್ರಯತ್ನ ಮಾಡಲ್ಲ. ಹಾಗೆ ಭಗವಂತ ಏನೇನು ಕೊಡ್ತಾನೆ
ಕೊಟ್ಟದ್ದನ್ನ ಸ್ವೀಕಾರ ಮಾಡತ್ತೆ, ಮನಸ್ಸು ಹಿಗ್ಗಲ್ಲ, ಅಹಂಕಾರ ಬರಲ್ಲ. ಹಾಗೆ ದೇವ ಕೊಡದಿದ್ರೆ ಕುಗ್ಗಲ್ಲ, ಅದಕ್ಕಾಗಿ ಪ್ರಯತ್ನ ಮಾಡಲ್ಲ. ಯಾರ ಮನಸ್ಸು ಅವರು ಅವರ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇದೇ ಅಲ್ಲ ಕನ್ನಡದಲ್ಲಿ ಹೇಳಿದ್ರು, ಇಷ್ಟು ಹೇಳಿದ್ದನ್ನ. ಏನೇ ಸುಖ ಬರಲಿ ಭಗವಂತ ಕೊಟ್ಟ ಅಂತ ಸ್ವೀಕಾರ ಮಾಡೋದು. ಯಾಕೆ ಕೊಟ್ಟ? ಒಳ್ಳೆದಕ್ಕೆ ಕೊಟ್ಟ. ಸರಿ, ಕೊಟ್ಟಾಗ ಅಹಂಕಾರ, ನೀವು ಜಂಬ, ಇವು ಯಾವುದು ಈ ಹಿಗ್ಗುಗಳಿಲ್ಲ ಯಾರ ಮನಸ್ಸಿಗೆ. ಎಷ್ಟೇ ಸಂಪತ್ತು ಬರಲಿ, ಎಷ್ಟೇ ಇದು ಬರಲಿ, ಪ್ರಶಾಂತವಾಗಿರುತ್ತೋ. ಏನು ಬರದಿದ್ರೂ ಅಯ್ಯೋ ಬರಲಿಲ್ಲ ಅಂತ. ಬಂದಾಗ 1000 ವ್ಯಾಟ್ಸ್ ಮುಖ, ಬರಲಿಲ್ಲ 0 ವ್ಯಾಟ್. ಯಾವುದು ದುಡ್ಡಲ್ಲ, ದುಡ್ಡಲ್ಲ, ನಳ್ಳಿಯಲ್ಲಿ ನೀರು, ನಳ್ಳಿಯಲ್ಲಿ ಕಾರ್ಪೊರೇಷನ್ ವಾಟರ್ ಬಂದ್ರೆ ಅಷ್ಟಾನಂದ, ಬರದಿದ್ರೆ ಮುಖ ಫುಲ್ ಡೌನ್ ಆಗಿರುತ್ತೆ. ಯಪ್ಪ ಬರಲಿಲ್ಲ 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 ಅಂತ. ನಳ್ಳಿ ನೀರು ಬಂದ್ರೇನೆ ಹಿಗ್ಗೋದು, ನಳ್ಳಿ ನೀರು ಬಾರದಿದ್ರೇನೆ ಕುಗ್ಗೋದು ಅಂತಿರೋರಿಗೆ ಸಂಪತ್ತು ಬಂದು ಹೋದರೆ ಹಿಗ್ಗು ಕುಗ್ಗಳಿರಲ್ವಾ? ನಮಗಂತೂ ಇದ್ದೇ ಇದೆ. ನಮಗೆ ಹಿಗ್ಗು ಕುಗ್ಗಗಳು ಇರಬಾರದು. ಚೆನ್ನಾಗಿದೆ ಉಪದೇಶ. ನೀವು ಯಾವಾಗ ಎಷ್ಟೇ ಸಂಪತ್ತುಗಳು ಕಾಮನೆಗಳು ಪೂರ್ಣ ಆದಾಗ ಹಿಗ್ಗಬಾರದ್ರಿ, ಒಂದೇ ತರ ಇರಬೇಕು, ಎಲ್ಲ ಏನೂ ಇಲ್ಲ, ಪ್ರಶಾಂತ ಇರಬೇಕು. ಅದಕ್ಕಾಗಿ ಪ್ರಯತ್ನ ಮಾಡಬಾರದು ಅಂದ್ರು. ಮಾಡೋಣ ಯಾವಾಗಿಂದ? ಇವತ್ತಿಂದ ಶುರು ಮಾಡೋಣ. ಹೌದು ಹೇಳು, ಉಪದೇಶ ಕೊಟ್ಟಾರಲ್ಲ ಏನಂತ? ಎಷ್ಟೇ ನಿಮಗೆ ಬಂದರೂ ಹಿಗ್ಗಬೇಡಿ, ಎಷ್ಟೇ ಏನು ಬರದೇ ಇದ್ರು ಕೂಡ ಪ್ರಶಾಂತವಾಗಿರಿ ಅಂದ್ರು. ಅದು ಅಂದುಕೊಂಡ್ರೆ ಬರುತ್ತಾ ಏನೋ, ಹೇಗೆ ಬರುತ್ತಾ ಲಕ್ಷಣ ಅಂತ? ಎಲ್ಲಿಂದ ಅಂದ್ಕೋಬೇಕು? ಯಾವ ಅಂಗಡಿ ಸಿಗುತ್ತೆ? ಗಾಂಧಿ ಬಜಾರ್ ಸಿಗುತ್ತಾ? ರಾಯಚೂರಲ್ಲಿ ಸಿಗುತ್ತಾ? ಎಲ್ಲಿ ಸಿಗುತ್ತೆ? ಅದಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲಿ ಹೇಳುತ್ತಾರೆ, ಗುಣಚಿಂತನೆ ಕೊಡ್ತಾ ಇದ್ದಾರೆ. ಭಗವಂತ ಹೇಗಿದ್ದಾನೆ? ಸಮುದ್ರದಂತೆ ಇದ್ದಾನೆ. ಭಗವಂತ ಸಮುದ್ರದಲ್ಲಿದ್ದಾನೆ ಅಲ್ವಾ? ಸಮುದ್ರದಲ್ಲಿ ಭಗವಂತ ಇದ್ದಾನೋ ಇಲ್ವೋ? ಇದ್ದಾನೆ. ಮತ್ತೆ ಸಮುದ್ರಕ್ಕೆ ಈ ಲಕ್ಷಣ ಹೇಗೆ ಬಂತು? ನದಿಗಳೆಲ್ಲ ಬಂದ್ರೂ ಹಿಗ್ಗಲ್ಲ, ನದಿಗಳು ಬಾರದಿದ್ರೂ ಕುಗ್ಗಲ್ಲ, ನೀರಿಗಾಗಿ ಪ್ರಯತ್ನ ಮಾಡಲ್ಲ. ಈ ಸ್ವಭಾವ ಸಮುದ್ರದಲ್ಲಿ ಹೇಗೆ ಬಂತು ಅಂದರೆ ಒಳಗಿನ ರಹಸ್ಯ ತೆಕ್ಕೊಡ್ತಾರೆ. ಏನು? ಅಲ್ಲಿ ಸಮುದ್ರ ನಾಮಕ ಭಗವಂತ ಇದ್ದಾನೆ. ಆ ಸಮುದ್ರದಲ್ಲಿ ಆ ಲಕ್ಷಣ ಪ್ರಕಟ ಮಾಡಿದ್ದಾನೆ. ಸಮುದ್ರದೊಳಗಿನ ಲಕ್ಷಣ ಏನಿದೆ ಅವನಲ್ಲೇ ಇದೆ. ಅವನು ತನ್ನೊಳಗಿರುವ ಗುಣ ಅಲ್ಲಿ ಪ್ರಕಟ ಮಾಡಿದ. ಸಮುದ್ರದೊಳಗಿರುವ ದೇವ ತನ್ನ ಗುಣವನ್ನ ಪ್ರಕಟ ಮಾಡಿದ. ಏಕಪ್ರಕಾರ ಶಶ್ವದೇಕಪ್ರಕಾರ ಭಗವಂತ. ಅವನಿಗೆ ಏನು ಬಂದ್ರೂ ಏನು ಹೋದರೂ ಏನಿದ್ರು ಪ್ರಶಾಂತವಾಗಿರ್ತಾನೆ, ಯಾವುದಕ್ಕಾಗಿ ಪ್ರಯತ್ನ ಮಾಡಲ್ಲ. ಇದು ಭಗವಂತನ ಲಕ್ಷಣ. ಅವನಂದು ಆ ಭಗವಂತ ಸಮುದ್ರದಲ್ಲಿ ಮಾತ್ರ ಇದ್ದಾನ? ನಮ್ಮಲ್ಲೂ ಇದ್ದಾನ, ನಮ್ಮಲ್ಲೂ ಇದ್ದಾನೆ. ಮತ್ತೆ ದೇವರ ಗುಣ ಎಲ್ಲಾ ರೂಪಗಳಲ್ಲಿರುತ್ತಾ ಒಂದು ರೂಪದಲ್ಲಿ ಮಾತ್ರ ಇರುತ್ತಾ? ಎಲ್ಲಾ ರೂಪದಲ್ಲಿ ಇರಬೇಕು. ಮತ್ತೆ ನಮ್ಮಲ್ಲಿ ದೇವರದ್ದು, ನಮ್ಮ ದೇವರಲ್ಲಿ ಈ ಗುಣ ಇದ್ದಾಗಿ ಯಾಕೆ ತೋರ್ತಾ ಇಲ್ಲ, ನಮ್ಮಲ್ಲಿ ಯಾಕೆ ಬರ್ತಾ ಇಲ್ಲ ಅಂದ್ರೆ, ದೇವರು ಆ ಗುಣ ಹೊರಗೆ ಹಾಕ್ತಿಲ್ಲ. ಸಮುದ್ರದಲ್ಲಿ ತನ್ನ ಗುಣ ಹೊರಗೆ ಹಾಕಿದ ಭಗವಂತ. ಏನು? ಎಷ್ಟೇ ಬಂದರೂ ಹಿಗ್ಗದೆ, ಏನೇ ಬಾರದಿದ್ರು ಕುಗ್ಗದೆ, ಪ್ರಯತ್ನವೂ ಮಾಡದೇ ಇರುವ ಲಕ್ಷಣವನ್ನ ಯಾರು? ಭಗವಂತ ಸಮುದ್ರದಲ್ಲಿ ಪ್ರಕಟ ಮಾಡಿದ್ದಕ್ಕೆ ಸಮುದ್ರಕ್ಕೆ ಆ ಲಕ್ಷಣ ಬಂದಿದೆ. ಇದು ರಹಸ್ಯ. ಅವಾಗ ಹೇಳಿದ್ರು, ನಾವು ಸಮುದ್ರದಂತೆ ಆದರೆ
ಏನೇ ಬಯಕೆಗಳು ಪೂರ್ಣ ಆದರೂ, ಕಾಮನೆಗಳು ಬಂದರೂ, ಏನೇ ಕಾಮನೆಗಳು ಪೂರ್ಣ ಆಗದಿದ್ರೂ ಅದಕ್ಕಾಗಿ ಪ್ರಯತ್ನವೂ ಮಾಡದೆ ಪ್ರಶಾಂತವಾಗಿರುವ ಲಕ್ಷಣ ನಮಗೆ ಬರಬೇಕಾ? ನಮ್ಮ ಹೃದಯದಲ್ಲಿರುವ ಭಗವಂತನ ಶರಣಾಗತರಾಗಬೇಕು. ಏನು ಶರಣಾಗತಿ? ನಿನ್ನಲ್ಲಿರುವ ಈ ಗುಣವನ್ನ ನನ್ನಲ್ಲಿ ಪ್ರಕಟ ಮಾಡು ಹರಿಯೇ. ಅಂದರೆ ದೇವರನ್ನ ಏನಂತುಪಾಸನೆ ಮಾಡಬೇಕು? ಸಮುದ್ರ ದೇವರನ್ನ ಸಮುದ್ರ ಅಂತುಪಾಸನೆ ಮಾಡಿದರೆ, ನಮ್ಮಲ್ಲಿ ದೇವರು ಆ ಗುಣ ಪ್ರಕಟ ಮಾಡಿದರೆ ನಾವು ಸಮುದ್ರದಂತೆ ಆಗಿಬಿಡುತ್ತೇವೆ. ಇಷ್ಟೇ ಹೊರತು ಸಮುದ್ರ ನೋಡಿ ಏನ್ ಬಂದ್ರು ಏಕಪ್ರಕಾರ ಇರುತ್ತೆ. ನೀವು ಕೂಡ ಹಾಗೆ ಇದ್ದು ಬಿಡಿ ಅಂತ ಕೂಡಲೆ ಕಾಯಕಾಚಾರ್ಯ ಇವತ್ತಿಂದ ಈ ಕ್ಷಣದಿಂದಲೇ ಹಾಗೆ ಇದ್ದು ಬಿಡ್ತೀವಿ ಎಂದು ಅರಕಂದ್ರು. ನಾವಾಗಿ ಹಾಗಿರ್ಲಿಕ್ಕಾಗತ್ತಾ? ಒಳಗಿದ್ದವನು ನಮ್ಮನ್ನ ಹಾಗಿಡಬೇಕಾ ಎಂಬುದು ಬೇಸಿಕ್ ಕ್ವಶನ್. ನಮ್ಮವರೆಗೆ ನಾವು ಎಲ್ಲ ಇರ್ಲಿಕ್ಕಾಗಿದ್ರೆ ಈ ಉಪನ್ಯಾಸ ಹಾಕಿ ಯಾವಾಗ ಸ್ವತಂತ್ರ ಚೆನ್ನಾಗಿರ್ತಾ ಇದ್ದೀವಿ. ಸ್ವತಂತ್ರರಾಗಿದ್ರೆ ಈ ಉಪನ್ಯಾಸ ಕೊಡಬೇಕಾದ ಪ್ರಾಬ್ಲಮ್ ಇರ್ತಾ ಇದ್ದಿಲ್ಲ. ಯಾರ ಪಾಡಿದವರು ಖುಷಿಯಾಗಿರ್ತಾ ಇದ್ದೀವಿ. ಇಲ್ಲಾದ್ದರಿಂದ ಉಪನ್ಯಾಸ ಕೊಡಬೇಕಾಯಿತು. ಅದು ಹೇಗೆ ಬರುತ್ತೆ ಅಂತ ಪಡ್ಕೊಳ್ಳಿಕ್ಕೆ. ಹಾಗಾದರೆ ನಾವು ಈ ಗುಣವನ್ನ ಪಡೆಯಬೇಕಾದರೆ ಒಂದೇ ಒಂದು ರಾಜಮಾರ್ಗ, ಬೇರೆ ಗತಿ ಇಲ್ಲ. ಏನು? ಯಾವ ಗುಣ ಬೇಕೋ ಅಂಥ ಗುಣವನ್ನ ಹೊಂದಿರುವ ಭಗವಂತನ ಶರಣಾಗತರಾಗುವುದು. ಅಂದ್ರೆ ನಮ್ಮ ಒಳಗಿರುವ ಭಗವಂತನನ್ನ, ಅಯ್ಯ ನೀನು ಇಂಥ ಗುಣ ಪ್ರಕಟ ಮಾಡಿ ನನ್ನೊಳಗಂಥ ಗುಣವನ್ನ ತೋರಯ್ಯ ದುಷ್ಟ ಅಂತ ಹೇಳಿದ್ದೆ. ಪ್ರತಿಬಿಂಬ ಕೊರಳಲ್ಲಿ ಏನು ಹಾರ ಇಲ್ಲದೆ ನಿಂತಿದೆ. ಬಿಂಬ ಯಾರು ಎದುರಿಗೆ ನಿಂತ ವ್ಯಕ್ತಿ ಆತನ ಹತ್ರ ತುಂಬಾ ಹಾರಗಳು ಡಬ್ಬಿಯಲ್ಲಿ ಕೂತಿವೆ, ಕೊರಳಲ್ಲಿ ಒಂದು ಹಾಕಿಲ್ಲ. ಅದಕ್ಕೆ ಪ್ರತಿಬಿಂಬದ ಕೊರಳಲ್ಲಿ ಒಂದು ಹಾರವಿಲ್ಲ. ಪ್ರತಿಬಿಂಬಕ್ಕೆ ಹಾರ ಬೇಕು ಅನ್ನಿಸಿತ್ತು. ಏನ್ ಮಾಡಬೇಕು? ಬಿಂಬವನ್ನ ಕೇಳಬೇಕು. ನೀನೊಂದು ಹಾರ ಹಾಕೊಂಡ್ರೆ ನನ್ನ ಕುತ್ತಿಗೆಯಲ್ಲಿ ಒಂದು ಹಾರ ಬರುತ್ತೆ. ಇಷ್ಟೇ ಗೀತಾ, ಇನ್ನೇನಿಲ್ಲ. ನಾವೆಲ್ಲ ಪ್ರತಿಬಿಂಬರು. ಕೃಷ್ಣ ಹೇಳಿದ, ನಿಮ್ ಕುತ್ತಿಗೆಯಲ್ಲಿ ಇಷ್ಟು ಹಾರಗಳು ಬರಬೇಕು ಅಂತ. ಇಷ್ಟು ಈ ಯೋಗ ಆ ಯೋಗ ಇವೆಲ್ಲ ಹಾರಗಳು, ಇಷ್ಟೆಲ್ಲ ಹಾರ ಬರಬೇಕು ಅಂತ. ನಾವೊಂದು ಎಲ್ಲಿಂದ ತಂದ್ಕೋಬೇಕು ಅಂತ ಕೇಳಿದ್ವು. ನಾನು ಹಾಕೊಂಡ್ರೆ ಬರುತ್ತೆ ಅಂತ. ಏನು? ನನ್ನ ಶರಣಾಗತರಾದರೆ ಅಂಥ ಹಾರ ನನ್ನದು, ನಾನು ಹಾಕೊಂಡ್ರೆ ನಿಮ್ಮಲ್ಲಿ ಇಂಥ ಹಾರ ಕಾಣಿಸುತ್ತೆ. ಇಷ್ಟೇ, ಇನ್ಯಾವುದಿಲ್ಲ. ಬೇಸ ಗೀತಾ ಬಿಂಬ ಪ್ರತಿಬಿಂಬ ಭಾವ, ಇದನ್ನ ರಾಯರೇ ಕಷ್ಟ ಹೇಳ್ತಾರೆ. ಇಡೀ ಗೀತೆಯ ಬುಡ ಯಾವುದು ಅಂದ್ರೆ ಬಿಂಬ ಪ್ರತಿಬಿಂಬ ಭಾವ ಅಂದ್ರು. ಮೊದಲೇನು ಹೇಳಿದ್ರು? ದೇವರು ಬಿಂಬ, ಜೀವ ಪ್ರತಿಬಿಂಬ, ಆದ್ದರಿಂದ ಜೀವನಿಗೆ ಸಾವಿಲ್ಲ. ದೇವರೇ ಜೀವನ ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಇವುಗಳನ್ನು ಲಕ್ಷಣೆ ಮಾಡುತ್ತಾ ಇರುವುದರಿಂದ ಅವುಗಳಿಗೆ ಸಾವಿಲ್ಲ, ಈ ದೇಹಕ್ಕೆ ಮಾತ್ರ ಸಾವು ಬರ್ತಾ ಇದೆ ಅಂತಲೂ ಹೇಳಿದರು. ಇಷ್ಟು ಹೇಳಿ ಮುಗಿಸಲಿಲ್ಲ. ಇಂಥ ಜೀವನಿಗೆ ಇಷ್ಟು ಗುಣಗಳು ಬರಬೇಕು, ಬಂದರೆ ಮೋಕ್ಷ ಅಂತ ಕೃಷ್ಣ ಹೇಳಿದ. ಏನು ಜ್ಞಾನ ವಿಜ್ಞಾನ ಯೋಗ ರಾಜಗುಪ್ತ ಯೋಗ ಹೌದಾ? ಎಲ್ಲ ಪಟ್ಟಿ ಎಲ್ಲ ಯೋಗಗಳು ಹೇಳಿದ ಉಪದೇಶ. ಅಂದ್ರೇನು? ನಿನ್ ಕೊರಳಲ್ಲಿ ಈ ಹಾರ ಇರಬೇಕು, ನಿನ್ ಕೈಯಲ್ಲಿ ಈ ಹಾರ ಬರಬೇಕು, ಇದು ಬರಬೇಕು, ಎಲ್ಲ ಲಿಸ್ಟ್ ಕೊಟ್ಟ. ಕೊನೆಗೆ ನಾವಂದುಕೊಂಡು ನಾವೇ ತಂದುಕೋಬೇಕೇನೋ ಅಂತ. ಅಯ್ಯ ನಿನ್ ಹೇಳಿದ್ದೇನೋ ಇಷ್ಟಕ್ಕು ಬುಡ, ನಾನು ಬಿಂಬ ನೀನು ಪ್ರತಿಬಿಂಬ, ನಿನ್ನ ಕೊರಳಲ್ಲಿ ಏನ್ ಬರಬೇಕಾದ್ರೂ ನಾ ಕೊಟ್ಟರೇನೆ ಬರುತ್ತೆ, ಇಲ್ಲದ್ರೂ ಇಲ್ಲ. ನೀನಾಗಿ ತಂದುಕೊಳ್ಳಿಕ್ಕಾಗಲ್ಲ. ಅದನ್ನೇ ಆಚಾರ್ಯರು ವಜ್ರದ ಅಕ್ಷರಗಳಲ್ಲಿ ಬರೆದರು. ನಹಿ ಪ್ರತಿಬಿಂಬಸ್ಯ ಕ್ರಿಯಾ, ಪ್ರತಿಬಿಂಬಸ್ಯ ಕ್ರಿಯಾ ನ ಅಂತಿಷ್ಟೇ ಹೇಳಿಲ್ಲ. ನಹಿ ಅಪ್ಪನಾಣೆ, ಬಿಂಬನ ಬಿಂಬ ಚಲಿಸಲು ಪ್ರತಿಬಿಂಬ ಚಲಿಸುವುದು. ಬಿಂಬ ಚಲಿಸಿದರೇನೆ ಪ್ರತಿಬಿಂಬ ಚಲಿಸುತ್ತೆ. ಬಿಂಬದಲ್ಲಿ ಯಾವ ಗುಣ ತೋರುತ್ತೆ? ಪ್ರತಿಬಿಂಬದಲ್ಲಿ ಆ ಗುಣ ತೋರುತ್ತೆ. ಆದ್ದರಿಂದ ನಾವು ಸಮುದ್ರದಂತೆ ಆಗಿಬಿಟ್ರೆ, ಪ್ರಶಾಂತರಾದರೆ ಆವಾಗ ನಮಗೆ ಶಾಂತಿ ಮಾಪ್ನೋತಿ. ಅಂದ್ರೇನು?
ಮೋಕ್ಷ ಬರುತ್ತೆ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆದರೆ ನ ಕಾಮ ಕಾಮಿ, ಕಾಮನೆಗಳನ್ನ ಬಯಸುವಂಥವನಾದರೆ ಅಂದ್ರೆ ಏನಂತ ಅರ್ಥ, ಬಂದದ್ದು ಹಿಗ್ಗುತ್ತಾ ಇದ್ದೇವೆ, ಬಾರದಿದ್ರೆ ಕುಗ್ಗುತ್ತಾ ಇದ್ದೇವೆ, ಬಾರದಿದ್ದಕ್ಕಾಗಿ ಪ್ರಯತ್ನವೂ ಮಾಡುತ್ತಾ ಇದ್ದೇವೆ. ಈ ಮೂರು ಲಕ್ಷಣ ನಮ್ಮಲ್ಲಿದೆ, ಬಂದ್ರೆ ಹಿಗ್ಗೋದು, ಬಾರದಿದ್ರೆ ಕುಗ್ಗೋದು, ಬಾರದಿರುವುದಕ್ಕಾಗಿ ಪ್ರಯತ್ನ ಮಾಡೋದು ಅಂತ ಮೂರವಲ್ಲ, ಆ ಮೂರು ನಮ್ಮಲ್ಲಿ ತೋರುತ್ತಾ ಇವೆ. ಏನಾದರೂ ಡೌಟ್ ಬಂದಿದ್ಯಾ? ನಾನು ಅದು ಹೇಳಿಲ್ಲ, ಕಾಮನೆಗಳಿಗಾಗಿ ಪ್ರಯತ್ನ ಪಡಬಾರದು ಅಂದೆ, ಮೋಕ್ಷಕ್ಕಾಗಿ ಅಂತ ನಾ ಹೇಳಿಲ್ಲ. ನೀವು ಹಾಗಂದುಕೊಂಡ್ರೆ ಹೇಗಪ್ಪ? ನಾನು ಮೋಕ್ಷದ್ದು ಹೇಳಿಲ್ಲ, ಸುತ್ತು ಇರುವ ಕಾಮನೆಗಳಿಗೆ ಹೇಳಿದೆ ಅಲ್ವಾ? ಸರಿ, ನಾನು ಒಂದು ನಿಮಿಷ, ಪರಮಾತ್ಮನಲ್ಲಿ ಯಾವ ಯಾವ ಗುಣಗಳಿವೆಯೋ ಆಯಾ ಗುಣಗಳನ್ನು ನಾವು ಅಪೇಕ್ಷೆ ಪಡಲಿಕ್ಕಿಲ್ಲ. ಒಂದು ಗುಣವನ್ನು ಅಪೇಕ್ಷೆ ಪಡಲಿಕ್ಕಿಲ್ಲ. ಯಾಕೆ? ಪರಮಾತ್ಮನ ಗುಣ ಪರಮಾತ್ಮ ಬೇರೆ ಅಲ್ಲ, ಅದು ನಮಗೆ ಬರಲ್ಲ. ಮತ್ತೆ ಅಪೇಕ್ಷೆ ಹೇಗೆ? ಅಪೇಕ್ಷೆ ಯಾವುದು ಪಟ್ಟದ್ದು? ಕ್ಲಾರಿಟಿ ಬೇಕು. ಪ್ರತಿಬಿಂಬ, ನೀವು ನಿಂತಿದ್ದೀರಿ, ನೀವು ಬಿಂಬ, ನಿಮ್ಮ ಪ್ರತಿಬಿಂಬ ಇದೆ. ನಿಮ್ಮ ಪ್ರತಿಬಿಂಬ ಏನನ್ನ ಅಪೇಕ್ಷೆ ಪಡಬಹುದು? ನಿಮ್ಮ ಕೊರಳಲ್ಲಿರುವ ಹಾರವನ್ನ ಅಪೇಕ್ಷೆ ಪಡುತ್ತಾ? ಅಲ್ಲ. ನಿಮ್ಮ ಕೊರಳಲ್ಲಿರುವ ಹಾರವನ್ನ ಅಪೇಕ್ಷೆ ಪಟ್ಟರೆ ಯಾವ ಜನ್ಮಕ್ಕಾದರೂ ಪ್ರತಿಬಿಂಬದ ಕೊರಳಲ್ಲಿ ನಿಮ್ಮ ಹಾರ ಬರಲಿಕ್ಕಾಗುತ್ತಾ? ಬರಲ್ಲ. ಏನ್ ಅಪೇಕ್ಷೆ ಪಡಬಹುದು? ನಿಮ್ಮ ಹಾರದಂತೆ ತೋರುವ ತನಗೆ ಸಂಬಂಧಪಟ್ಟ ಹಾರ. ಇಲ್ಲೊಂದು ಒಳ್ಳೆ ಟೆಕ್ನಿಕ್ ಇದೆ ನೋಡಿ, ಅರ್ಥ ಆದರೆ. ನಿಮ್ಮ ಹಾರ ನಿಮ್ದೇ, ಅದರ ಹಾರ ಅದರದ್ದೇ. ಕನ್ನಡಿಯಲ್ಲಿ ಕಾಣಿಸುವ ನಿಮ್ಮ ಪ್ರತಿಬಿಂಬದ ಕೊರಳಾಗಿನ ಹಾರ ಕದಿಲಿಕ್ಕಾಗತ್ತೆ ಅಂದ್ರಿ? ಆಗತ್ತ? ಆಗಲ್ಲಲ್ಲ. ಅಂದ್ರೆ ಪ್ರತಿಬಿಂಬದ ಹಾರ ಪ್ರತಿಬಿಂಬ ಒಂದೇನೋ ಬೇರೇನೋ? ಒಂದೇ. ಗುಣ ಗುಣಿ ಒಂದೇ ಅಲ್ವಾ? ಹಾಗೆ ನಮಗೆ ಯಾವ ಗುಣವನ್ನ ದೇವರಿಂದ ಬಯಸುವುದು ಅಂದರೆ, ಅಯ್ಯ ನನ್ನ ಗುಣಕ್ಕೆ ಸದೃಶವಾದ, ನಿನ್ನ ಗುಣಕ್ಕೆ ಸದೃಶವಾದ ಗುಣ. ಸಾದೃಶ್ಯ, ರೆಪ್ಲಿಕಾ, ಇನ್ ವಿಚ್ ವೇ ಅಂದ್ರೆ, ಇನ್ ಎವರಿ ರೆಸ್ಪೆಕ್ಟ್ ಅಲ್ಲ, ಚೂರು ಮಾತ್ರ. ಅದಕ್ಕೆ ನೋಡಿ, ಬಿಂಬಕ್ಕೆ ಪ್ರತಿಬಿಂಬ ಸದೃಶ. ಎಷ್ಟು ಸದೃಶ? ರಿವರ್ಸ್ ಆಗಿ ಸದೃಶ ಅಲ್ವಾ? ಇದು ನೀವು ಬಲಗೈ ಎತ್ತಿದ್ರೆ ಅದು ಎಡಗೈ ಎತ್ತುತ್ತೆ, ನೀವು ಬಲಗೈ ಎತ್ತಿದ್ರೆ ಅದು ಎಡಗೈ ಎತ್ತುತ್ತೆ. ನಿಮ್ಮ ಕಾರ್ಯಕ್ಕೆ ರಿವರ್ಸ್ ಆಗೇ ಮಾಡುತ್ತಿರುತ್ತೆ ಎಲ್ಲವೂ ಕೂಡ. ಮತ್ತೆ ಸಾದೃಶ್ಯ ಎಲ್ಲಿ? ಚೂರು ನೋಡ್ಲಿಕ್ಕಾಗೆ ಅಷ್ಟೇ ಆ ವಿಷಯದಲ್ಲಿ. ಅದೇ ತರ ನಿನ್ನ ಗುಣ ಎಂಥದ್ದಿದೆ ಅಂಥ ಗುಣ. ಅವಾಗ ನನ್ನ ಗುಣಗಳು ಅನಂತ ಇವೆ, ನಿನ್ನಲ್ಲಿ ಅನಂತ ಗುಣಗಳು ಬೇಕಾ? ಅಯ್ಯ ನಾನೇ ಹಿಡಿತಲ್ಲ, ಮತ್ತೇನು ಬೇಕು? ನೀನೇ ಶಾಸ್ತ್ರದಲ್ಲಿ ನನ್ನಲ್ಲಿ ಎಷ್ಟು ಗುಣಗಳು ಬರಬೇಕು ಎಂಬ ಪಟ್ಟಿ ಕೊಟ್ಟಿದ್ಯಾ? ಯಾವುದು? ಭಾಗವತದಲ್ಲಿ ಅದನ್ನು ಏನಂತಾರೆ? ಭಾಗವತ ಧರ್ಮಗಳು ಅಂತ ಕರೀತಾರೆ. ಮೂವತ್ತು ಧರ್ಮಗಳು, ಆ ಮೂವತ್ತು ಗುಣ ನಮ್ಮಲ್ಲಿ ಬರುವಂತೆ ಮಾಡಲ್ಲ ಅಂತ ಪ್ರಶ್ನೆ. ಆವಾಗ ಮತ್ತೋ ಪ್ರಶ್ನೆ ಏನಂತ, ಜೀವನಲ್ಲಿ ಗುಣಗಳು ಬಂದು ಹೋಗೋದ ಸಹಜವಾಗಿ ಇರೋದ ಅಂತ. ಅಲ್ವಾ? ಅದಕ್ಕೆ ಯಾರೋ ಅಂದ್ರು, ಜೀವನಲ್ಲಿ ಗುಣಗಳು ಜೀವನ ಸ್ವಭಾವ ಬಂದು ಹೋಗೋದಲ್ಲ, ಆದ್ದರಿಂದ ದೇವರನ್ನ ನನಗೆ ಗುಣ ಕೊಡು ಗುಣ ಕೊಡು ಅಂತ ಕೇಳೋದು ಅರ್ಥರಹಿತ.
ಅರ್ಥವೇ ಇಲ್ಲದ್ದು. ಮತ್ತೇನು, ನನ್ನ ಗುಣಗಳು ತೋರಲಿಕ್ಕೆ ಅಡ್ಡಿಯಾಗಿ ಲಿಂಗದೇಹ ಕೂತಿದೆ, ಅದು ತೆಗೆದು ಬಿಟ್ರೆ ಸಾಕು, ನನ್ನ ಗುಣ ನನಗೆ ಇದೆ, ನೀನೇನ್ ಕೊಡಬೇಕಾಗಿಲ್ಲ. ಆದ್ದರಿಂದ ದೇವರು ನಮಗೆ ಗುಣ ಕೊಡ್ಲಿ ಅಂತ ಕೇಳುವುದು ತಪ್ಪು ಎನ್ನುವುದು ಒಂದು ವಾದ, ಅಂದ್ರೆ ಅಭಿಪ್ರಾಯ. ಅವಾಗಂದ್ರೂ ಜೀವನೊಳಗಿರುವ ಗುಣಗಳು ಹೋಗಲ್ಲ ಬರಲ್ಲ, ಕಾನ್ಸ್ಟೆಂಟ್. ಈಗಂತೂ ಅಡ್ಡಿ ಇದೆ. ದೇವರನ್ನ ಕೇಳಿದ್ರು, ಅಯ್ಯ ಈ ಸಂಸಾರಾವಸ್ಥೆಯಲ್ಲಿ ಜೀವನೊಳಗಿರುವ ಗುಣಗಳು ಹೊರಗೆ ಪ್ರಕಟ ಆಗುತ್ತಾ? ಆಗಲ್ಲ. ಜೀವನ ಒಳಗಿರುವ ಗುಣಗಳು ಪ್ರಕಟ ಆಗೋದು ಮೋಕ್ಷದಲ್ಲಿ ಮಾತ್ರ. ಲಿಂಗದೇಹ ಬಂದ ಬಿಟ್ಟ ಮೇಲೆ ಅದೇ ಅಲ್ಲ ಅಲ್ಲ ನಿಲ್ಲಿ 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 ಜ್ಞಾನ ಜಡ ಆನಂದ ಜಡ ಅಲ್ಲ, ಸ್ವಲ್ಪ ನಿಲ್ಲಿ. ಜ್ಞಾನ ಜಡ ಆನಂದ ಜಡ ಅಂದ್ರಲ್ಲ, ಅಲ್ಲಿ ನಾ ಬರಬೇಕು, ಮುಂದಕ್ಕೆ ಹೋಗಬಾರದು. ಜೀವನೊಳಗೆ ಸ್ವರೂಪದೊಳಗಿರುವ ಜ್ಞಾನಾನಂದಗಳು ಜಡ ಅಲ್ಲ, ಚೇತನ. ಅಲ್ಲ ಬರ್ತಾ ಇದ್ದೇನೆ ಸ್ವಲ್ಪ. ಜೀವನೊಳಗಿರುವ ಜ್ಞಾನ ಆನಂದ ಹೊರಗೆ ಬರಲಿ ಅಂತ ದೇವರನ್ನ ಕೇಳಿಕೊಳ್ಳೋದಷ್ಟೇ ಹೊರತು ಬೇರೆ ಜ್ಞಾನ ಆನಂದ ಬರಲಿಕ್ಕಿಲ್ಲ. ಆದ್ದರಿಂದ ದೇವರನ್ನ ಗುಣ ಕೊಡುವಂತ ಕೇಳಲಿಕ್ಕಿಲ್ಲ ಅನ್ನೋದಾದರೆ ಅಲ್ಲಿ ಉತ್ತರ ಬರ್ತಾ ಇದೆ. ಜೀವನೊಳಗಿರುವ ಜ್ಞಾನ ಆನಂದದ ಅನುಭವ ಈ ಸಂಸಾರಾವಸ್ಥೆಯಲ್ಲಿ ಇಲ್ಲ, ಅವನ ಗುಣಗಳು ಇಲ್ಲಿ ಹೊರಗೆ ಬರಲಿಲ್ಲ, ಬರ್ತಿಲ್ಲ, ಲಿಂಗದೇಹ ಅಡ್ಡಿ ಕೂತಿದೆ. ದೇವರನ್ನ ಕೇಳಿದು, ಸೇಮ್ ಫಾರ್ಮುಲಾ, ನನ್ನ ಗುಣಗಳು ನನಗೆ ಇವೆ, ನನ್ನ ಅಡ್ಡಿ ತೆಗೆದ್ರೆ ನನ್ನ ಗುಣಗಳು ಹೊರಗೆ ಬರುತ್ತಯ್ಯ, ಅಡ್ಡಿ ತೆಗಿ ಎಂದ. ಅವ ದೇವರಂದ್ರು, ಅಡ್ಡಿ ತೆಗೆಯೋದು ಅಂದ್ರೆ ನಾನೇ ಕಟ್ ಮಾಡಿ ತೆಗೆಯೋದಾದ್ರೆ ನಿನ್ನ ಸಂಸಾರಕ್ಕೆ ಯಾಕೆ ಕರ್ಕೊಂಡ್ಬರ್ತೀನಿ ಅಂದ. ನನ್ನ ಹೊಟ್ಟೆಯಿಂದಲೇ ಅದು ಕಟ್ ಮಾಡಿ ಅದು ಡೈರೆಕ್ಟ್ ಆಗಿ ಮೋಕ್ಷ ಕಳಿಸ್ತಿದ್ದೆ ಅಲ್ವಾ. ಸಾಧನ ಅಂದ್ರೆ ಏನು ಅಂತ ನಾವು ಕೇಳಿದ್ವಿ. ಏನ್ ಸಾಧನೆ ಮಾಡಲಿ? ಈ ಸಾಧನೆ ಮಾಡಬೇಕು. ಏನೇನ್ ಸಾಧನ? ನಿನಗೆ ಕ್ಷಮ, ದಮ, ತಿತಿಕ್ಷಾ, ಆರ್ಜವ, ಈ ಗುಣಗಳು ಬೇಕು ಅಂತ. ನಾನಂದ್ರೆ ಅಲ್ಲ ಸ್ವಾಮಿ, ನನ್ನೊಳಗಿರೋ ಗುಣಗಳು ಸದ್ಯಕ್ಕೆ ಹೊರಗೆ ಬರಲ್ಲ, ಅಡ್ಡಿ ಕೂತಿದೆ. ನೀನೇನೋ ಮಾಡುವ ಸಾಧನೆಗೆ ಈ ಗುಣಗಳು ಬೇಕು ಅಂತೀಯಲ್ಲ, ಎಲ್ಲಿಂದ ತರಲಿ? ಎಲ್ಲಿಂದ ತರಲಿ? ಆವಾಗಂದ, ನೋಡಯ್ಯ ನಿನ್ನ ಲಿಂಗದೇಹ ಇದೆಯಲ್ಲ, ಆ ಲಿಂಗದೇಹದಲ್ಲಿ ಮೂರು ಗುಣಗಳು ಕೂತಿವೆ, ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಅಲ್ಲಿ ಸತ್ವಗುಣದಿಂದ ಹೊರಬರುವ ಗುಣಗಳೇ ನಾನು ಹೇಳಿದ 30 ಗುಣ. ಲಿಂಗದೇಹದ ಸತ್ವಗುಣದಿಂದ, ಸತ್ವ ಪರಿಚ್ಛೇದ ಒಂದು ಪೊರೆ, ಲಿಂಗದೇಹ ಮೂರು ಪೊರೆಯಿಂದ ಕೂಡಿದ್ದು, ಸತ್ವ ಪರಿಚ್ಛೇದ, ರಜೋ ಪರಿಚ್ಛೇದ, ತಮೋ ಪರಿಚ್ಛೇದ. ಅದರಲ್ಲಿ ಸತ್ವ ಪರಿಚ್ಛೇದದಿಂದ ಹೊರಬರುವ ಗುಣಗಳೇ ಯಾವುದು? 30 ಗುಣಗಳು ಅಂದ. ಅಂದ್ರೆ ಏನು? ನಿನ್ನ ಸ್ವರೂಪದಲ್ಲಿರುವ ಗುಣಗಳು ಇವಾಗ ಹೊರಗೆ ಬರಲ್ಲ, ಅದು ನನಗೂ ಗೊತ್ತು. ನಿನ್ನ ಈ ಹೊರಗಿನ ಸಾಧನೆ ಆಗಬೇಕಲ್ಲ, ಇದಕ್ಕೆ ಜಡವಾದ ಗುಣಗಳು ಬೇಕು. ಜಡವಾದ ಮನಸ್ಸು, ಜಡವಾದ ಗುಣಗಳು, ಜಡವಾದ ದೇಹ, ಇಲ್ಲಿ ಸಾಧನೆ ನಡೆಯಬೇಕು. ಹಾಗಾದರೆ ಈ ಜಡವಾದ ಗುಣಗಳು ಎಲ್ಲಿಂದ ಬರುತ್ತೆ ಅಂದ್ರೆ ಜಡವಾದ ಸತ್ವಗುಣದಿಂದ ಬರಬೇಕು.
ಇವಾಗ ಏನ್ ನನ್ನಲ್ಲಿದೆ ಸದ್ಯಕ್ಕೆ? ನಿನ್ನಲ್ಲಿ ಈಗ ಲಿಂಗದೇಹದ ರಜೋಪರಿಚ್ಛೇದ ತಮೋಪರಿಚ್ಛೇದದಿಂದ ಗುಣಗಳು ಹುಟ್ಟಿವೆ, ಅದು ಇವಾಗ ಆಕ್ಟಿವೇಟ್ ಆಗಿವೆ. ಸತ್ವ ಪರಿಚ್ಛೇದದಿಂದ ಗುಣಗಳು ಹುಟ್ಟಲಿಲ್ಲ, ಹೊರಗೆ ನಾನೇ ಹಾಕಿಲ್ಲ ನಿನ್ನ ಕರ್ಮ ಕೂತದ್ದಕ್ಕೆ. ಆದ್ದರಿಂದ ಇವಾಗ ಸಾಧನೆ ಏನು? ಈ ರಜೋಪರಿಚ್ಛೇದ ತಮೋಪರಿಚ್ಛೇದದಿಂದ ನಾನೇ ಹೊರಗೆ ತಂದ ಗುಣಗಳು, ಜಡವಾದ ಗುಣಗಳು ತಿರೋಧಾನ ಆಗುವಂತೆ ಮಾಡಿ, ಸತ್ವ ಪರಿಚ್ಛೇದದಿಂದ ಜಡವಾದ ಒಳ್ಳೆ ಸತ್ವಗುಣಗಳೇ ಹೊರಗೆ ಬರುವಂತೆ ಮಾಡಿ, ಆ ಗುಣಗಳ ಮೂಲಕ ನಿನ್ನ ಸಾಧನೆ ಮಾಡಿಸಿ ಲಿಂಗದೇಹ ಹರಿದು ಒಳಗಿಂದು ಪ್ರಕಟ ಮಾಡುತ್ತೇನೆ ಅಂತ ದೇವ. ಅರ್ಥ ಆಯ್ತಾ? ಸಬ್ಜೆಕ್ಟು ಇಷ್ಟು ಡೀಪ್ ಇದೆ ಅಂದ್ರೆ ಅಲ್ಲ, ಇನ್ನೂ ತುಂಬಾ ದೂರ ಇದೆ, ಇನ್ನೂ ತುಂಬಾ ದೂರ ಇದೆ. ಇನ್ನ ಬೇಸಿ ಇಷ್ಟು ಹೇಳಿದ್ದು ಬೇಬಿ ಲೆವೆಲ್, ಬೇಬಿ ಸಿಟ್ಟಿಂಗ್ ಲೆವೆಲ್ ಇದು. ಏನು ಹೇ ಸ್ವಾಮಿ, ಸಾಧನೆ ಆಗಬೇಕಾದರೆ ನನ್ನ ಲಿಂಗದೇಹದ ಒಳಗಿಂದ ಅದರ್ಥ ಆಗಬೇಕಾದರೆ, ಅರ್ಥ ಆಗಬೇಕಾದರೆ ಬೇಸರ್ಥ ಆಗಬೇಕು. ಬೇಸರ್ಥ ಆದ್ರೆ ಇದೆಲ್ಲ ಅರ್ಥ ಆಗುತ್ತೆ. ಏನು ಬೇಸು? ಟ್ಯೂಬ್ಲೈಟ್. ಕಾಂತಿ ಹೇಗಿದೆ? ಬಿಳಿ ಕಾಂತಿ. ಅದಕ್ಕೆ ಒಂದು ಪೇಪರ್ ಅಂಟಿಸಿದೆ, ಅದು ಮೂರು ಬಣ್ಣದಿಂದಿದೆ, ಬಿಳಿ ಕಪ್ಪು ಕೆಂಪು, ತ್ರಿಬಲ್ ಕಲರ್ ಹಾಕಿದರೆ, ಹಾಕಿದಾಗ ಒರಿಜಿನಲ್ ಲೈಟ್ ಎಂಥದ್ದು? ವೈಟ್. ಆದರೆ ಆ ಪೇಪರ್ ಮೂಲಕ, ಟ್ರಾನ್ಸ್ಪರೆಂಟ್ ಪೇಪರ್ ಮೂಲಕ ಹೊರಗೆ ಬಂದಾಗ ಆ ಕಾಂತಿಗೆ ಏನು ಅಂಟುತ್ತೆ? ಪೇಪರಿನ ಬಣ್ಣ ಅಂಟುತ್ತೆ ಅಲ್ವಾ? ಯದ್ಯಪಿ ಆ ಬಣ್ಣ ಕಾಂತಿದಲ್ಲ, ಪೇಪರ್ ಮೂಲಕ ಬಂದಾಗ ಹೊರಗೆ ಬಂದ ಕಾಂತಿ ಹೇಗಿದೆ? ಮೂರು ಬಣ್ಣದಲ್ಲೂ ಬರ್ತಾ ಇದೆ. ಹಾಗಾದರೆ ಪೇಪರ್ ಬಣ್ಣ ಪೇಪರ್ದೆ, ಕಾಂತಿದಲ್ಲ, ಆದರೆ ಕಾಂತಿಗೆ ಅಂಟಿದೆ. ಹೇಗೆ ಅಂಟಿದೆ? ಹಾಲು ನೀರು ಕಲತಂತೆ ಹೊರಗೆ ಬಂದ ಬೆಳಕಿಗೆ ಬಣ್ಣ ಅಂಟಿಕೊಂಡು ಹೋಗಿದೆ. ಹೌದಾ? ಇದೇ ಲಿಂಗದೇಹ. ಲಿಂಗದೇಹ ನಮ್ ಸುತ್ತು ಕವರ್ ಆಗಿದೆ. ತಿಳಿಯಾದ ನಮ್ಮ ಕಾಂತಿ ಅಂದ್ರೆ ಜ್ಞಾನ ಹೊರಗೆ ಬರುವಾಗ ರಜೋಗುಣ ತಮೋಗುಣ ಸತ್ವಗುಣ ಮೂರು ಗುಣಗಳ ಮೂಲಕ ಹೊರಗೆ ಬರುವಾಗ ಅದರ ಪೇಂಟ್ ಅಂಟುತ್ತೆ ನಮ್ಮ ತಿಳುವಳಿಕೆಗೆ. ಅಂದ್ರೆ ಏನು? ಲಿಂಗದೇಹ ಇಲ್ಲದಿದ್ದಾಗ ನಮ್ಮ ತಿಳುವಳಿಕೆ ಬಂದ್ರೆ ಏನ್ ನೋಡಿದ್ರು ನಂಗ್ಯಾಕೆ ನಂಗ್ಯಾಕೆ ನಂಗ್ಯಾಕೆ. ಸ್ವಲ್ಪ ಲಿಂಗದೇಹ ಕ್ಲೋಸ್ ಆದ ಕೂಡಲೇ ಕಂಡದ್ದೆಲ್ಲ ನಂಗೆ ಬೇಕು ಅಂತ. ಇದು ಬಣ್ಣ. ಈ ಬಣ್ಣ ಅಲ್ಲ ಅಂದ್ರು ಬೋರ್ಡ್ ನೋಡಿದಾಗ ಗೋಮ ಕೂತಿದ್ದಾರೆ, ಏನು ಬೇಡ ಅಂತಾರೆ. ಇನ್ನೊಬ್ರು ನೋಡಿದ್ರೆ ಬೇಕು 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 ಅಂತಿದ್ದಾರೆ. ಅವ್ರು ನೋಡಿ ಏನ್ ಗುಣ ಅರಿಯೋದು? ಕಂಡದ್ದೆಲ್ಲ ಬೇಕು ಬೇಕಂತಾರೆ. ಗುಣ ಹೋದವರು ಎಲ್ಲಿಂದ ಬಂತು? ಲಿಂಗದೇಹದಿಂದ ಬಂದ ಗುಣ ಇದು. ಲಿಂಗದೇಹದಿಂದ ಬಂದ ದುರ್ಗುಣಗಳು. ಅದಕ್ಕೆ ದೇವರನ್ನ ಕೇಳಿದ್ವು, ಅಯ್ಯ ಲಿಂಗದೇಹ ಹರಿಯಬೇಕಾದರೆ ಸಾಧನೆ ಆಗಬೇಕು, ಸಾಧನೆ ಆಗಬೇಕಾದ್ರೆ ಗುಣ ಬೇಕು. ಈಗ ಹೊರಗೆ ಕಾಣುವ ಕಪ್ಪು ಕೆಂಪು ಗುಣಗಳು ಹೋಗಬೇಕು. ಬಿಳಿ ಗುಣ ಯಾವುದು? ಸತ್ವ ಗುಣ ಪ್ರಕಟ ಆಗಬೇಕು. ಈ ಗೊತ್ತಾಯಿತ? ಆ ಗುಣ ಎಷ್ಟಿರಬೇಕು? ಮೂವತ್ತು. ಲಿಂಗದೇಹದ ಸತ್ವ ಪರಿಚ್ಛೇದದಿಂದ ಪ್ರಕಟ ಆಗುವ ಗುಣಗಳು ಮೂವತ್ತು. ಅದಾಗ್ತಿಲ್ಲ. ಅದಕ್ಕೆ ದೇವರನ್ನ ಕೇಳಿದವು, ಅಯ್ಯ ನನ್ನಲ್ಲಿ ಮೂವತ್ತು ಗುಣಗಳು ಪ್ರಕಟ ಆಗಬೇಕಾದರೆ ಅದರಂತೆ ಇರುವ ಸದೃಶವಾದ ಗುಣಗಳು ನಿನ್ನಲ್ಲಿವೆ, ಅಂಥ ಗುಣಗಳನ್ನ ಪ್ರಕಟ ಮಾಡಿ ಈ ದುರ್ಗುಣಗಳನ್ನ ತೆಗೆದುಬಿಟ್ಟು ಅದರ ಮೂಲಕ ಸಾಧನೆ ಮಾಡಿಸಿ ನನ್ನ ಲಿಂಗದೇಹವನ್ನು ಹರಿಯಬೇಕು ಅಲ್ವಾ?
ಅಮ್ಮ ದೇವರ ಉಪಾಸನಾ, ನಾವು ದೇವರನ್ನ ಸತ್ ಚಿತ್ ಆನಂದ ಆತ್ಮ ಅಂತ ಉಪಾಸನೆ ಮಾಡ್ತೀವಿ. ಹೌದಾ? ಉಪಾಸನ ಮಾಡಲಿಕ್ಕೆ ಗುಣಗಳು ಬೇಕು. ಈ ಎರಡು ಗುಣಗಳ ವ್ಯತ್ಯಾಸ ನಿಮಗೆ ಅರ್ಥ ಆಗಬೇಕು. ಅದು ದೇವರ ಗುಣಗಳು. ಇದು ನಮ್ಮಲ್ಲಿ ಬರಬೇಕಾದ ಯಾವುದು? ಶಮ, ದಮ, ತಿತಿಕ್ಷ ಮೊದಲಾದ ಗುಣಗಳು ನಮ್ಮಲ್ಲಿ. ಸಹನಶಕ್ತಿ, ಆರ್ಜವ ಅಂದ್ರೆ ಪರ್ಫೆಕ್ಟ್ ಆಗಿರೋದು, ವಕ್ರವಾಗಿರದಿರೋದು, ಈ ಗುಣಗಳು ಬಂದರೆ ನಮ್ಮಲ್ಲಿ ಆ ಗುಣಗಳಿಂದ ಕೂಡಿಕೊಂಡು ಈ ನಾಲ್ಕು ಗುಣಗಳ ಉಪಾಸನೆ ಮಾಡುತ್ತೇವೆ. ಅರ್ಥ ಆಯ್ತಾ? ದೇವರ ಇವಾಗ ಸತ್ ಚಿತ್ತು ಆನಂದ ಆತ್ಮ ಅಂತ ಉಪಾಸನೆ ಶುರು ಮಾಡಿದೀವಪ್ಪ ಇವಾಗ. ಎಸ್, ಶುರು ಮಾಡಿದ್ವಿ. ಆದರೆ ಲಿಂಗ ದೇಹದ ತಮೋಪರಿಚ್ಛೇದದ ಗುಣಗಳು ಬೇರೆ ಇವೆಯಲ್ಲ. ಸಿಟ್ಟು, ನಾನಾ ದುರ್ಗುಣಗಳು ಅವು ನಮ್ಮಲ್ಲಿ ಕೂತಿವೆ. ಮಾಡ್ತಾ ಇರೋದೇನೋ ಸತ್ತು ಚಿತ್ತು ಆನಂದ ಆತ್ಮ. ಏನಂತ? ಆತ್ಮ ಆತ್ಮ ಆತ್ಮ, ಆತ್ಮನೇ ನಮಃ, ಆತ್ಮನೇ ನಮಃ. ಉಪಾಸನೆ ಶುರುವಾಯಿತು, ಇರುವೆ ಕಡಿಯಿತು, ಆಟಂತ ಹೊಡೆದು. ಹೊಡೆಯುವ ಟೈಮಿಗೆ ಇರುವೆ ಹೋಗಿತ್ತು, ಪಕ್ಕದವರು ಕೂತಿದ್ರು, ಅವರಿಗೆ ಏಟು ಬಿತ್ತು. ಹೇಳಿದೆ, ದೇವರ ಗುಣಗಳ ಉಪಾಸನೆ ಮಾಡುವಾಗ ನಮ್ಮೊಳಗೆ ದುರ್ಗುಣಗಳಿರಬಾರದು. ಇನ್ನೇನಿರಬೇಕು? ಇರುವೆ ಅಲ್ಲ, ಹಾವು ಕಡಿದ್ರೂ ಕೂಡ ದೇವರನ್ನ ಉಪಾಸನೆ ಕೊಡಬೇಕು. ಹಾಗಾದರೆ ನಮ್ಮಲ್ಲಿ ಯಾವ ಗುಣ ಇರಬೇಕು? ಮೊದಲು ಸಹನ ಶಕ್ತಿ. ಹೌದಾ? ಇವಾಗ ಅರ್ಥ ಆಯ್ತಾ? ನಮ್ಮಲ್ಲಿರಬೇಕಾದ ಗುಣಗಳು 30. ಆ 30 ಗುಣಗಳಿಂದ ನಾವು ಉನ್ನತ ಮಟ್ಟದಲ್ಲಿ ದೇವರ 4 ಗುಣಗಳನ್ನು ಚಿಂತನೆ ಮಾಡಬೇಕು. ಅದಿಲ್ಲದಿದ್ದರೆ ಆ 4 ಗುಣಗಳ ಚಿಂತನೆ ದುರ್ಗುಣಗಳಿಂದ ಕೂಡಿ ಮಾಡಿದರೆ ರಿವರ್ಸ್ ಹೋಗ್ಲಿಕ್ಕೆ ಕಾರಣ ಆಗುತ್ತೆ. ಫಾರ್ವರ್ಡ್ ಹೋಗಲ್ಲ ಗಾಡಿ. ಇಷ್ಟ ಅರ್ಥ ಆಯ್ತಾ? ಆದ್ದರಿಂದ ದೇವರನ್ನ ಒಳ್ಳೆ ಗುಣಗಳು ಕೊಡು ಅಂತ ಕೇಳಬೇಕೋ ಇಲ್ವೋ? ಕೇಳಲೇಬೇಕು. ಯಾವ ಗುಣಗಳು? ಸ್ವರೂಪದಲ್ಲಿರುವ ಗುಣಗಳು ಕೊಡು ಅಂತ ದೇವರನ್ನ ನಾವೇನು ಕೇಳ್ತಿಲ್ಲ. ಈ ಹೊರಗೆ ಸಾಧನೆಗೆ ಬೇಕಾದ ಜನ್ಯವಾದ ಹುಟ್ಟು ಬೇಕಾದ ಗುಣಗಳು ಹುಟ್ಟಿಸಯ್ಯ ಅಂತ ಕೇಳಲೇಬೇಕು. ಅವ್ರ ಪ್ರಶ್ನೆ ಅರ್ಥ ಆಯ್ತಾ? ಪ್ರಶ್ನೆ ಅರ್ಥ ಆಯ್ತಾ? ಜಗನ್ನಾಥದಾಸರು ಹೇಳಿದ್ದಾರೆ, 1000 ಜನ್ಮ ಎಡಬಿಡದೆ ಉಪಾಸನೆಗಳು ಮಾಡಿ ಇನ್ನು 3 ಜನ್ಮ ಏನು ತಂದೆ ತಾಯಿ ಎಲ್ಲದಕ್ಕಿಂತ ಹೆಚ್ಚು ಅಭಿಮಾನ ದೇವರಲ್ಲಿ ಮಾಡಿದರೆ. ಅದನ್ನೇ ಸಂಸ್ಕೃತದಲ್ಲಿ ಹೇಳಿದರು, ಆತ್ಮ ಆತ್ಮೀಯ ವಸ್ತುಭ್ಯೋಪಿ ಅನಂತ ಗುಣಾಧಿಕ ಪ್ರೇಮ ಪ್ರವಾಹ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಎಂಬುದನ್ನು ಕನ್ನಡದಲ್ಲಿ ಹೇಳಿದರು. ಅಂಥ ಪ್ರೇಮ ಪ್ರವಾಹದಿಂದ ಭಗವಂತನ ಉಪಾಸನೆ ಮಾಡಿದರೆ ದೇವರು ಕಾಣಿಸ್ತಾರೆ. ಅಂಥದ್ದೆಲ್ಲ ನಮಗೆ ಸಾಧ್ಯನ, ನಮ್ಗೆ ಯಾವ ಜನ್ಮಕ್ಕೆ ಪರೋಕ್ಷ ಆಗಬೇಕು ಅಂತ ಅಲ್ವಾ? ಯಾರೋ ಇಲ್ಲಿ ಊಟ ಮಾಡಿ ಅಭ್ಯಾಸ ಆಗಿತ್ತು. ಇಲ್ಲಿ ಈ ರಾಯಚೂರು, ಆಂಧ್ರ, ನಮ್ಮ ಮಾಮೂಲು ಬೆಂಗಳೂರು ಕಡೆಯೆಲ್ಲ ಊಟ ಮಾಡಿ ಅಭ್ಯಾಸ ಆಗಿತ್ತು. ಏನು ಮಹಾ ಮಾಡಿದರೆ ಎಷ್ಟು? ಒಂದು ಚಟ್ನಿ ಇದ್ರೆ, ಇಲ್ಲ ಚಟ್ನಿ ರಿಪ್ಲೇಸ್ ಗೊಜ್ಜು, ಒಂದು ಕೋಸಂಬರಿ, ಇಲ್ಲ ಮಹಾ 2 ಕೋಸಂಬರಿ, ಆದ್ಮೇಲೆ ಒಂದು ತರಕಾರಿ ಪಲ್ಯ, ಇಲ್ಲ 2 ಮಾಡಿದ್ರೆ ಜಾಸ್ತಿ, ಒಂದು ಹುಳಿ, ಒಂದು ಸಾರು, ಒಂದು ಚಿತ್ರಾನ್ನ, ಒಂದು ಪರಮಾನ್ನ ಅಷ್ಟೇ. ಮಜ್ಜಿಗೆ ಅಂತೂ ಕಾನ್ಸ್ಟೆಂಟ್ ಅಷ್ಟಂದ್ರೆ ಭಕ್ಷ್ಯ. ಒಂದು ಮಾಡಿದ್ರೆ ಕಾಮನ್, 2 ಮಾಡಿದ್ರೆ ಜಾಸ್ತಿ, 3 ಮಾಡಿದ್ರೆ ಯಪ್ಪ. ಹೌದಾ? 3 ಮಾಡಿದ್ರಿ ಇವತ್ತು,
ಅಂಥವನನ್ನ ಉಡುಪಿಗೆ ಕರೆದರು ಸ್ವಾಮಿಗಳು. ಇನ್ನೊಬ್ಬ ಸ್ವಾಮಿಗಳಿಗೆ ಔತಣ ಕೊಡುತ್ತಿದ್ದಾರೆ. ಆ ಔತಣದಲ್ಲಿ ಹೇಗಿರುತ್ತೆ ಗೊತ್ತಾ? ಸ್ವಾಮಿಗಳಿಗೆ ಎಲೆ ಹಾಕ್ತಾರೆ. ಏನು ಕಟ್ ಮಾಡಿದ ಎಲೆಯಲ್ಲ, ಗಿಡದಿಂದ ಕಟ್ ಮಾಡಿದ ಎಲೆ. ನಮಗೆ ಗಿಡದಿಂದ ಕಟ್ ಮಾಡಿದ್ದು ಉದ್ದಕ್ಕಿರುತ್ತಲ್ಲ, ಅದನ್ನ ಕಟ್ ಮಾಡಿ ಹಾಕ್ತಾರೆ. ಅದನ್ನ ಮೂರು ಪೀಸ ನಾಲ್ಕು ಪೀಸ ಮಾಡಿ ಹಾಗಲ್ಲ, ಆ ದೊಡ್ಡ ಎಲೆ ಅಂತಾದ್ರು ಎರಡು ಮೂರು ಎಲೆ ಹಾಕಿ ಅಲ್ಲ ಅಲ್ಲಿರುತ್ತೆ ತರಕಾರಿ ಹಾಕಿದ್ದು, ತಗೊಳ್ಳಿಕ್ಕೆ ಬಗ್ಲಿಕ್ಕೆ ಆಗಲ್ಲ, ಅದಕ್ಕೆ ಸೌಟು ಕೊಡ್ತಾರಂದು ಮರದ ಸೌಟು. ಅದರಿಂದ ತರಕಾರಿ ಎಲ್ಲ ಸೆಳಕೋಬೇಕಾಗುತ್ತೆ. ಎಷ್ಟು ಚಟ್ನಿ? ಒಂದೈದು ರೀತಿ. ಒಂದು ಗೊಜ್ಜು ಒಂದೈದು ರೀತಿ. ಸಾರುಗಳೊಂದು ನಾಲ್ಕು ರೀತಿ. ಆದ ಮೇಲೆ ಭಕ್ಷ್ಯ ಭೋಜ್ಯ ಎಲ್ಲ ಸೇರಿ ಒಂದು ಎಷ್ಟು ಇಲ್ರಿ, ಏನು ಹೆಚ್ಚು ಮಾಡಿಲ್ಲ, ಒಂದು 120 ಟೈಪು. ನಾವೇ ಹೋಗ್ತೀವಿ ಒಂದ್ಸಲ ಸ್ವಾಮಿಗಳು, ಸ್ವಾಮಿಗಳಿಗಲ್ಲ ಒಬ್ಬ ಗೃಹಸ್ಥ ಸ್ವಾಮಿಗಳಿಗೆ ಮಾಡಿಸಿದ್ದು ತಿನ್ನಲಾರದೆ ಉರುಳಾಡಿದ್ವಿ ನಾವು. ಎಲೆ ದೊಡ್ಡದು ಹಾಕಿದ್ದಾರೆ, ಎಲೆ ತುಂಬಾ ಚೂರು 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 ಹಾಕಿದ್ದಾರೆ. ನಾವು ಫಸ್ಟ್ ಹಾಕಿದ ಕಾಲಕ್ಕೆ ನಮಗೆಲ್ಲ ಹೊಟ್ಟೆ ಉರಿತು. ಏನು ಕಾಟಾಚಾರ ಬಡಿಸೋದು? ಇಷ್ಟಿಷ್ಟಿಷ್ಟೇ ಬಡಿಸ್ತಾರೆ, ಏ ಕೈಯೇ ಬರಲ್ಲ ಅವರಿಗೆ ಅಂತ ಆಮೇಲೆ ಗೊತ್ತಾಯ್ತು ಪಿಕ್ಚರು. ಅಷ್ಟಷ್ಟಷ್ಟು ಬಡಿಸಿದ್ರಲ್ಲ 120 ಟೈಪು, ಅದು ತಿಂಬೋದ್ರೊಳಗೆ ಹೊಟ್ಟೆ ಹೋಗ್ಬಿಟ್ಟು ನಮಗೆ. ನಂತರ ಒಂದೊಂದು ಟೈಪದ ಕಟಾರಿ ಹಿಡ್ಕೊಂಡು ಬಂದಿದ್ದಾರೆ ತಿನ್ನಿ ಅಂತ. ಎಲ್ಲಿ ಹೋಗುತ್ತೆ ಹೊಟ್ಟೆಯಲ್ಲಿ? ಈಗ ಸದ್ಯಕ್ಕೆ ಎಲೆ ತುಂಬಾ ಇಷ್ಟಿಷ್ಟು ಹಾಕಿದ್ದಾರೆ ಅನ್ಕೊಂಡ್ರೆ ನಮ್ಮ ಟೈಪ್ನಾಗೆ 120. ಅವ ನಾವಂತೀವಿ ಇಷ್ಟು ಹೇಗೆ ತಿನ್ಬೇಕು ಅಂತ ಪ್ರಶ್ನೆ ಬರುತ್ತಾ? ಅವಾಗಂದ್ರು ಪಕ್ಕದವರು, ಇಷ್ಟನ್ನ ಒಮ್ಮೆಲೆ ತಿಂತೇನೋ, ಒಂದೊಂದು ಖಾಲಿ ಮಾಡು ಅಂದ್ರು. ಒಂದೊಂದು ಖಾಲಿ ಮಾಡಿದ್ರೆ ಎಲೆಯೆಲ್ಲ ಖಾಲಿ ಆಯಿತು. ಹಾಗೆ ಅದು 1000 ಜನ್ಮ ಆಗಲಿ, 10,000 ಜನ್ಮ ಆಗಲಿ, ಹತ್ತಿರ ಕೂತು ಉಣಿಸುವ ಸ್ವಾಮಿ ಇರುವಾಗ ಭಯ ಯಾಕೆ? ದಾಸರಾಯರು ಅಷ್ಟು ಪಟ್ಟಿ ಕೊಟ್ಟು ಸ್ವಾಮಿ ಜಗನ್ನಾಥ ವಿಠಲ ಇದ್ದಾನೆ, ಪಕ್ಕದಲ್ಲಿದ್ದಾನೆ, ಜನ್ಮ ಜನ್ಮಕ್ಕೂ ಅವನೇ ಇರ್ತಾನೆ, ಯಾಕೆ ಹೆದರ್ತೀಯ ಅಂತ. ಅದಿದ್ದ ಕಾಲಕ್ಕೆ ಯಾವಾಗ ಬರುತ್ತೋ ಅಂತಿಲ್ಲವೇ ಇಲ್ಲ. ಅಲ್ಲೊಂದು ದೊಡ್ಡ ರಹಸ್ಯ ಕೂತಿದೆ, ನಿಮ್ ಪ್ರಶ್ನೆ ಕೂತಿದೆಯಲ್ಲ ಅದಕ್ಕೆ ದೊಡ್ಡ ಉತ್ತರ ಕೂತಿದೆ ಅಲ್ಲಿ. ಆ ಮೋಕ್ಷದಲ್ಲಿ ಸುಖ ಬರುತ್ತೆ, ಆ ಸುಖ ಯಾವಾಗ ಸಿಗುತ್ತೋ ಅಲ್ವಾ? ಎಷ್ಟು ಜನ್ಮಕ್ಕೆ ಸಿಗುತ್ತೋ ಏನೋ. ಅವ ದೇವ ಅಂದ, ನೀ ಮಾಡ್ತೀಯ ಸಾಧನ, ನಾ ಮಾಡಿಸ್ತೇನೆ, ನೀನೇ ಮಾಡಿಸೋಳು ಸ್ವಾಮಿ, ಯಾರಿಲ್ಲ ಅಂದ್ರು. ನನ್ನ ನಂಬು, ನಂಬಿದೆ ಏನು? ಅವಾಗಂದ್ರು, ಹೆಜ್ಜೆ ಹೆಜ್ಜೆಗೂ ನನ್ನ ನಾಮಸ್ಮರಣೆ ಕೊಡ್ತೇನೆ. ಮುಂದೇನಾಗುತ್ತೆ? ಆ ನಾಮಸ್ಮರಣೆಯಲ್ಲಿ ಮೋಕ್ಷದಲ್ಲಿ ತಿಂದು ಕುಡಿದು ಸಿಗಬೇಕಾದ ಸುಖ ಎಲ್ಲ ಇಲ್ಲೇ ಕೊಡ್ತೀನೋ ಅಂದ ದೇವ. ಅದು ದೇವರ ಎಕ್ಸ್ಪರ್ಟೈಸ್. ಅದಕ್ಕೆ ಇಲ್ಲೇ ಸಾಧನ ಆಗುವಾಗ ಮೋಕ್ಷದಲ್ಲಿ ಸಿಗಬೇಕಾದ ಮಿಕ್ಕದ್ದಲ್ಲ ತಿಂದು ಕುಡಿದು ಏನು ಖುಷಿಯಾಗಿರ್ತ ಅದಕ್ಕೆ ಸುಖ ಸುಖ ಅಂತ. ಆ ಸುಖ ಇದು ಚೆಲ್ತಾನೆ ಸ್ವಾಮಿ. ಅದಕ್ಕೆ ದಾಸರಂತಾರೆ, ಇಷ್ಟೂ ಕಷ್ಟಪಟ್ಟು ನೀವು ಎಲ್ಲಿದ್ದೀರಾ? ಚಾಮರಾಜಪೇಟೆ ಎಲ್ಲಿದ್ದೀರಾ? ಎಲ್ಲಿ? ಚಿಕ್ಕಗಿರಿ ಎಲ್ಲಿದ್ದೀರಾ? ಬೆಂಗಳೂರಿಂದ ಫೋನ್ ಬಂತು, ಏನಾದ್ರೂ ಸರಿ ನಾಳೆ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಅಲ್ಲ ನಾಳೆ ಸಂಜೆಗೆ ಫಲಾರ ಇರಬೇಕು ಅಂದು. ನಿಮಗ ಇಲ್ಲೇ ಇದೆ ಫಲಾರ ಬೇಡಿದ ದಾಸರು. ಅವಾಗ ಅಂದ್ರು, ನೀವು ಏನಂಥ ಫಂಕ್ಷನ್? ಏನು ನೀವು ಬರೋದಷ್ಟು ಫಂಕ್ಷನ್, ಒಳ್ಳೆ ಫಲಾರ. ಇಲ್ಲಿ ದಾಸರು ಹೇಳಿದರು, ಅಪ್ಪ ನಾವೇನು ಹೆಚ್ಚು ಮಾಡಿಸಲ್ಲ, ಒಂದಿಷ್ಟು ವಿಶೇಷವಾಗಿ 4-5 ಐಟಮ್ ಮಾಡಿಸ್ತೀವಿ ಅಷ್ಟೇ ಫಲಾರಕ್ಕೆ ಹೇಳಿದ್ರು. ನೋಡಿದ್ರು ನೀವು ಸರಿ ಅಲ್ಲಪ್ಪ, ಅವ್ರನ್ನ ಹೋಗಬೇಕು ಪಾಪ ಕರೀತಿದ್ದಾರಲ್ಲ. ಅವರಂದ್ರು, ವಿಶೇಷ ಐಟಮ್ ಅದಕ್ಕೆ ನಿಮಗೆ ಕರಿತಾ ಇದೀವಿ ಅಂದ್ರು. ನಿಮಗೆ ಟೆನ್ಷನ್ ಶುರು ಆಯ್ತು, ಏನಾ ವಿಶೇಷ ಐಟಮ್? ಉಪ್ಪಿಟ್ಟು ಅಂದ್ರು. ನೀವೇಂತೀರಿ, ಈ ಭಾಗ್ಯಕ್ಕೆ ಟ್ರೈನ್ ಚಾರ್ಜ್ ಇಟ್ಟುಕೊಂಡು ಬೆಂಗಳೂರು ಹೋಗ್ಬೇಕಾ? ಇಲ್ಲೇ 4-5 ಐಟಮ್ ಸಿಗುವಾಗ ಉಪ್ಪಿಟ್ಟುಗೋಸ್ಕರ ಬೆಂಗಳೂರಿಗೆ ಯಾಕೆ ಹೋಗಲಿ? ಅದಕ್ಕೆ ನೀವು ಅಂತೀರಿ, ಸ್ವಲ್ಪ ಕಾರಣ ಜಾಸ್ತಿ ಆಗಿದೆ, ಇನ್ನೊಂದ್ಸಲ ಬರ್ತೀನಿ ಅಂತ. ಇದೇ ದಾಸರು ಹೇಳಿದ್ರು. ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೇ? ಹೋಗಯ್ಯ ನಂಗೆ ಬೇಡ, ಯಾಕೆ ಇಲ್ಲೇ ಸಿಗ್ತಾ ಇದೆ. ಇದು ದೇವರು ಕೊಡೋ ಫೆಸಿಲಿಟಿ.
ಅಲ್ಲೊಂದಿದೆ, ಈ ಸುಖ ಎಲ್ಲ ಇಲ್ಲೇ ಸಿಗುತ್ತೆ. ದೇವರ ನಿರಂತರ ದರ್ಶನ ಸುಖ ಮಾತ್ರ ನಮಗೆ ಮೋಕ್ಷದಲ್ಲೇ ಸಿಗುತ್ತೆ, ಅದು ಇಲ್ಲಿ ಸಿಗಲ್ಲ. ಅದಕ್ಕಾಗಿ ಮೋಕ್ಷ ಬೇಕು ಅಂತ ಬಯಸ್ತಾರೆ, ಅದು ವಿಶೇಷ, ಇನ್ನೇನಿಲ್ಲ. ಸರಿ, ಎಲ್ಲಿಗೆ ಬಂತಪ್ಪ? ಅಲ್ಲ, ಎಲ್ಲಿಗೆ ಬಂತು ಅಂದರೆ, ನಾವು ಸಮುದ್ರದ ಕರ ಇದ್ದರೆ ಸಮುದ್ರದಲ್ಲಿ ಎಷ್ಟು ಬಂದರೂ ಹಿಗ್ಗಲ್ಲ, ಏನು ಬಾರದಿದ್ರೂ ಕುಗ್ಗಲ್ಲ, ಬೇಕು ಅಂತ ಪ್ರಯತ್ನ ಮಾಡಲ್ಲ. ಹಾಗೆ ನೀನಿದ್ದರೆ ನಿನಗೆ ಮೋಕ್ಷ ಸಿಗುತ್ತೆ ಅಂತ ಕೃಷ್ಣ ಉಪದೇಶ ಕೊಟ್ಟ. ನಾವು ಅರ್ಜುನನ ಪೊಸಿಷನ್ ಇದ್ದೀವಿ, ಅದಕ್ಕೆ ನಾವು ನಮಗ ಗುಣ ಬರಬೇಕಾದ್ರೆ ಏನು ಮಾಡಬೇಕು ಸ್ವಾಮಿ ಎಂದು ಅವಾಗ ಕಿವಿಯಲ್ಲಿ ಹೇಳಿದ, ನಾನಂಥವ ಅಂತ ಚಿಂತನೆ ಮಾಡು, ನಾ ಕೊಡ್ತೀನಿ ಅಂದ. ಇಷ್ಟೇ, ದೇವರನ್ನ ಸಮುದ್ರ ಅಂತ ಉಪಾಸನೆ. ಆ ಉಪಾಸನೆ ಮಾಡುವ ಕಾಲಕ್ಕೆ ಬಂತಲ್ವ ದೇವರನ್ನ ಇಂಥ ಗುಣ ಕೊಡುವಂತ ಕೇಳಬಹುದಾ ಅಂತ ಪ್ರಶ್ನೆ ಬಂದರೆ ಆಳವಾಗಿ ಹೋಗಿತ್ತು. ಹೌದಾ? ನಾವು ಕೇಳೋದು ಒಳಗಿರುವ ಸ್ವರೂಪದ ಗುಣಗಳಲ್ಲ, ಹೊರಗಿನ ಗುಣಗಳು ಕೇಳೋದು. ಅದು ಕೇಳಲೇಬೇಕು, ದೇವರು ಕೊಡಲೇಬೇಕು. ಆಗ ಚೂರು ಜೋರಾದ ಮಾತು, ನಾನಿನ ಹೊರಗಿನ ಗುರುಗಳ ಗುಣಗಳು ಕೇಳ್ತಾ ಇದ್ದೀನಯ್ಯ, ಒಳಗಿನ ಗುಣಗಳು ನಂದೇ ಇವೆ, ನೀ ಕೊಡೋದೇನು? ಅವಾಗಂತ ಸೊಕ್ಕು ಬಡಿಬೇಡ ಅಂತ, ನಿನ್ನ ಗುಣಗಳು ನಿನ್ನ ಸ್ವರೂಪದಲ್ಲಿ ಇದ್ರೆ ಏನೋ ಅದು ನಾನು ಪ್ರಕಟ ಮಾಡಿದ್ರೆ ಪ್ರಕಟ ಆಗುತ್ತೆ, ಇಲ್ಲದಿದ್ರೆ ಬಿದ್ದಿರಬೇಕು ನೀನು. ಈ ಮಾತು ಒಳಕ್ಕೂತವ್ರು ಹೇಳ್ತಾರೆ ಸುಳಾದಿಯಲ್ಲಿ. ಎನ್ನ ತಾನು ಮಾನ ಕರಣಗಳು ಅನಾದಿಯಲ್ಲಿಂದ ಇಲ್ಲದಾಗಿ ಇವೆ, ಇವೆ ಯೂಸ್ಲೆಸ್. ನನ್ನ ಒಳಗಿನ ಗುಣಗಳು ನನಗೇ ಇವೆ, ಏನು ಮಾಡಲಿಕ್ಕೆ? ಒಂದು ಪೈಸಾ ಉಪಯೋಗವಿಲ್ಲ. ಮೋಕ್ಷದಲ್ಲಿ ಲಿಂಗದೇಹ ಹೋಯ್ತಪ್ಪ, ನಮ್ಮ ಗುಣಗಳೇ ಓತಿವೆ. ದೇವ ಅಂದ, ಎಲ್ಲಿ ನಿನ್ ಗುಣಗಳು ಪ್ರಕಟ ಆಗ್ಲಿ? ಏನ್ ಮಾಡಿ, ಅಸ್ವತಂತ್ರ. ಇಲ್ಲೂ ಅಸ್ವತಂತ್ರ, ಮೋಕ್ಷದಲ್ಲೂ ಅಸ್ವತಂತ್ರನೇ. ಅಲ್ಲಿ ನಮ್ಮ ಗುಣಗಳನ್ನ ದೇವರು ಹೊರಗೆ ಹಾಕಿದ್ರೇನೆ ಹೊರಬರಬೇಕು, ಇಳದಿದ್ರಿಲ್ಲ. ಇಂಥ ಕಾಲಕ್ಕೆ ಸೊಕ್ಕೆ ಹಾಕಿ ಅಂತ ಕೇಳುತ್ತಾರೆ. ಅದಕ್ಕೆ ಹಮ್ಮು ತೊರೆದು ವಿಜಯ ವಿಠಲನ ಪಾದವರೆನ ನಂಬು. ಒಟ್ಟಾರೆ ಮತ್ತು ಕ್ವಶನ್, ಏನು ಸಾಧನೆ ಅಂದ್ರೆ ಹಮ್ಮು ತೊರೆಯೋದೇ ಸಾಧನೆ. ಹಮ್ಮು ತೊರೆಯಲಿಕ್ಕೆ ಬೇಕಾಗಿದ್ದೇ ಸಾಧನೆ. ಹಮ್ಮು ತೊರೆಯಬೇಕಾದ್ರೆ ದುರ್ಗುಣಗಳು ಹೋಗಬೇಕು, ಸದ್ಗುಣಗಳು ಬರಬೇಕು. ಒಟ್ಟಾರೆ ಭಗವಂತ ನಮ್ಮ ಬಿಂಬಮೂರ್ತಿಯನ್ನ ನೀನು ಸಮುದ್ರ ಅಂತ ಉಪಾಸನೆ ಮಾಡಿದರೆ ನಮಗೂ ಸಮುದ್ರ ಗುಣ ಬರುತ್ತೆ. ಅಂದರೆ ಏನೇ ಕಾಮನೆಗಳು ಪೂರ್ಣ ಆದರೂ, ಕಾಮನೆಗಳು ಪೂರ್ಣ ಆಗದಿದ್ರೂ ಒಂದೇ ತರ ಇರೋದಲ್ಲದೆ ಅವುಗಳಿಗಾಗಿ ಪ್ರಯತ್ನವು ನಮ್ಮಿಂದ ನಡೆಯಲ್ಲ, ಪ್ರಶಾಂತವಾಗಿ ಇದ್ದು ಬಿಡುತ್ತೇವೆ. ಈ ದೃಷ್ಟಾಂತ ಭಾಗವತದಲ್ಲಿ ಕೊಟ್ಟರು. ಭಾಗವತದಲ್ಲಿ ಎಲ್ಲಿ ಕೊಟ್ರು ಏನ ನೆನಪಾಗುತ್ತ? ನೀವು ತುಂಬಾ ಸಲ ಭಾಗವತ ಸಪ್ತಾಹ ಮಾಡಿದವರಲ್ಲ. ಭಾಗವತದಲ್ಲಿ ಇದ್ದ ಕಡೆಯೇ ಬಂದದ್ದು ತಿಂದು ಬಾರದಿದ್ದಕ್ಕೆ ದುಃಖ ಪಾಡದೆ ಪ್ರಯತ್ನ ಪಡದೇ ಇರುವ ಎಕ್ಸಾಂಪಲ್ ಯಾವ್ದಾದ್ರು ಕೊಟ್ರ? ಅವಧೂತ, ಅವಧೂತ, ಅವಧೂತ ಕೊಟ್ಟ ಎಕ್ಸಾಂಪಲ್. ಹೆಬ್ಬಾವು ಅಜಗರ, ಅಜಗರ ಇದ್ದ ಕಡೆ ಇರುತ್ತೆ, ಆಹಾರಕ್ಕಾಗಿ ಪ್ರಯತ್ನ ಮಾಡಲ್ಲ. ಎಷ್ಟು ಆಹಾರ ಬಂದರೂ ತಿನ್ನುತ್ತೆ, ಆಹಾರ ಚೂರೂ ಬಾರದಿದ್ರೂ ಕುಗ್ಗಲ್ಲ. ಹೌದಾ? ಇದ್ದ ಕಡೆ ಇರುತ್ತೆ, ಆಹಾರಕ್ಕಾಗಿ ಪ್ರಯತ್ನ ಮಾಡಲ್ಲ ಅಜಗರ. ಅದು ನೋಡಿ ನಾನು ಕಲಿತೆ. ನಾ ಕೇಳುತ್ತಾನೆ ಅವಧೂತನನ್ನ, ಇದ್ದ ಕಡೆ ಇದ್ದೀಯ, ಬಂದದ್ದು ತಗೊಳ್ತೀಯ, ಬಾರದಿದ್ರೆ ದುಃಖ ಇಲ್ಲ, ಪ್ರಯತ್ನವೂ ಇಲ್ಲ, ದಷ್ಟಪುಷ್ಟವಾಗಿದ್ದೀಯ, ಹೇಗೆ? ಅವಾಗ ಹೇಳಿದ್ರು, ಅಲ್ಲೂ ಎಡವು ಬಿಡ್ತೀವಿ, ನಾನು ಹೆಬ್ಬಾವನ್ನು ನೋಡಿದ್ದೆ ಅದಕ್ಕೆ ಹೀಗಾಗೆ ಅಂತ. ಅವ ನಾವು ನೋಡಿದ್ವು, ಯಾವ ಜೂವಲ್ಲಿ ಸಿಗುತ್ತೆ ಹೆಬ್ಬಾವು ಅಂತ.
ಹೆಬ್ಬಾವು ತಂದವು, ಅವನ ಗೆಡವೆ ಮನೆಯಲ್ಲಿ ಬಿಟ್ಟ. ದಿನ ಅದು ಹೆಬ್ಬಾವನ್ ನೋಡ್ತಾ ಇದ್ವಿ. ಎಂತಾದ್ರೂ ಆಗ್ಲಿಕ್ಕೆ ಆಗತ್ತ ಹೆಬ್ಬಾವು ತರ ಆಗಲ್ಲ ಅಂತೇನ್ರಿ. ಹೆಬ್ಬಾವನ್ ನೋಡಿ ಮಾಡಿ ಹೆಬ್ಬಾವು ತರ ಆಗ್ತೀರಾ ನೀವು? ಇಲ್ಲ. ಅಲ್ಲೇನು, ಹೆಬ್ಬಾವನ್ನ ನೋಡಿದಾಗ ಅದರೊಳಗೆ ಆ ಗುಣ ಪ್ರಕಟ ಮಾಡಿದ ಭಗವಂತನನ್ನ ನೋಡಿದೆ, ಅವನೇ ನನ್ನೊಳಗಿದ್ದಾನೆ ಅಂತ ತಿಳ್ಕೊಂಡೆ. ಆ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿದ್ದಕ್ಕೆ ಆ ಗುಣ ನನ್ನಲ್ಲಿ ಪ್ರಕಟ ಮಾಡಿದ, ಅದಕ್ಕೆ ನಾನು ಹೆಬ್ಬಾವಿನಂತಾದೆ. ಇಷ್ಟು ಸೂತ್ರ ಕೂತಿದೆ ಇದು ಭಾಗವತ. ಅದಕ್ಕೆ ಹೇಳ್ತಾ ಇದ್ದಾರೆ, ನಾವು ಸಮುದ್ರದಂತೆ ಆಗಬೇಕಾದರೆ ಸಮುದ್ರ ನಾಮಕ ಆ ಗುಣ ಪ್ರಕಟ ಮಾಡಿದ ಭಗವಂತನನ್ನು ನಾವು ಶರಣಾಗತರಾದರೆ ನಮ್ಮನ್ನು ಸಂಸಾರದಲ್ಲಿ ಹಾಗಿಡ್ತಾನೆ, ಪ್ರಶಾಂತತೆ ಬರುತ್ತೆ. ಒಟ್ಟಾರೆ ಎಲ್ಲಿಗೆ ಕೊಡೋದು ನಾನು? ಏನು ಗುಣ ಕೇಳಿಕೊಂಡ್ರೆ ಕೊಡ್ತೇನೆ. ಯಾವ ಗುಣ ಕೊಡ್ತೇನೆ? ಏನು ಬಂದರೂ ಹಿಗ್ಗಿಲ್ಲ, ಏನು ಬಾರದಿದ್ರೂ ಕುಗ್ಗಿಲ್ಲ, ಯಾವುದಕ್ಕೂ ಪ್ರಯತ್ನ ಇಲ್ಲ. ಇಟ್ಟಾಂಗೆ ಇರುವೆನೋ ಹರಿಯೇ ಎನ್ನ ದೊರೆಯೇ. ಆ ಇಟ್ಟಾಂಗೆ ಇರುವನೆಯೋ ಎಂಬ ಏನೋ ಒಂದು ಸಣ್ಣ ಪಂಕ್ತಿಯಲ್ಲಿ ಏನು ಬೇಕಾದ್ರೂ ನುಂಗಿಕೊಡುತ್ತೆ, ಎಲ್ಲ ಅದರಲ್ಲೇ ಕೂತಿದೆ. ನಮ್ಮ ಶ್ರೀಪಾದರಾದರ ಅದ್ಭುತ ವಜ್ರಾಯುಧ ವಾಗ್ವಜ್ರ ಅದು. ಇಟ್ಟಾಂಗೆ ಇರುವೆನೋ ಹರಿಯೇ ಅಂದ್ರೆ ಇಡೀ ಸುಧಾ ಆ ಚಿಕ್ಕ ಪಂಕ್ತಿಯಲ್ಲಿ ಕೊಟ್ಟರವರು. ಸರಿ, ಮುಂದಕ್ಕೆ ನೋಡಿದರೆ ನ ಕಾಮಕಾಮಿ, ಕಾಮನೆಗಳನ್ನ ಕಾಮಿಸುವವನಿಗೆ ಮೋಕ್ಷ ಸಿಗಲ್ಲ. ಬಯಕೆಯ ಹಿಂದೆ ಬಿದ್ದರೆ ನಾವು ಮೋಕ್ಷ ನಮಗೆ ಸಿಗಲ್ಲ. ನಮಗಂತೂ ಬಯಕೆ ಇದೆ. ಇಲ್ಲಿ ಎರಡು ಗುಣಗಳು ಹೇಳ್ತಾ ಇದ್ದಾರೆ. ಏನು ಇವೆರಡು ಗುಣಗಳು ಹೇಳ್ತಾ ಇದ್ದಾರೆ? ಏನು ಬಂದ್ರೂ ಹಿಗ್ಗಲ್ಲ, ಬಾರದಿದ್ರೂ ಕುಗ್ಗಲ್ಲ, ಪ್ರಯತ್ನ ಮಾಡಲ್ಲ ಅಂತ ಒಂದು ಸೆಟ್ ಹೇಳಿ, ಸದಾ ಇನ್ನೊಂದಕ್ಕಾಗಿ ಪ್ರಯತ್ನ ಪಡುವ ದುರ್ಗುಣ ನಮ್ಮಲ್ಲಿ ಕೂತಿದೆ. ರಿವರ್ಸ್ ಆಗಿ ಇದು ಹೋಗಬೇಕು, ಅದು ಬರಬೇಕು, ಅದಕ್ಕೇನು ಚಿಂತನೆ ಮಾಡಬೇಕು? ಅದಕ್ಕಂದ್ರು ನಿರ್ದೋಷ ಗುಣಪೂರ್ಣ. ಹೇ ಸ್ವಾಮಿ, ನಿನ್ನಲ್ಲಿ ಬೇಡದ್ದಕ್ಕೆ ಪ್ರಯತ್ನ ಮಾಡುವ ಕಾಮನೆಗಳನ್ನು ಕಾಮಿಸುವಂತಹ ದುರ್ಗುಣ ನಿನ್ನಲ್ಲಿ ಇಲ್ಲ ಅಂತ ದೇವರನ್ನು ಚಿಂತನೆ ಮಾಡಿದರೇನೆ ನಾವು ಈ ದುರ್ಗುಣ ಬಿಡಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಇಲ್ಲ ಅಲ್ವಾ? ಪ್ರತಿಬಿಂಬದ ಮೈತುಂಬ ಕೆಸರಿದೆ. ಪ್ರತಿಬಿಂಬದ ಮೈತುಂಬ ಕೆಸರಿದೆ. ಪ್ರತಿಬಿಂಬ ಕೆಸರು ಕಳ್ಕೋಬೇಕು. ಏನ್ ಮಾಡ್ಬೇಕು? ಕನ್ನಡಿ ಕ್ಲೀನ್ ಮಾಡ್ಬೇಕಲ್ಲ, ಕನ್ನಡಿ ಕ್ಲೀನ್ ಆಗಿದೆ. ಎದುರಿಗಿರೋರು ಕ್ಲೀನ್ ಆಗಬೇಕು. ಅದು ಏನ್ ಮಾಡಬೇಕು? ಅಯ್ಯ, ನನ್ನ ಮೈ ತುಂಬ ಹೊಲಸಿದೆ, ನಿನ್ನ ಹೊಲಸು ತೆಗೆದರೆ ನನ್ನ ಹೊಲಸು ಹೋಗುತ್ತೆ ಅಲ್ವಾ? ಇಲ್ಲಿ ಎಡವಟ್ಟಾಗ್ತಾ ಇದೆ. ಏನು ನಮ್ಮಲ್ಲಿ ಹೊಲಸಿದೆ? ದೇವರು ಬಿಂಬ, ದೇವರನ್ನು ಏನಂತ ಕೇಳಬೇಕು? ನಿನ್ನ ಹೊಲಸು ತೆಗೆದರೆ ನನ್ನ ಹೊಲಸು ಹೋಗುತ್ತೆ ಅಂತ ಕೇಳಲಿಕ್ಕಿಲ್ಲ. ಅವನಲ್ಲಿ ಹೊಲಸೇ ಇಲ್ಲ. ಹೇಗ್ರಿ ಕೇಳೋದು? ಮತ್ತೆ ಇಷ್ಟು ಸಬ್ಜೆಕ್ಟ್ ಇದೆಯಾ ಅಂತ ಅಂದ್ಕೊಳ್ತಾ ಇದ್ದೀರಾ? ಇಷ್ಟು ಕೂತಿದೆ ಇಲ್ಲಿ. ಆವಾಗ ನಿಮ್ಮಂದೆ ಇನ್ನೊಂದು ಪ್ರಶ್ನೆ, ಪ್ರತಿಬಿಂಬದಲ್ಲಿ ಪ್ರತಿಬಿಂಬಕ್ಕೆ ಮೈತುಂಬ ಕೆಸರಾಗಿರಬೇಕು. ನಿಮ್ಮ ಮೈ ಮೇಲೆ ಒಂದು ಚೂರು ಕೆಸರಾಗಿರಬಾರದು. ಹೇಗೆ? ನೀವೇ ನಿಂತ್ಕೋಬೇಕು ಕನ್ನಡಿ ಮುಂದೆ. ನಿಮ್ಮ ಮೈ ಮೇಲೆ ಒಂದು ಚೂರು ಕೆಸರಿರಬಾರದು. ನನ್ನ ಪ್ರವಚನ ಹಿಂದೆ ಕೇಳಿದವರು ಯಾರು ಆನ್ಸರ್ ಕೊಡಬಾರದು. ನನ್ನ ಪ್ರವಚನ ಹಿಂದೆ ಕೇಳಿದವರು ಯಾರು ಆನ್ಸರ್ ಕೊಡಬಾರದು. ನಿಕ್ಕವ್ರು ಕೊಡಬೇಕು. ನಿಮ್ಮ ಮೈಯಲ್ಲಿ ಒಂದು ಚೂರು ಕೆಸರಿರಬಾರದು. ಪ್ರತಿಬಿಂಬದಲ್ಲಿ ಕೆಸರು ತುಂಬಿರಬೇಕು. ಏನ್ ಮಾಡಿದ್ರೆ ಬರುತ್ತೆ ಹೇಳಿ. ನಾನು ಹೇಳಿದ್ದು ಕನ್ನಡಿಗೆ ಕೆಸರು ಬರೋದಲ್ಲ, ಕನ್ನಡಿ ಒಳಗಿರುವ ಪ್ರತಿಬಿಂಬಕ್ಕೆ ಇರಬೇಕು. ಕನ್ನಡಿ ಶುದ್ಧ ಆಗಿರಬೇಕು. ಕನ್ನಡಿ ಶುದ್ಧ ಆಗೇ ಇರಬೇಕು.
ಕನ್ನಡಿ ಒಳಗೆ ಪ್ರತಿಬಿಂಬದ ಮೈ ಮೇಲೆ ಕೆಸರಿರಬೇಕು, ಆದರೆ ನಿಮ್ ಮೈ ಮೇಲೆ ಕೆಸರಿರಬಾರದು. ಹೇಗೆ ಹೇಳ್ರಪ್ಪ ಹೇಳ್ರಿ? ಹಾ ನೋಡಿ, ಏನೋ ಹತ್ರ ಬರ್ತಾ ಇದೆ. ಹಾ ಬಂತಲ್ವಾ? ಏನು ನಿಮ್ಮ ಮೇಲೆ ಕೆಸರಿಲ್ಲ, ನೀವೇನು ಮಾಡಿದಿರಿ, ಗಂಧ ತೆಗೆದಿರಿ, ಅದು ಕೆಸರ್ ಕಲರ್ ಅಲ್ಲಿದೆ. ಯಾವ ಗಂಧ? ಕೆಲವು ಗಂಧದ ಬೆರಡಿರುತ್ತಲ್ಲ, ಗಂಧದ ಕೊರಡು, ಕೆಲವು ಬಿಳಿ ಗಂಧ ಬರುತ್ತೆ, ಕೆಲವು ಕೆಂಪು ಕೆಸರು ತರ ಇರುತ್ತೆ ನೋಡ್ಲಿಕ್ಕೆ. ರಕ್ತ ಚಂದನ ಇಲ್ಲ, ಮಾಮೂಲು ಚಂದನವೇ, ಅದು ಕೆಂಪು ಕೊರಡಿದ್ರೆ ಕೆಂಪಾಗಿ ಬರುತ್ತೆ, ಏನಿದ್ರೆ ಹಾಗೆ ಬರುತ್ತೆ. ಒಟ್ಟಾರೆ ನೀವೇನ್ ಮಾಡಿದಿರಿ, ಹಚ್ಕೊಂಡದ್ದು ಮೈ ತುಂಬ ಗಂಧ ನೋಡ್ಲಿಕ್ಕೆ ಹೇಗಿದೆ, ಕೆಸರು ತರ ಇದೆ ನೋಡ್ಲಿಕ್ಕೆ. ಹತ್ರ ಬಂದ್ರೆ ಗೊತ್ತಾಗುತ್ತೆ, ಗಮ್ಮಂತ ವಾಸನೆ ಬರುತ್ತೆ, ದೂರದ ನೋಡಿ ಕೆಸರು ತರ ಇದೆ. ಕನ್ನಡಿಯಲ್ಲಿ ನಿಂತ್ಕೊಂಡ್ರಿ, ಅದ್ರ ಮೈ ತುಂಬ ಕೆಸರು, ಅದ್ರ ಹತ್ರ ಹೋದ್ರೂ ವಾಸನೆ ಬರ್ತಿಲ್ಲ, ಪ್ರತಿಬಿಂಬದ ವಾಸನೆ ಬರುತ್ತಾ ಇಲ್ಲ. ಎಲ್ಲರೂ ನೋಡಿದ್ರು, ಆ ಪ್ರತಿಬಿಂಬವನ್ನು ನೋಡ್ತಾ ಇದ್ದಾರೆ, ಚೂರಿನ ಮೈ ತುಂಬ ಕೆಸರು 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 ಅಂತ ಇದ್ದಾರೆ. ಅದಕ್ಕೆ ಸಿಟ್ಟು ಬಂತು, ಈ ಕೆಸರು ಹೋಗ್ಬೇಕಾದ್ರೆ ನಾನೇನ್ ಮಾಡ್ಲಿ ಅಂತ. ಅದಕ್ಕೆ ಏನು ಏನು ತಿಪ್ಪರ್ಲಾಗ ಹಾಕಿದ್ರೆ ಹೋಗುತ್ತಾ? ಗತಿ ಇಲ್ಲ, ಬಿಂಬವನ್ನೇ ಕೇಳ್ಕೋಬೇಕು. ನಿನ್ನ ಮೈ ಮೇಲೆ ಕೆಸರು ಹಾಕೊಂಡಿದೀಯಾ, ಆ ಕೆಸರು ತೆಗಿ ಅಂತ ಕೇಳ್ಕೋಬೇಕು. ಆವಾಗ ನೀವು ಅಂದ್ರಿ ನನ್ನ ಹತ್ರ ಕೆಸರೇ ಇಲ್ಲ ಅಂತ. ಆವಾಗ ಪ್ರತಿಬಿಂಬಕ್ಕೆ ಎಚ್ಚರ ಬಂತು, ಅಯ್ಯ ನಿನ್ನ ಹತ್ರ ಕೆಸರಿಲ್ಲ, ಕೆಸರಿನ ಟೈಪ್ ಅಲ್ಲಿರುವ ಗಂಧ ಹಚ್ಕೊಂಡಿದೆಯಲ್ಲ ಅದನ್ನ ತೆಗಿ, ಆವಾಗ ಈ ಕೆಸರು ಹೋಗುತ್ತೆ ಅಂದ್ರೆ ಏನು? ಹೌದ, ದೇವ ಪಾಪಿಷ್ಠ ಶ್ರೀನಿವಾಸ ಅಂದ, ನಾನು ಪಾಪಿಷ್ಠ ಅಂದ. ಶ್ರೀನಿವಾಸ ಸುಳ್ಳು ಹೇಳ್ತಾನೆ ಸತ್ಯ ಹೇಳ್ತಾನೋ? ಸತ್ಯನೇ ಹೇಳ್ತಾನೆ. ದೇವರು ಪಾಪಿಷ್ಠ ಹೌದಲ್ವೋ? ಹೌದು. ಹೇಗೆ ಪಾಪಿಷ್ಠ? ಪಾಪ ಮಾಡ್ತಾನೆ ಅಂತಲ್ಲ, ಪಾಪಿಷು ತಿಷ್ಠತೀತಿ ಪಾಪಿಷ್ಠ, ಪಾಪಿಗಳಲ್ಲಿ ಇರ್ತಾನಾದ್ದರಿಂದ ಪಾಪಿಷ್ಠ. ಮೇಲ್ನೋಟಕ್ಕೆ ಕೆಸರಿನಂತೆ ಗುಣ ಗಂಧ ಅದು, ಇವನು ಪಾಪಿಷ್ಠ ಆಗಿ ಕೂತಿದ್ದಾನೆ ಪ್ರತಿಬಿಂಬ. ಅವಾಗ ಕೇಳ್ತಿದ್ದ, ನಿನ್ ಕೆಸರು ತೆಗೆಯುವ ನಿನ್ ಕೆಸರು, ನಾನು ಕೆಸರೇ ಇಲ್ಲ ಅಂತ ದೇವರು. ಅವಾಗ ಕೆಸರಂತೆ ಕಾಣುವ ಒಳ್ಳೆ ಗುಣ ಅಯ್ಯ, ಪಾಪಿಗಳಲ್ಲಿದ್ದು ಪಾಪಿ ಕೆಲಸ ಮಾಡಿಸ್ತೀಯಲ್ಲ, ಆ ಗುಣ ಪ್ರಕಟ ಮಾಡ್ತಾ ಇದೆಯಲ್ಲ, ಅದು ತೆಗೆಯೋ ತಿರೋಧಾನ ಮಾಡೋ ಅಂದಾಗ ದೇವರ ಆ ಗುಣವನ್ನ ತಿರೋಧಾನ ಮಾಡಿದರೆ ನಮ್ಮಲ್ಲಿ ಈ ದುರ್ಗುಣ ಹೋಗುತ್ತೆ. ಯಾವುದು? ಕಾಮನೆಗಳನ್ನ ಕಾಮಿಸ್ತಾ ಇರುವ ದುರ್ಗುಣ ಹೋಗಬೇಕಾದರೆ ಅಂತ ದುರ್ಗುಣ ದೇವರು ನಮ್ಮಲ್ಲಿ ಪ್ರಕಟ ಮಾಡಿದ್ದಾನೆ, ಆ ಹೆಸರಿರುವ ಸುಗುಣ ಪ್ರಕಟ ಮಾಡಿ ಅದಕ್ಕೆ ಅದನ್ನು ತೆಗೆಯೋ ಸ್ವಾಮಿ ಅಂತ ಕೇಳಿಕೊಂಡ್ರೆ ಅದನ್ನ ಸರಿಸಿದರೆ ಇದು ನಮ್ಮಲ್ಲಿ ಸರಿದು ಹೋಗುತ್ತೆ. ಇಷ್ಟು ಕೂತಿದೆ ಒಟ್ಟಾರೆ. ಎಲ್ಲಿ ಯಾವ ಶ್ಲೋಕ ಮುಟ್ಟಿದರೂ ಗೀತೆಯಲ್ಲಿ ಬರೋದೆಲ್ಲಿ ದೇವರ ಶರಣಾಗತಿ. ಬಿಂಬಕ್ಕೆ ಪ್ರತಿಬಿಂಬಕ್ಕೆ ಬೇಕಾಗಿದ್ದೇ ಬಿಂಬನ ಶರಣಾಗತಿ. ಅದೇನು ಒಳ್ಳೆ ಗುಣ ಪಡ್ಕೋಬೇಕಾದ್ರೂ ಶರಣಾಗತಿಯೇ, ದುರ್ಗುಣ ಕಳ್ಕೋಬೇಕಾದ್ರೂ ಶರಣಾಗತಿಯೇ, ಬಿಂಬನ ಶರಣಾಗತಿಯೇ ಮೋಕ್ಷಕ್ಕೆ ಕಾರಣ. ಇದೇ ಗೀತಾ. ಎಷ್ಟು 18 ಅಧ್ಯಾಯದಲ್ಲಿ ಯಾವ ಶ್ಲೋಕ ತೆಗೀರಿ, ಇದೇ ಬಿಂಬ ಪ್ರತಿಬಿಂಬ ಭಾವವೇ ಬರುತ್ತಷ್ಟೇ ಹೊರತು ಬೇರೊಂದಿಲ್ಲ. ನಾನು ಹೀಗೆ ಹೇಳಿದೆ, ನೀನೇ ಸಂಪಾದನೆ ಮಾಡಿಕೋ ಗುಣ ಅಂತ ಕೃಷ್ಣ ಎಲ್ಲೂ ಯಾವಾಗೂ ಹೇಳೇ ಇಲ್ಲ. ಹಾಗೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಜೀವನಿಗೆ ಇಲ್ಲ, ದೇವರು ಯಾಕೆ ಹೇಳ್ತಾರೆ? ಸರಿ, ಈ ಶ್ಲೋಕದ ಅರ್ಥ ಆಯ್ತಲ್ಲ. ಸಮುದ್ರದಂತೆ ನಾವಿರಬೇಕು, ಕಾಮನೆಗಳನ್ನ ಬಯಕೆಗಳನ್ನ ಬಯಸಬಾರದು ಅಂದ್ರೆ ಬಯಕೆಗಳಿಲ್ಲದ ದೇವರನ್ನ ಚಿಂತನೆ ಮಾಡಬೇಕು. ಸಮುದ್ರದಂತಿರುವ ದೇವರನ್ನ ಅಂದ್ರೆ ನಮ್ಮ ಬಿಂಬನಲ್ಲೇ ಆ ಗುಣಗಳಿವೆ, ಆ ಚಿಂತನೆಯನ್ನು ಸದಾ ಮಾಡುತ್ತಾ ಬಂದರೆ ದೇವರು ಗುಣ ಪ್ರಕಟ ಮಾಡುತ್ತಾನೆ, ನಮಗೆ ಮೋಕ್ಷ ಕೊಡತಾನೆ. ಇನ್ನ ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾನ್ ಚರತಿ ನಿಸ್ಪೃಹ ನಿರಮಮಃ ನಿರಹಂಕಾರಃ
ಪ್ರಶಾಂತಿ ಅಧಿಗಚ್ಚತಿ ಹೇಳುತ್ತಾರೆ. ಸರ್ವಾನ್ ಕಾಮಾನ್ ಯಹ ವಿಹಾಯ ಚರತಿ ನಿಸ್ಪೃಹ, ಎಲ್ಲ ಕಾಮನೆಗಳನ್ನ ಬಿಟ್ಟು ವಿಹಾಯ, ವಿಶೇಷತಃ ಹಾಯ ಅಂದರೆ ಹಾನ ಅಂದ್ರೇನು, ಕಳ್ಕೊಳ್ಳೋದು, ಬರೇ ಕಳ್ಕೊಳ್ಳೋದಲ್ಲ ಮತ್ತು ಬರಬಾರದು, ಎಲ್ಲ ಕಾಮನೆಗಳು ಹೊರಟು ಹೋಗಬೇಕು, ಯಾವ ಕಾಮನೆಗಳು ಇಲ್ಲದೆ ಮಾಡಿಕೊಂಡು ಬಿಟ್ಟು ನಿಸ್ಪೃಹನಾಗಿ. ಸ್ಪೃಹ ನಿಸ್ಪೃಹ ಅಂತ ಎರಡು ಮಾತು. ಸ್ಪೃಹ ಅಂದ್ರೆ ಅಂಟು, ಅಂಟಿಲ್ಲದೆ ಯಾವನಿರ್ತಾನೋ, ಅಂಟಿಲ್ಲದೆ ಇರೋದು ಅಂದ್ರೆ ಏನು ಅಂತ ಮತ್ತು ನಾವು ಕೇಳಿದ್ವಿ. ನಿರ್ಮಮ ನಿರಹಂಕಾರ ಅಂದ್ರು, ಮಮಕಾರ ಅಹಂಕಾರವಿಲ್ಲದೆ ಇರ್ತಾನೋ ಸಹ ಶಾಂತಿಮಧಿಗಚ್ಚತಿ. ಯಾಕೆ ಅರ್ಥ ಆಗ್ತಾ ಇದೆಯಾ? ಯಾವುದು ಅಲ್ಲ ಅಲ್ಲ, ಹೌದು ಅಲ್ಲ. ನೀವು ಹೇಳಿದ್ದು ಅಪಾರ್ಥ ಮಾಡ್ಕೊಂಡು ಏನದೆ, ಕಾಮನೆಗಳು ಅಂದರೆ ಎಷ್ಟು ಬಯಕೆಗಳು ಪೂರ್ಣ ಆದರೂ, ಬರೇ ಕಾಮನೆಗಳಲ್ಲ, ಕಾಮನೆಗಳು ಪೂರ್ಣ ಆಗೋದು ಎಷ್ಟು, ಏನು ಅಂದುಕೊಂಡದೆಲ್ಲ ಆಗೋಗ್ಬಿಡ್ತಾ ಇದೆ, ಲಾಟ್ರಿ ಸಿಗ್ತಾ ಇದೆ, ಕಾರು ಸಿಗ್ತಾ ಇದೆ, ಎಲ್ಲ ಸಿಗ್ತಾ ಇದೆ, ಎಲ್ಲ ಬರ್ತಾ ಬಂದರೂ ಸೊಕ್ಕಿಲ್ಲ ಏನಿಲ್ಲ, ಪ್ರಶಾಂತವಾಗಿದ್ದಾನೆ, ಎಲ್ಲ ಹೋದರೂ ಏನಿಲ್ಲ. ಅದು ಇಲ್ಲಿ ನಿರ್ಮಮ ನಿರಹಂಕಾರ ಅಂದರೆ ಮಮಕಾರ ಅಹಂಕಾರ ಇಲ್ಲದವ ಅಂದ್ರು. ಅದನ್ನೇ ಕನಕದಾಸರು ಹೇಳಿದರಲ್ಲ, ನಾನು ಹೋದರೆ ಹೋದೇನು ಎಲ್ಲಿಗೆ ಮೋಕ್ಷಕ್ಕೆ ಅಂದರು ದಾಸರು. ಇದು ಯಾವುದು ಬಿಟ್ಟಿಲ್ಲ, ಎಲ್ಲ ಹೇಳಿಬಿಟ್ಟಿದ್ದಾರೆ, ನಮಗರ್ಥ ಆಗಿಲ್ಲ ಅಷ್ಟೇ. ಆವಾಗ ಏನ್ ಹೇಳಿದ್ರು, ಮಮಕಾರ ಬಿಡಬೇಕು, ಅಹಂಕಾರ ಬಿಡಬೇಕು, ನಾನು ಅಂಬುದು ಬಿಡಬೇಕು. ಅಹಂಕಾರ ನಾನು ನಾನು ಅಹಂಕಾರ ಅಲ್ವಾ ಅಲ್ವಾ, ನಾನು ನಾನು ಅಂತ ಬರೋದೇ ಅಹಂಕಾರ, ಬಿಡಬೇಕು ಹೇಳಿದ್ರು. ಯಾರಿಗೂ ಅರ್ಥ ಆಯ್ತು ನಾನು ಅಂಬುದು ಬಿಡಬೇಕು ಅಂತ. ಎಲ್ಲೋ ಬಂದ್ರು ರೂಮಿಗೆ, ಯಾರೋ ಕೂತಿದ್ರು, ಸರ್ವೇನೆ ಬಂದ, ಬಂದುಕೊಳ್ಳಿ, ಯಾರು ನೀನು ಅಂದ್ರು, ನಾನು ಅಂತ ಹೇಳ್ಬೇಕಲ್ಲ, ಬಿಟ್ಬಿಟ್ಟ, ನಾನು ಅಂಬುದು ಬಿಟ್ಟಿದ್ದಾನೆ, ಸೈಲೆಂಟ್ ಆಗಿದ್ದಾರೆ. ಯಾಕೋ ಏನ್ ನೀನು, ಯಾರು ನೀನು, ನಾನು ಹೇಳಲ್ಲ ಯಾಕೆ ಕೇಳಿದ್ರು, ಏನ್ ನಾನು ಅಂತ ಹೇಳ್ಬೋದಲ್ವೋ, ಅದು ಬಿಡ್ಬೇಕು ಅಂತ ಆಚಾರ ಹೇಳಿದ್ದಾರೆ, ಯಾಕೆ ನಾನು ಅಂತ ಹೇಳೋದೇ ಇಲ್ಲ. ಅರ್ಥ ಆಯ್ತು ಅಂದ್ರೆ, ಈ ನಾನು ಮೂರು ರೀತಿ ಇದೆ. ನಾನು ಬಿಡಲಾರದ ನಾನು ಒಂದು, ಯಾವುದು, ಯಾರು ನೀನು ಅಂದ್ರೆ ನಾನು ಅಂತ ನಮ್ಮ ಎಕ್ಸಿಸ್ಟೆನ್ಸ್ ತೋರುವಂತಹ ನಾನು ಮೋಕ್ಷದಲ್ಲೂ ಇರುತ್ತೆ, ಅದ್ವೈತಿಗಳಿಗೆ ಮಾತ್ರ ಹೋಗುತ್ತೆ. ಯಾಕೆ, ನಾನು ಅಂಬುದು ಕಳ್ಕೊಂಡು ಎಲ್ಲ ನೀನು ಅಂತಾನೆ ಆಗ್ಬಿಡ್ತಾನೆ. ಅದರಿಂದ ಅವರು ನಾನು ಅಂತ ಸಪರೇಟ್ ಎಕ್ಸಿಸ್ಟೆನ್ಸ್ ಇಲ್ಲ, ನಮಗಾಗಲ್ಲ ಅಲ್ಲ, ಇರೋದೇ ಹಾಗೆ, ನಾವು ಇದ್ದೇ ಇರ್ತೇವೆ. ನಾನು ಅಂಬುದಿದೆ, ಆ ನಾನಿದೆ, ಇನ್ಯಾವ ನಾನು ಹೋಗಬೇಕು, ಇನ್ನೇನಿದೆ ನಾನು ಅಂದ್ರೆ. ಹಾ, ದೇವರು ಸ್ವತಂತ್ರನಾದಾಗ ನಾನು ಸ್ವತಂತ್ರ ಎಂಬ ಭಾವನೆ ಅಷ್ಟೇ. ಯಾರನ್ನ ಯಾರು ನಾನು ಸ್ವತಂತ್ರ ಅಂತ ಹೇಳ್ತಾ ಇದ್ದೀರಾ? ಯಾರಾದ್ರೂ ನಿಮ್ ಜನ್ಮದಲ್ಲಿ ನಾ ಸ್ವತಂತ್ರ ಅಂತ ಹೇಳಿದವರು ಇದ್ರೆ ಕೈ ಎತ್ತಿ. ನಿಮ್ ಬಾಯಿಂದ ಹೇಳಿದ್ದೀರಾ? ಯಾರಾದ್ರೂ ಹೇಳಿದ್ದೀರಾ? ಅಲ್ಲ, ಸ್ವತಂತ್ರ ಅಂತ ಹೇಳಿದ್ದೀರಾ? ಯಾರು ಹೇಳಲ್ಲ, ಆದರೂ ನೀವು ಹೇಳೋದೇ ಅದು. ಹೇಗೆ, ಸ್ವಾಮಿ ಎಲ್ಲ ಮಾಡಿ ಮಾಡಿಸ್ತಿರುವಾಗ ಅವನನ್ನ ಮರೆತು ನಾ ಮಾಡಿದೆ ಅಂತ ಹೇಳಿದ್ರಲ್ಲ, ಅದೇ ನಾ ಸ್ವತಂತ್ರ ಅಂತ ಈಕ್ವಲ್ ಆಗುತ್ತದೆ. ದೇವರು ಮಾಡಿ ಮಾಡಿಸುವಾಗ
ಅವನನ್ನ ಮರೆತು ನಾ ಮಾಡಿದೆ ಎಂಬ ಭಾವನೆ ಬಂದ್ರೆ ಆ ನ ಸ್ವಾತಂತ್ರ್ಯ ಆರೋಪ. ಕರೆಕ್ಟ್ ಅಂತ ಹೇಳಿದ್ರಿ. ಆ ನಾನು ಅಂದ್ರೆ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಅದೇ ಅದೇ ಅಂದ್ರೆ ನಾನು ಅಂದ್ರೆ ಏನು ಅಂತ. ಅರೆ ಶಬ್ದ ಬರ್ತಾ ಇದೆ, ಅದು ನಮಗೆ ಅರ್ಥ ಆಗ್ತಾ ಇಲ್ಲ. ಆ ಅರ್ಥ ಬಿಡಿಸ್ಲಿಕ್ಕೆ ನಾನು ನೋಡಿದೆ. ಏನದು? ನಾನು ಅಂದರೆ ದೇವರು ನಮ್ಮಿಂದ ಸಕಲ ಕಾರ್ಯಗಳನ್ನ ಮಾಡಿ ಮಾಡಿಸುವಾಗ ಅವನನ್ನ ಮರೆತು ನಾ ಮಾಡಿದೆ ಅನ್ನುವ ನಾನು, ಅದು ಅಹಂಕಾರ. ಅಂದ್ರೆ ಕರ್ತೃತ್ವ ಆರೋಪ ಅಂತ ದೊಡ್ಡ ಬಾಂಬಿನಂತ ಮಾತಿಂದ ಹೇಳ್ತಾರೆ. ಅದನ್ನ ಮಾಡದ್ದನ್ನ ಮಾಡಿದೆ ಅಂತ ಹೇಳಿಕೊಳ್ಳುವುದೇ ನಾನು. ದೇವರು ಮಾಡ್ತಿದ್ರೆ ಹೌದಲ್ವಾ, ರಾತ್ರಿ ಭಜನೆ ಆಗುತ್ತೆ. ಆಗ್ತಾ ಇದೆ. ರಘುನಾಥ್ ಅವರು ಎಲ್ಲರೂ ಹಾಡು ಹೇಳ್ತಿದ್ದಾರೆ, ಡೋಲಕ್ ಬಾರಿಸಿದ್ದಾರೆ. ಅವನಾ ಇವರು ಅಲ್ಲೇ ಈಗ ಮಾಮೂಲಾದ್ರೆ ಅನ್ರಿ ನಾನು ಅದೇ ಅದು ಬಿಡಬೇಕು ಅಂತ ಅಲ್ವಾ. ನಿಮ್ದಲ್ಲ, ಎಲ್ಲರಿಗೂ ಆ ದೆವ್ವ ಹತ್ತಿದೆ. ದೆವ್ವ ಹತ್ತಿದೆ, ಅದು ಇಷ್ಟವಾದ ದೆವ್ವ. ಬಿಡಿಸ್ಕೊಳ್ಳಿಕ್ಕೆ ಯಾರಿಗೂ ಇಷ್ಟ ಇಲ್ಲ, ಅಷ್ಟು ಇಷ್ಟವಾದ ದೆವ್ವ ಅದು. ನಾನು ಅಂತ ನಮಗೆ ದೇವರನ್ನ ಕಂಡ್ರೂ ಅಷ್ಟು ಸಂತೋಷ ಸಿಗಲ್ಲ. ನಾ ಅಂತ ಹೇಳ್ಕೊಂಬೋದ್ರಲ್ಲಿ ಸಿಗುವಷ್ಟು ಸುಖ ದೇವರನ್ನ ಕಂಡ್ರೂ ಬರ್ತಿಲ್ಲ. ನಾ ಸತ್ಯ ಹೇಳ್ತಾ ಇದ್ದೀನಿ, ಅಷ್ಟ ಆನಂದ. ಹೌದಾ? ನೀವೇ ಒಂದು ಯಾವ್ದೋ ಮಾಡಿದೀವಿ, ಇದ್ರಿ ಬಂದು ಹೇಳಿ ಏನ್ ಕೆಲಸ, ಏನ್ ಚೆನ್ನಾಗಿ ಮಾಡಿದ್ರಿ. ಮೇಲ್ನೋಟಕ್ಕೆ ನಂದೇನ್ರಿ, ಎಲ್ಲ ದೇವರೇ ಮಾಡಿಸೋದು. ಆದರೆ ನೀವು ಮಾಡಿದ್ರಿ ಅನ್ನೋದಕ್ಕೆ 1000 ವಾಟ್ಸ್ ಬಲ್ಬ್ ಬಂದ್ಬಿಟ್ಟು ಮುಖದಲ್ಲಿ, ಮುಖ ಇಷ್ಟ ಅಗಲ ಆಗ್ಬಿಟ್ಟಿದೆ. ಮೇಲ್ನೋಟಕ್ಕೆ ಎಲ್ಲ ದೇವರೇ ಅವನಂದ ಬಂದಾತ. ಹೌದ್ರಿ, ನಿಮ್ದೇನಿದೆ ಎಲ್ಲ ದೇವರೇ ಮಾಡಿಸೋದು. ಹೋದ್ರೆ ನೆಕ್ಸ್ಟ್ ಟೈಮ್ ಕರೆಯಲ್ಲ ಅಲ್ವಾ? ಯಾಕೆ? ನಾ ಒಳಗ ತೃಪ್ತಿ, ಮೇಲ್ನೋಟಕ್ಕೆ ಎಲ್ಲಾ ಸ್ವಾಮಿ. ಹೌದು, ಈ ಡೊಂಬರಾಟ ನಾವು ಚೆನ್ನಾಗಿ ಆಡ್ತಾ ಇರ್ತೀವಿ. ಅವರು ಹೊಗಳಿದ್ರು ಒಳಗೊಳಗೆ ಸುಖವೂ ಆಗಬಾರದು, ಅದು ಅಹಂಕಾರ ಬಿಡೋದು ಅಂದ್ರೆ. ಆದರೆ ಬಿಡ್ಲಿಕ್ಕಷ್ಟು ನಾವು ತಯಾರಿರಲ್ಲ. ಯಾಕೆ? ಸೀರಿಯಸ್ನೆಸ್ ನಮಗೆ ಅರ್ಥ ಆಗಿಲ್ಲ, ಆದ್ದರಿಂದ ಬಿಡ್ಲಿಕ್ಕೆ ತಯಾರಿರಲ್ಲ. ಸೀರಿಯಸ್ನೆಸ್ ಇದರಲ್ಲಿ ಡೇಂಜರ್ ಇದೆ, ಡೇಂಜರ್ ಗೊತ್ತಿಲ್ಲ. ಏ ನಾ ಅಂದ್ರೆ ಏನಂತ ಏನಾಯ್ತು ಇವಾಗ, ನಾ ಅಂತ ಹೇಳಿದೆ ಏನಾಯ್ತು ಇವಾಗ. ನಾನು ಈಕ್ವೇಶನ್ ಯಾವಾಗ ಹೇಳಿದ್ದೆ, ತಲೆಗೆ ಉಳಿತೋ ಇಲ್ಲೋ ಗೊತ್ತಿಲ್ಲ ಅಲ್ವಾ. ಏನು ಈಕ್ವೇಶನ್? ದೇವರು ಸ್ವತಂತ್ರ. ಯಾವುದಾದ್ರೂ ಕೆಲಸ ಯಾರು ಮಾಡಬೇಕು? ದೇವರೇ ಸ್ವಂತವಾಗಿ ಮಾಡ್ತಾನೆ, ನಾವು ದೇವರು ಮಾಡಿಸಿದ್ರೆ ಮಾಡೋರು. ಹೌದಾ? ಹಾಗಾದರೆ ದೇವರಲ್ಲಿ ಸ್ವಾತಂತ್ರ್ಯವಿದೆ, ನಮ್ಮಲ್ಲಿ ಇಲ್ಲ. ಹೌದ್ ತಾನೆ? ದೇವರಲ್ಲಿರುವ ಸ್ವಾತಂತ್ರ್ಯ ಅಂದ್ರೆ ಏನು? ದೇವರು ಬೇರೆ, ದೇವರ ಸ್ವಾತಂತ್ರ್ಯ ಬೇರೇನೋ, ಹೌದಲ್ವೋ? ದೇವರು ಸ್ವಾತಂತ್ರ್ಯ ಒಂದೋ ಬೇರೇನೋ? ಬೇರೆ. ನೀವೆಲ್ಲ ಒಳ್ಳೆಯವರು, ನಾನು ಚೂರು ಒಳ್ಳೆಯವನೇ. ನಾನು ಇನ್ನೂ ನಿಮ್ಗಿಂತ ಜಾಸ್ತಿ ಒಳ್ಳೆಯವನಾಗಬೇಕು, ಅದಕ್ಕೆ ನಿಮ್ಮಂದೆ. ನಿಮ್ ಒಳ್ಳೆತನ 1 ಕೆಜಿ ಕೊಡ್ರಿ, ನಿಮ್ ಒಳ್ಳೆತನ ಕಟ್ ಮಾಡಿ ಕೊಡಿ. ಆಗತ್ತಾ? ನೀವು ಬೇರೆ ಅಲ್ಲ, ನಿಮ್ ಒಳ್ಳೆತನ ಬೇರೆ ಅಲ್ಲ. ಹಾಗೆ ದೇವರ ಸ್ವಾತಂತ್ರ್ಯ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ, ದೇವರ ಗುಣ. ಅದನ್ನು ದಾಸರಾಯರೇ ಹೇಳಿದ್ರು, ದೇವ ತನ್ನ ಅಪಾರ ಸ್ವಾತಂತ್ರ್ಯ ಗುಣವಾ ಅಂತ ಹೇಳಿದ್ರು. ಸೊ ಇವಾಗೇನು ದೇವರಂದ್ರು ದೇವರ ಸ್ವಾತಂತ್ರ್ಯ ಅಂದ್ರು ಒಂದೇ.
ಮ್ಯಾಥಮೆಟಿಕಲ್ ಈಕ್ವೇಶನ್ ಹಾಕೋಣ, ದೇವರು ಈಸ್ ಈಕ್ವಲ್ ಟು ದೇವರು ಸ್ವಾತಂತ್ರ್ಯ, ಚೆನ್ನಾಗಿದಲ್ವಾ. ಈಗ ಅಲ್ಲ ಸ್ವಲ್ಪ ನೆನಪಾಯಿತು, ಹೇಳ್ತಾ ಇದ್ದೀನಿ. ನೀವು ಯಾವ್ಯಾವ ಚೈರಲ್ಲಿ ಕೂತಿದ್ದೀರೋ ಆ ಚೈರು ನಿಮ್ಮಷ್ಟು ದೃಢವಾಗಿಲ್ಲ, ಸ್ವಲ್ಪ ನಾವು ಎಚ್ಚರ ಕೊಡಬೇಕಲ್ಲ. ನೀವು ಎಚ್ಚರದಲ್ಲಿದ್ದರೆ ಪರವಾಗಿಲ್ಲ, ಚೂರು ತೂಕಡಿಕೆ ಬಂದರೆ ಚೇರ್ ಮುರಿದೋಗುತ್ತೆ, ನೀವು ಬಿದ್ದೋಗ್ತೀರಾ. ಆದ ಕಾರಣ ಕಳಗಿದ್ದವರಿಗಿಂತ ಚೈರಲ್ಲಿ ಕೂತವರು ಜೊಂಪು ಬರದಂತೆ ನೋಡಿಕೊಳ್ಳಿ. ಯಾಕಂದ್ರೆ ಚೈರ್ ಅಷ್ಟು ಭದ್ರಾಗಿಲ್ಲ, ಯಾಕಂದ್ರೆ ಪ್ಲಾಸ್ಟಿಕ್ ಚೈರ್ ಅದು. ಯಾವ ಚೈರ್ ಆದರೂ ಅಷ್ಟೇ, ಪ್ಲಾಸ್ಟಿಕ್ ಚೈರ್ ಕಾಲು ಮುರಿಯುತ್ತೆ, ಆ ಮೂಲಕ ನಾವು ಬೀಳುತ್ತೇವೆ. ಯಾವಾಗ ಸ್ಟ್ರೈಟಾಗಿ ಕೂತಿದ್ರೆ, ನಾನು ಅದರಲ್ಲ ಕೂತಿದ್ದೇನೆ, ಮಾಮೂಲಾಗಿ ಕೂತಿದ್ರೆ ಪರವಾಗಿಲ್ಲ, ಹೀಗಂದ್ರೆ ಏನಾಗುತ್ತೆ, ಪಾಟ್ ಅಂತ ಬಿಡುತ್ತೆ. ಆದ ಕಾರಣ ಸ್ವಲ್ಪ ಜೊಂಪ ಬರದಂತೆ ನೋಡಿಕೊಳ್ಳ್ರಮ್ಮ, ಸ್ವಲ್ಪ ಜಾಗ್ರತೆ ಇರಬೇಕಲ್ಲ. ಅದು ಯಾವಾಗ ಪ್ರವಚನ ಕೂತಿದ್ದೀರಾ ಅದೊಂದು ದೂರ ಮಾಡಿಕೊಂಡ್ರೆ ಕ್ಷೇಮವಾಗಿರ್ತೀರಿ ಎಲ್ಲರೂ. ಅಲ್ಲ ಬಂದಿದೆ ಅಂತ ಹೇಳಿಲ್ಲ, ಬರುತ್ತೇನೋ ಅಂತ ಹೇಳಿದೆ. ಸರಿ, ಎಲ್ಲಿ ಬಂದ್ವು? ಏನು ದೇವರು ಈಸ್ ಈಕ್ವಲ್ ಟು ದೇವರ ಸ್ವಾತಂತ್ರ್ಯ ಆಯಿತು. ಇವಾಗ ನಿಮ್ಮಲ್ಲಿ ಸ್ವಾತಂತ್ರ್ಯ ಇಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಆದ್ರೆ ದೇವರನ್ನ ಮರೆತು ನಾ ಮಾಡಿದೆ ಅಂತ ಹೇಳಿದ್ರಿ, ಅಂದ್ರೆ ಇಲ್ಲದ ಸ್ವಾತಂತ್ರ್ಯ ನಿಮ್ಮಲ್ಲಿ ತಂದುಕೊಂಡಂಗಾಯ್ತು. ಅವಾಗ ಈ ತಂದುಕೊಂಡ ಸ್ವಾತಂತ್ರ್ಯ ನಿಮ್ ಗುಣ ಆಗಿರ್ಬೇಕೋ ಇಲ್ವೋ ಅಲ್ವಾ? ನಿಮ್ಮಲ್ಲಿ ಸ್ವಾತಂತ್ರ್ಯ ಬಂದ್ರೆ ಹೇಗ್ ಬರಬೇಕದು? ಗುಣವಾಗಿ ಬರಬೇಕಲ್ಲ. ಸ್ವಾತಂತ್ರ್ಯ ಎಂಬುದು ಗುಣ, ಇಲ್ಲದ ಗುಣ ನಿಮ್ಮಲ್ಲಿ ಹೇಳ್ಕೊಂಡ್ರಿ, ಬಂದ್ರೆ ಏನಾಗಿರ್ಬೇಕು? ನಿಮ್ ಗುಣ ಆಗಿರ್ಬೇಕು. ನಿಮ್ ಗುಣಕ್ಕೂ ನಿಮಗೂ ಭೇದ ಇಲ್ಲ. ಸೊ ನೀವು ಈಸ್ ಈಕ್ವಲ್ ಟು ನಿಮ್ ಸ್ವಾತಂತ್ರ್ಯ. ಎ ಈಸ್ ಈಕ್ವಲ್ ಟು ಬಿ, ಬಿ ಈಸ್ ಈಕ್ವಲ್ ಟು ಸಿ, ಆಟೋಮ್ಯಾಟಿಕಲಿ ಎ ಈಸ್ ಈಕ್ವಲ್ ಟು ಸಿ. ಏನಾಯಿತು? ದೇವರು ಸ್ವಾತಂತ್ರ್ಯ, ನಾನು ಸ್ವತಂತ್ರ. ಏನಾಯ್ತು? ನಾನೇ ದೇವರು. ಎಲ್ಲಿಗೆ ಹೋಯಿತು? ದೇವರನ್ನ ಮರೆತು ನಾ ಮಾಡಿದೆ ಅಂದರೆ ನಾನೇ ದೇವರು ಅನ್ನೋವರೆಗೆ ಹೋಯಿತು. ಅದನ್ನ ಚೂರು ಮುಂದೆ ಕರ್ಕೊಂಡು ಹೋದ್ರೆ ಯಾರ ಮುಂದೆ ನೀವು ಹೇಳಿದ್ದು ನಾನೇ ದೇವರು ಅಂತ ಅಂದ್ರು? ನಿಮ್ಮ ಎದುರಿಗೆ ದೇವರು ಸದಾ ಇರ್ತಾರ? ನಿಮ್ಮ ಎದುರಿಗೆ ದೇವರು ಇಲ್ಲದ ಕ್ಷಣ ಇದೆಯಾ? ನೀವು ಸೈಲೆಂಟ್ ಕೂತೀರಿ, ಡೌಟ್ ಅದ? ನಿಮ್ಮ ದೇವರು ಇರ್ತಾರ? ಕಾಣಿಸಲ್ಲ ಅಷ್ಟೇ, ಇರ್ತಾನಲ್ವಾ. ದೇವರು ಎಲ್ಲಿದ್ರೆ ಅಲ್ಲಿ ಲಕ್ಷ್ಮೀದೇವಿ ಇರ್ತಾಳಾ ಇಲ್ವಾ? ಇರಲ್ವಾ. ನಿತ್ಯ ಅಭಿಯೋಗಿನಿ ಅಂದ್ರೆ ನೀವು ಯಾವಾಗ ಯಾವಾಗ ನಾ ಮಾಡಿದೆ ನಾ ಮಾಡಿದೆ ಅಂತ ದೇವರನ್ನ ಮರೆತು ಹೇಳಿದಾಗೆಲ್ಲ ನಿಮ್ಮೆದುರೀಗ ಲಕ್ಷ್ಮೀನಾರಾಯಣರು ಇರ್ತಾರೆ. ಆ ಹೇಳಿದ್ದೇನಾಯಿತು? ನಾನೇ ದೇವರು, ನಾನೇ ದೇವರು ಅಂತ ಹೇಳಿದ್ದಾಯಿತು. ಅಂದ್ರೆ ಏನರ್ಥ ಅಂದ್ರು ಎದುರಿಗಿದ್ದವರು? ಅಲ್ಲ, ಲಕ್ಷ್ಮಿಯ ಗಂಡನ ಹೆಸರು ದೇವರು, ನೀವಂದ್ರಿ ನಾನೇ ದೇವರು ಅಂತ. ಏನಾಯ್ತು ಇವಾಗ? ತಾಯಿ ಗಂಡ ಅಂತ ಆಗಿಲ್ವೇ? ಅವಾಗ ನೀವಂದ್ರಿ ಏನಿವಾಗ ತಾಯಿ ಗಂಡ ಅಂತಂದ್ರೆ ಎಷ್ಟು ಪಂಚಾಮೃತ ಮಾಡಿದೆ ನಿಮಗೆ? ಅವರಿಬ್ಬರಿಗೇನೆ ನಿಮಗೆ ಪಂಚಾಮೃತ ಮಾಡಿದೆ, ನಿಮ್ ತಲೆ ಮೇಲೆ ಹಾಲು ಸುರಿದೆ, ಭಜ್ರ ತಟ್ಟೆಯಲ್ಲಿ ನೈವೇದ್ಯ ಕೊಟ್ಟೆ, ಕೊನೆಗೆ ನಾನೇ ಅಂದೆ ಮತ್ತೆ ನನಗೆ ಮೋಕ್ಷ ಕೊಡಲ್ಲ ಅಂದ್ರು. ಏನ್ ಮಾಡ್ತೀವಿ? ನೀವಿದ್ರೆ ಏನ್ ಮಾಡ್ತೀರಾ? ಅಲ್ವಾ ನೋಡಿ ಬಂತು. ನೀವೇ ಗಂಡ ಹೆಂಡತಿ ನಿಂತಿದ್ದೀರಾ, ನಿಮಗೆ ಪಂಚಾಮೃತ ಮಾಡಿ, ನಿಮಗೆ ವಜ್ರ ಕವಚ ಹಾಕಿ, ಮೆರವಣಿಗೆ ಮಾಡಿ, ರಥೋತ್ಸವ ಸಪ್ತೋತ್ಸವ ಮಾಡಿಸಿ, ನಿಮಗೆ ನಿಮಗೇನೆ ಸಪ್ತೋತ್ಸವ ಮಾಡಿಸಿ, ನಿಮ್ಮ ಹೆಸರಲ್ಲೇ ಲಾಡ್ವ ಹಂಚಿ ಎಲ್ಲ ಮಾಡಿ, ಕೊನೆಗೆ ಇಷ್ಟು ಹೇಳಿದ್ರು ನಿಮ್ಮೆದುರಿಗೆ ನಿಮ್ ಹೆಂಡತಿಗೆ ಹೇಳಿದ್ರು ನಾನು ನಿನ್ ಗಂಡ ಅಂತ. ನೀವೇನಂತೀರಾ? ಇಷ್ಟು ಉತ್ಸವ ಮಾಡಿದ್ದಾನೆ ಇವನಿಗೆ ಉದ್ಧಾರ ಮಾಡೋಣ ಅಂತೀರಾ? ಕೊಚ್ಚಾಗ್ತೀರಾ? ಹಾಗೆ ನಾನು ಸ್ನಾನ ಮಾಡಿದೆ, ಸಂಧ್ಯಾವಂದನ ಮಾಡಿದೆ, ಪೂಜಾ ಮಾಡಿದೆ, ವೈದ್ಯ ಮಾಡಿದೆ, ಪರಿಹರಣ ಮಾಡಿದೆ, ಇಷ್ಟು ಮಾಡಿದೆ, ಮಾಡಿದಾಗೆಲ್ಲ ಹೇಳಿದೆ ನಾನೇ ದೇವರು, ನಾನೇ ದೇವರು, ನಾನೇ ದೇವರು. ಅದಕ್ಕೆ ಮೋಕ್ಷ ಕೊಡು ಅಂದ್ರೆ ಖಚಿತ ಕೊಡ್ತೀನಿ. ಮೋಕ್ಷ ಯಾವುದು? ರಿವರ್ಸ್ ಆದ್ರೆ ಅಲ್ವಾ? ಇದನ್ನೇ ಅರಣ್ಯಕಾಚಾರ ಹೇಳಿದ್ರು. ಮೇಲ್ನೋಟದ ಡೊಂಬರಾಟ ತರ ಸ್ನಾನ, ಸಂಧ್ಯಾ, ವೈಶ್ವದೇವ, ಪೂಜಾ ಎಲ್ಲ ಮಾಡ್ತಾ ಇದೀಯಾ, ಬುಡದಲ್ಲಿ ನಾನೇ ದೇವರು, ನಾನೇ ದೇವರು, ಅಹಂ ಅಹಂ ಅಂತ ಬರ್ತಾ ಇದೆ. ಅದು ಯಾವುದ ಕಾರಣ? ಕಳಕ್ ಹೋಗ್ಲಿಕ್ಕೆ, ಮೇಲಕ್ಕಲ್ಲ ಅಂದ್ರು. ಹಾಗಾದರೆ ವೇದೋಕ್ತ ಕರ್ಮಾನುಷ್ಠಾನ ಮಾಡುವಾಗ ಬುಡಭದ್ರ ಇರಬೇಕು. ಏನಿರಬೇಕು? ಪ್ರತಿಯೊಂದು ಕರ್ಮದಲ್ಲೂ,
ಪ್ರತಿಯೊಂದು ಕರ್ಮದಲ್ಲೂ ಕರ್ಮ ಮಾಡುವಾಗ ಸ್ವಾಮಿ ಮಾಡಿಸ್ತಾ ಇದ್ದಾನೆ, ನಾನಾಗಿ ಮಾಡಲಾರೆ. ಸ್ವಾಮಿ ಮಾಡಿಸ್ತಾ ಇದ್ದಾನೆ, ನಾನಾಗಿ ಮಾಡಲಾರೆ ಅಂತ ಪ್ರತಿಯೊಂದು ಕರ್ಮದಲ್ಲೂ ಬರಬೇಕು. ಯಾವ ಕರ್ಮಕ್ಕೆ ಬರಲಿಲ್ಲ ಅದರಲ್ಲಿ ಅಹಂ ಅಂತ ಬಂದ್ಬಿಡುತ್ತೆ, ನಾನೇ ದೇವರು ಅಂತ. ದುಷ್ಕೃತಿ ಮಾಡಲಿ ಸತ್ಕೃತಿ ಮಾಡಲಿ ಸ್ವಾಮಿ ಮಾಡಿಸಿದ, ಆವಾಗ ಪ್ರಶ್ನೆ, ಕೆಟ್ಟ ಕೆಲಸ ಸ್ವಾಮಿ ಮಾಡಿಸಿದ ನಂದೇನು ಅಂತಿಲ್ಲ. ಯಾಕೆ? ಸ್ವಾಮಿ ತಾನಾಗಿ ಸುಕೃತಿ ಮಾಡಿಸಲ್ಲ, ದುಷ್ಕೃತಿ ಮಾಡಿಸಲ್ಲ, ನಿನ್ನ ಬುಡ ಪ್ರಕಾರ ಮಾಡಿಸ್ತಾನೆ. ಆದ್ದರಿಂದ ದೋಷ ನಿಂದು, ಕೆಟ್ಟ ಕೆಲಸ ಆಗಲಿಕ್ಕೆ ದೋಷ ನಿಂದು. ಆದ್ದರಿಂದ ಯಾರಿಗೆ ಪೆಟ್ಟು? ದೇವರಿಗಲ್ಲ, ನಿಂಗೆ ಬೀಳ್ಬೇಕು ಅಂದ್ರು. ಈಗ ಎರಡು ಫ್ಯಾನ್ ಕರೆಕ್ಟ್ ಆಗಿದೆ, ಕರೆಂಟ್ ಕನೆಕ್ಷನ್ ಯಾರಂದ್ರು? ಕರೆಂಟೇ ಫ್ಯಾನ್ ತಿರುಗಿಸೋದು ಅಂದ್ರು. ಹೌದು, ಇದಕ್ಕಿಂತ ಒಂದು ಫ್ಯಾನ್ ಗಡಗಡ ಬಡಬಡ ಅಂತ ಶಬ್ದ ಬರ್ತಾ ಇದೆ. ಅವಾಗಂದ್ರು ಇದು ಕರೆಂಟ್ ಪ್ರಾಬ್ಲಮ್ ಅಂದ್ರೆ ಯಾರನ್ನ ಸುಮ್ಮನೆ ಇರ್ತಾರ? ಫ್ಯಾನ್ ಒಳಗೆ ಬೇರಿಂಗ್ ಪ್ರಾಬ್ಲಮ್, ಅದು ಒಡೆದೋಗಿದೆ, ಆದ್ದರಿಂದ ಫ್ಯಾನ್ ಅಂತಾರೆ. ಹೌದಾ? ಇಲ್ಲ, ಕರೆಂಟ್ ತಿರುಗಿಸೋದಕ್ಕೆ ಕರೆಂಟ್ ಅದೇ ಪ್ರಾಬ್ಲಮ್, ಯಾರನ್ನ ದಟ್ಟ ಅಂಬಲ್ಲೆ. ಅದೇ ತರ ಕೆಟ್ಟ ಕೆಲಸ ನಮ್ಮಿಂದ ನಡೆದಾಗ ನಮ್ಮ ದೋಷವನ್ನ ಹೊರಗೆ ಹಾಕ್ತಾನೆ ಭಗವಂತ. ಇನ್ನೂ ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ, ನಮ್ಮತ್ತೆ ಸಂಶಯ ಬರಲೇಬಾರದು. ಯಾರೋ ಒಬ್ಬರು ಹಿಂದೆ ಕೂತಿದ್ದಾರೆ, ನಿಮಗೆ ಕೂತಿದ್ದಾರೆ ಪ್ರವಚನದಲ್ಲಿದ್ದಾಗ, ಇದ್ದಕ್ಕಿದ್ದಂತ ಅವ್ರ ಕೈ ನಿಮ್ ತಲೆಗೆ ಫಟ್ ಅಂತ ಬೆಳೀತು, ಅಂದ್ರೆ ನಿಮ್ ಭಾಷೆಯಲ್ಲಿ ಹೊಡೆದ್ರು. ಅದು ಒಂದಲ್ಲ, ನಾಲ್ಕು ಬೆರಳಿಗೆ ನಾಲ್ಕು ಉಂಗುರ ಹಾಕೊಂಡಿದ್ದಾರೆ ತಪ್ಪು ತಪ್ಪದು. ಅವ್ರು ಪಡೆಯುವಷ್ಟೊತ್ತಿಗೆ ತಲೆ ನೋವು ಸುಮಾರ ಆಯ್ತು. ಕೇಳಿದ್ರು, ಯಾಕೋ ಬಡದಿಯಾ ಅಂದ್ರು. ಅವನಂದ, ಕಣ್ಣಿಟ್ಟು ಹೇಳು ಅಂದ. ಏ, ಬಡದಿದ್ದಲ್ಲದೆ ಮತ್ತೆ ನೋಡಂತ ಹೇಳ್ತೀಯಲ್ಲೋ, ನಾನು ಪ್ಯಾರಾಲಿಸಿಸ್ ಪೇಷಂಟು, ಎರಡು ಕೈ ಕದಲಲ್ಲ, ನಾನ್ ಹೇಗೆ ಹೊಡಿತೀನಿ ನೋಡಿದ್ರೆ ಆ ಉಂಗುರ ಬಡದು ತಗೊಂಡೆ. ಅವನು ಪ್ಯಾರಾಲಿಸಿಸ್ ಪೇಷಂಟ್. ಹೌದು. ನೀವಂದ್ರು, ಮತ್ತೆ ಹೇಗೆ ಬಡದಿಯ? ನಾನ್ ಬಡದಿಲ್ಲ. ಮತ್ತಾರು? ಈ ಪಕ್ಕಕ್ಕೆ ಕೂತಿದ್ದಾನಲ್ಲ, ಅವನೇ ನನ್ನ ಕೈ ತೆಗೆದು ನಿಮ್ ಮೇಲೆ ಹಾಕಿದ. ನೀವು ನೋಡಿದ್ರಿ? ಅವನಂದ, ಪೆಟ್ಟೇನೋ ನನ್ನ ಕೈಯಿಂದ ಆಗಿದ್ದು, ನಾನ್ ಹಾಕಿಲ್ಲ, ಪಕ್ಕದವ ಹಾಕಿದ. ಇವ ಶಿಕ್ಷೆ ಯಾರಿಗೆ? ಕೈ ತೆಗೆದು ಹಾಕಿದವನಿಗೆ ಶಿಕ್ಷೆ ಇದೆ. ಕೆಟ್ಟ ಕೆಲಸ ನನ್ನಿಂದ ಆಯಿತು, ನಾ ಮಾಡಿಲ್ಲ, ದೇವರು ಮಾಡಿಸಿದ್ದು, ಅದಕ್ಕೆ ಶಿಕ್ಷೆ ಯಾರಿಗೆ? ದೇವರಿಗೆ ಅಂತ ಈ ಬಂದರೆ ಅಲ್ವಾ. ಆ ಪಕ್ಕ ಕೂತವ ಹೇಳಿದ, ಕರೆಕ್ಟೇ, ನೀವು ಹೇಳಿದಂತ ನನಗೆ ಬರಬೇಕು, ಆದ್ರೆ ಒಂದು ಸೀಕ್ರೆಟ್ ಇದೆ ಅಂದ. ಏನು? ನನಗೊಂದು ವಿದ್ಯೆ ಗೊತ್ತು, ನಿಮ್ ತಲೆಯಲ್ಲಿ ಏನಿದೆ ನಂಗೆ ಗೊತ್ತಾಗುತ್ತೆ ಅಂದ. ಹೌದಾ? ಹೇಗ್ ಗೊತ್ತಾಗುತ್ತೆ ನೋಡ್ರಿ, ನಿಮ್ ತಲೆ ಇಲ್ಲದೆ ಇಲ್ಲಿ ಹೇಳಿಬಿಟ್ಟ. ಎಸ್, ಕನ್ಫರ್ಮೇಶನ್ ಬಂತು. ಏನು ಇಷ್ಟಕ್ಕೂ ಯಾಕೆ ಹಾಕಿದ್ದೀರಾ? ಇವ ಇದ್ದಾನಲ್ವಾ, ಅವನಿಗೆ ನಿಮ್ಮ ಮೇಲೆ ಕೈ ಹಾಕ್ಲಿಕ್ಕೆ ಪ್ಯಾರಾಲಿಸಿಸ್, ಆದರೆ ಅವನ ತಲೆಯಲ್ಲಿ ನಿಮ್ಮನ್ನ ಸಾಯಿ ಬಡಿಬೇಕು ಅಂತ ಆಲೋಚನೆ ಇದೆ. ಅದು ನಿಮಗೆ ಗೊತ್ತಾಗಬೇಕು ಅಂತ ಅವನ ಕೈ ಹಾಕಿದೆ ಅಂದ್ರೆ. ನೀವಂದ್ರಿ, ನಿನ್ ತಲೆ ಹಾಕಿದ? ಹೌದು ಅಂದ. ಆವಾಗ ಪಕ್ಕದವ ಅಂದ, ಯಾರನ್ನ ಬಡಿಬೇಕು? ಅವನ ದುರ್ಬುದ್ಧಿ ನಿಮಗೆ ತೋರಿದ್ದಕ್ಕೆ ನನ್ನ ಬಡಿತೀರೋ, ನಿಮ್ಮನ್ನ ಕೊಚ್ಚಿ ಹಾಕಬೇಕು ಅಂತ ಕೂತಿರೋ ಅವನ್ನ ಬಡಿತೀರೋ ಅಂದ. ಯಾರನ್ನ ಬಡಿಬೇಕು? ದೋಷ ಇದ್ದವನನ್ನ ಬಡಿಬೇಕು, ದೋಷ ತೋರಿದವನನ್ನ ಬಡಿಯೋದಲ್ಲ. ಹೌದಲ್ವೋ? ದೇವ ನಮ್ಮ ದೋಷ ತೋರುತ್ತಾನೆ, ನಮ್ಮ ತಪ್ಪು ಕೆಲಸಗಳನ್ನ ನಮ್ಮಿಂದ ಮಾಡಿಸುವ ಮೂಲಕ ನಿನ್ನಲ್ಲಿ ಇಂಥ ದುಷ್ಟತನ ಇದೆ ಅಂತ ತೋರುತ್ತಾನೆ. ಮತ್ತೆ ಶಿಕ್ಷೆ ಯಾರಿಗೆ? ನಮಗೋ ದೇವರಿಗೋ ಅಲ್ವಾ? ಆ ರೀತಿಯಲ್ಲಿ ಎಲ್ಲಿ ಬಂತಿದಲ್ಲ, ಅಹಂಕಾರಕ್ಕೆ ಬಂತು. ಅಹಂಕಾರ ಅಂದ್ರೆ ಏನು? ಭಗವಂತನ ಸ್ವಾತಂತ್ರ್ಯವನ್ನು ನಮ್ಮಲ್ಲಿ ಆರೋಪ ಮಾಡಿಕೊಂಡರೆ ಅದು ಅಹಂಕಾರ. ಅಹಂ ಅಂದ್ರೆ ಏನು ಅದು ಬಿಡ ನೋಡೋಣ. ದೇವರು ಹೇಳಿಕೊಂಡದ್ದು ಏನಂತ? ಅಹಂ ಬ್ರಹ್ಮಾಸ್ಮಿ.
ದೇವರು ಹೇಳಿಕೊಂಡರು ಉಪನಿಷತ್ತಿನಲ್ಲಿ. ನಾನು ಬ್ರಹ್ಮನಾಗಿದ್ದೇನೆ ಅಷ್ಟೇ ಅಲ್ಲ, ಅಹಂ ಅಂತ ತನ್ನ ಕುರಿತು ಹೇಳಿಕೊಂಡ ದೇವರು. ನಿನಗ್ಯಾಕೆ ಅಹಂ ಅಂದರೆ ಅಹೇಯತ್ವಾದ ಅಹಂ ನಾಮ, ನನ್ನ ಬಿಟ್ಟು ಯಾರೂ ಇರಲಿಕ್ಕೆ ಸಾಧ್ಯವಿಲ್ಲ, ನಾನು ಬಿಟ್ಟು ಇರಲಿಕ್ಕೆ ಸಾಧ್ಯವಿಲ್ಲದವ. ನೀವ್ಯಾರು ನನ್ನ ಬಿಟ್ಟಿರ್ಲಿಕ್ಕಿಲ್ಲ, ನಾನು ಸರದರೆ ಮುಗಿತು. ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ, ಅದರ್ಥವೇ ಅಹಂ ಅಂದ್ರೆ. ಇದು ಯಾರು ಸ್ವತ್ತು? ಅಹಂ ಅಂದ್ರೆ ದೇವರದು. ಮತ್ತೆ ನಾವು ಹೇಳ್ಕೊಂಡ್ರೆ ತೊರೆದು ಜೀವಿಸಬಹುದೇ, ನಿಮ್ ಬ್ರಾಕೆಟ್ ನಿಮ್ಮ ಹೆಸರು ನಿಮ್ಮ ಚರಣಗಳ ಅಂತ ಯಾರೋ ಒಬ್ಬರ ಆದ್ರೆ ಹೇಳಿದ್ರ, ಯಾರಾದ್ರೂ ಹೇಳಿದ್ರಿ? ಯಾರು ಹೇಳಿಲ್ಲ, ರಿವರ್ಸ್ ಆಗಿ ಹೇಳಿರ್ತಾರೆ ಅಲ್ವಾ, ಬಿಟ್ರೆ ಸಾಕು ಅಂತ. ಹೌದ್ ತಾನೆ, ಯಾಕೆ ತೊರೆದು ಜೀವಿಸಬಹುದು ಅಂತ ನಮ್ ಕುರಿತು ಯಾರಾದ್ರೂ ಹೇಳ್ತಾರ? ಹೌದು, ನಾವಲ್ಲ. ಮತ್ತೆ ಅಂತ ಗುಣ ಇಲ್ಲದ್ದು ನಮ್ಮಲ್ಲಿ ಹೇಳಿಕೊಂಡ್ರೆ ನಾನು ಅಹೇಯ ಅಂತ ಹೇಳಿಕೊಂಡಂಗಾಯ್ತು. ಅಂದ್ರೆ ಎಲ್ಲರಿಗೂ ನಾನೇ ಬೇಸ್, ನಾನೇ ಇರಬೇಕು, ಇಲ್ಲದಿದ್ರೆ ಯಾರು ಬದುಕಲಿಕ್ಕಾಗಲ್ಲ. ಹೌದಾ? ಸುಳ್ಳು ಹೇಳಿಲ್ವೆ? ಅದಕ್ಕೆ ಅಹಂಕಾರ ಬಿಡಬೇಕು. ಇನ್ನ ನಿರ್ಮಮಃ, ಈ ಅಹಂಕಾರದ ಇನ್ನೊಂದು ಫೇಸ್ ಇದೆ, ಅಹಂಕಾರ ಇನ್ನೊಂದಿದೆ. ಅದು ಯಾವುದು ಅಂದರೆ ಇನ್ನೊಂದು ಅಹಂಕಾರ. ಅಹಂಕಾರ ಅಂದ್ರೆ ಜೀವ ಜಡ ಒಂದೇನೋ ಬೇರೆನೋ? ಯಾಕೆ ಇಷ್ಟು ಲೇಟ್ ಆನ್ಸರ್? ಅಂದ್ರೆ ಜೀವ ಅಂದ್ರೆ ನೀವು, ಜಡ ಅಂದ್ರೆ ಯಾವುದು? ಗೋಡೆ ತುಂಬಿ ನಿಮ್ ಶರೀರ ಅಲ್ವಾ? ಸ್ವಲ್ಪ ಆಲೋಚನೆ ಮಾಡ್ಬೇಕಾ ಬಂತು. ಜಡ ಇದೆ, ನಾವು ಇದು ಬಿಟ್ಟೆಲ್ಲ ಹುಡುಕ್ತೀವಿ ಜಡ ಎಲ್ಲಿ ಅಂದ್ರೆ, ಗಡಿಗೆ ಕುಂಕಿದಿ ಎಲ್ಲ ನಾನು ಸುದ್ದೇ ಕೂತಿದೆ ಜಡ. ಸರಿಯಪ್ಪ, ರಾತ್ರಿ ಎಲ್ಲ ಭಜನೆ ಮಾಡಿದ್ದು. ಜೀವ ಜಡಕ್ಕೆ ಭೇದ ಸರ್ವತ್ರ, ಜೀವ ಜಡಕ್ಕೆ ಭೇದ ರಾಗ ರಾಗದಿಂದ ಹೇಳಿದ್ದಾಯ್ತು. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ್ದಾಯ್ತು, ಅವಸರ ಅವಸರದಲ್ಲಿ ಕನ್ನಡಿ ಮುಂದೆ ಕೂತಾಯ್ತು, ಕನ್ನಡಿಯಲ್ಲಿ ನೋಡಿದ್ದಾಯ್ತು. ಏನ್ ಯಾರಿದೆ ಅಲ್ಲಿ, ಯಾರು ಕಾಣಿಸ್ತಾರೆ? ಈಗ ಬೆಳಿಗ್ಗೆ ಜಡ ಕಾಣಿಸಲ್ಲ, ಏನ್ ಕಾಣಿಸುತ್ತೆ ಕನ್ನಡಿಯಲ್ಲಿ? ನಾನೇ 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 ಅಂತ ಕಾಣೋದು. ಹೌದು, ಯಾರಾದ್ರೂ ಹುಟ್ಟಿದ ಕಾಲಕ್ಕಿಂತ 70, 80, 90 ಎಷ್ಟು ವರ್ಷ ಆಯ್ತು ಹುಟ್ಟಿದಾಗ್ಲಿಂದ ಇಟ್ಟರ ಪರ್ಯಂತ ಕನ್ನಡಿಯಲ್ಲಿ ನೋಡಿಕೊಂಡಾಗ ಇದು ನಾನಲ್ಲ ಜಡ ಅಂತ ಯಾರಿಗಾದ್ರೂ ಬಂದಿದ್ರೆ ಪ್ರಾಮಾಣಿಕವಾಗಿ ಬನ್ರಿ, ಸಾಕಾಗ ನಮಸ್ಕಾರ ಮಾಡ್ತೀನಿ. ಯಾರಿಗಾದ್ರು ಬಂದಿದ್ಯಾ ಕನ್ನಡಿಯಲ್ಲಿ? ಇದು ಕಾಲಕ್ಕೆ 10 ಉಪನ್ಯಾಸ ಬಂದಿರ್ಬೋದು. ಒಬ್ಬರೇ ಕೂತಾಗ ಇದನ್ನೇ ದೊಡ್ಡ ಹೆಡ್ಡಿಂಗ್ ಕೊಟ್ರು ಭಾಗವತದಲ್ಲಿ, ಅಸದಾತ್ಮೈಕ್ಯ ಚಿಂತನ. ಅಸತ್ತು ಅಂದ್ರೆ ಈ ಕಾರ್ಯ ತತ್ವಗಳು ಕಾರಣ, ಅದರಿಂದ ತಯಾರಾದ ಕಾರ್ಯ ಅಸತ್ತು. ಯಾವುದು? ಶರೀರ. ಅದನ್ನ ಆತ್ಮ ಅಂತ ತಿಳಿಯೋದೇ ಅಹಂಕಾರ. ಯಾವುದು ಜೀವ ಅಲ್ಲವೋ ಅದನ್ನ ತೋರತ ನಾ ಅಂತ ಶರೀರವನ್ನ ಜೀವ ಜೀವ ಅಂತ ಹೇಳೋದು ಇನ್ನೊಂದು ಅಹಂಕಾರ. ಎರಡು ಅಹಂಕಾರಗಳಾಯ್ತು ನಮಗಿವಾಗ, ಒಂದಲ್ಲ. ಒಂದ್ಯಾವುದು? ಶರೀರವನ್ನ ನಾನೇ ಅಂತ ತಿಳಿಯೋದು ಅಂತ ಅಹಂಕಾರ. ಎರಡನೆಯದು ದೇವರ ಸ್ವಾತಂತ್ರ್ಯ ಕದಿಯೋದು. ಈ ಕದಲಿಕ್ಕಾಗಲ್ಲ, ಕದ್ದಂತೆ ಅನುಸಂಧಾನ, ಕದ್ದಂತೆ ಅನುಸಂಧಾನ. ಹೇಗೆ? ಮಂತ್ರಾಕ್ಷತೆಯಲ್ಲೇ ಛತ್ರ ಚಾಮರ ಕೊಡುವಂತಹ ನಮಗೆ ದೇವರಿಗೆ ಅಲ್ವಾ? ದೇವರು ಕೂತಿರ್ತಾನೆ, ಛತ್ರಂ ಸಮರ್ಪಯಾಮಿ ಚಾಮರಂ ಸಮರ್ಪಯಾಮಿ. ಅಲ್ಲಿ ಎಲ್ಲಿರುತ್ತೆ? ಆ ಸೊಳಗೆ ತಂಬಿ ಉರುಳೋಗಿರುತ್ತೆ, ಅಲ್ಲಿ ಏನೋ ಬಿದ್ದಿರುತ್ತೆ, ಅದು ಹುಡುಕ್ತಾ ಇರ್ತಾರೆ. ಬಾಯಿಯಿಂದ ಛತ್ರಂ ಸಮರ್ಪಯಾಮಿ ಚಾಮರಂ ದೇವರಂತಾರೆ. ಈ ಹೇಳೋದೇನು, ಮಾಡೋದೇನು, ಕೊಟ್ಟದ್ದೇನು? ಕೊಟ್ಟದ್ದು ಬರೀ ಗಾಡಿಯ, ಏನೂ ಇಲ್ಲ ಅಲ್ವಾ? ಛತ್ರ ಇಲ್ಲಪ್ಪ, ಮನಸ್ಸಲ್ಲಾದ್ರೂ ಛತ್ರ ಕಲ್ಪಿಸಿಕೊಡೋ, ಅದೂ ಕೊಡಲಿಲ್ಲ. ಛತ್ರಂ ಸಮರ್ಪಯಾಮಿ ಎಂದಾಗ ಛತ್ರ ಕೊಡಬೇಕೆಂಬ ಕಲ್ಪನವೂ ಇಲ್ಲದೆ ಬರೇ ಛತ್ರಂ ಸಮರ್ಪಯಾಮಿ ಚಾಮರಂ ಸಮರ್ಪಯಾಮಿ ಏನು ಓದ ಕೇಳಿದ್ದೆ. ಅಡ್ಜಸ್ಟ್ ಆಗ್ತಿದ್ದಾನೆ ದೇವರು ನಮ್ಮ ಪೂಜೆಗೆ. ಹೌದಲ್ವೋ?
ಅವನ ಅಡ್ಜಸ್ಟ್ ಆಗದೆ ನನ್ನ ಗತಿ ಏನು? ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಿದ್ದಾನೆ ಪಾಪ. ಹೌದಾ? ಅದಕ್ಕೆ ಹೇಳ್ತಾ ಇದ್ದಾರೆ ಇರ್ಲಿ, ಅಷ್ಟು ಮಾತ್ರಕ್ಕೆ ಅಲ್ಲ, ಜೀವನ ತೋರಿಸಿ ಅನ್ಲಿಕ್ಕೆ ಅದು ಹೇಳೋದಾ ಇದೆ. ಆ ತೋರಿಸಿ ಅನ್ನುವಾಗ ನಿಮ್ ತಲೆಯಲ್ಲಿ ಏನಿದೆ ಅಂತ, ಆ ನಾನು ಅಂತ ಹೇಳಿ ಈ ತೋರಿಸ್ತೀರಲ್ಲ, ಆ ತೋರಿಸೋ ಕಾಲಕ್ಕೆ ತಲೆಯಲ್ಲಿ ಏನು ಕೂತಿದೆ? ನಾನು ಬೇರೆ, ಈ ಶರೀರ ಬೇರೆ ಎಂಬುದು ಕೂತು ಹೇಳತಾ ಇದ್ದೀರಾ ತಲೆಯಲ್ಲಿ, ಹೋಗಿರುತ್ತೆ. ಇದನ್ನೇ ತೋರಿಸಿ ನಾನಾ ಅಂತ ಬರ್ತಾ ಇರುತ್ತೆ. ಚೆಕ್ ಮಾಡಿಕೊಳ್ಳಿ, ಹೇಳಿದಾಗ ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ಮೀಟರ್ ಇಟ್ಟು ನಾವು ಹೇಳಿದಾಗೆಲ್ಲ ಅದು ಒಳಗೆ ಜೀವ ಬೇರೆ ನಾವು ಶರೀರ ಬೇರೆ ಅಂತ ಹೇಳಿದರೆ ಒಂದು ಮಾರ್ಕ್, ಇಲ್ಲ ಶರೀರವನ್ನು ತಲೆಯಲ್ಲಿ ಇದನ್ನು ನೋಡೇ ನಾನು ಅಂತ ಹೇಳಿದ್ರೆ ಒಂದು ಮಾರ್ಕ್, ರೆಡ್ ಮಾರ್ಕೋ ಬ್ಲೂ ಮಾರ್ಕೋ. ಹಾಗೆ ಮೀಟರ್ ಇಟ್ಕೊಂಡು ಸದಾ ನಮ್ಮ ಹಿಂದೆ ಬೆನ್ನಿ ಕಚ್ಕೊಂಡು ತಿರುಗಿದರೆ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ರೆಡ್ ಮಾರ್ಕೇ ಬಂದಿರುತ್ತೆ. ಯಾಕೆ? 24 ಗಂಟೆ ಶರೀರದಿಂದ ಬೇರೆ ನಾನು ಎಂಬುದು ಎಚ್ಚರವೇ ಕಳ್ಕೊಂಡಿರ್ತೀವಿ. ಯಾಕೆ ಅಂತ ಕೇಳ್ತೀರಾ? ನಾನು ಬೇರೆ ಶರೀರ ಬೇರೆ ಎಂಬ ಮಂತ್ರದ ಪ್ರಾಕ್ಟೀಸ್ ನಾವು ಮಾಡಿಲ್ಲ. ದಾರಿದ್ರ್ಯ ನಮ್ಮಲ್ಲಿ ಕೂತಿದೆ. ಹೇಳೋ ನಾಥರಿಲ್ಲ, ಕೇಳೋ ನಾಥರಿಲ್ಲ, ಹೀಗಾಗಿದೆ. ಏನು ಗೊತ್ತಾ? ಮತ್ತ ನಾನು ಹೋಗ್ಬೇಕು. ತಮೇ ಸೈನ್ ಇದೆಯಲ್ಲ, 8 ವರೆಗೆ ಬಿಡಬೇಕಾ ನಿಮ್ಮನ್ನ? 10 ನಿಮಿಷ ಬಿಡಬೇಕಾ? ಹಾ, ನನ್ನ ಹತ್ರ ನಾನು ಕರ್ನೂಲಲ್ಲಿರುವಾಗ ಜ್ಯೋತಿಷ್ಯ ಹೇಳ್ತಿದ್ದೆ. ಜ್ಯೋತಿಷ್ಯ ಹೇಳಿ ಪೌರೋಹಿತ್ಯ ಮಾಡಿಸಿ ನನ್ನ ಗುರುಕುಲ ನಡೆಸ್ತಾ ಇದ್ದೆ, ಸ್ವಾಮಿ ಮಾಡಿಸ್ತಾ ಇದ್ದ. ಅಂಥ ಕಾಲಕ್ಕೆ ಒಬ್ಬ ಇಲ್ಲಿ ರೆಡ್ಡಿ ಅಂತ ಕರೀತಾರೆ ಶೂದರನ್ನು, ರೆಡ್ಡಿಗಳು ಅಂತ. ಆ ರೆಡ್ಡಿ ಜನಾಂಗದ ಒಬ್ಬ ವ್ಯಕ್ತಿ ಇಂಜಿನಿಯರ್ ನನ್ನ ಹತ್ರ ಬಂದಿದ್ದ. ನನ್ನ ಸರ್ ಹೇಳಿದ, ನನ್ನ ತಿಳ್ಕೊಂಡಿದ್ದ, ನೀವು ಉದ್ಯೋಗ ಬಿಟ್ಟು ಈಗ ಬಂದಿರಲ್ಲ, ನಾನು ಉದ್ಯೋಗ ಬಿಟ್ಟು ಸ್ವಲ್ಪ ಕಾಲ ನಮ್ಮ ಗುರುಗಳಿಂದ ಹೋಗಿದ್ದೆ. ಹೌದಾ ಅಂತ ನಾನಂದೆ. ಅವಾಗ ನಾನು ನನ್ನ ಯಾವ ಗುರುಗಳ ಹತ್ರ ಹೋಗಿದ್ದೀರಿ? ನನಗೆ ಹರಿದ್ವಾರ ಕಡೆ ಒಬ್ಬ ಬಾಬಾ ಸಿಕ್ಕಿದ್ದ ಗುರುಗಳು, ಯಾರೋ ಸಾಧು. ಆ ಸಾಧು ಸಿಕ್ಕರೆ ಆತನ ಹಿಂದೆ ಹೋಗ್ಬಿಟ್ಟಿದೆ. ಎಷ್ಟು ಜನ ಇದ್ದೀವಿ ನೀವು ಗುರು ಶಿಷ್ಯರು? ನಾವು ಇಬ್ಬರೇ ಅಂದ. ಆತ ಗುರು ನನ್ನ ಶಿಷ್ಯ, ಇಬ್ಬರೇ ಇರೋದು. ಎಲ್ಲಿಗೆ ಹೋದ್ವಿ? ಕಾಡಿಗೆ ಹೋದ್ವಿ. ನನ್ನ ಕರ್ಕೊಂಡು ಹೋದ್ರು, ದಿಕ್ಕಿಲ್ಲ ಯಾರಲ್ಲಿ. ಅಲ್ಲಿ ಕರ್ಕೊಂಡು ಹೋಗಿ ಗುಹೆ, ಗುಹೆಯಲ್ಲಿ ಯಾರು ಬಳದು ಏನು ಮಾಡಲ್ಲ, ಎಲ್ಲ ಮೃಗಗಳು ಪಕ್ಷಿಗಳು 1 2 3 4 ಮಾಡಿರುತ್ತೆ, ವಾಸನೆ, ಬಾವುಲಿಗಳು ಇರುತ್ತೆ, ಕರೆಂಟ್ ಇರಲ್ಲ, ಎಸಿ ಇರಲ್ಲ, ಗಾಳಿ ಇರಲ್ಲ. ಅಲ್ಲಿ ಕೂಡಿಸಿದ್ರು ಕಲ್ಲ ಮೇಲೆ. ಗುಹೆಗಳಲ್ಲಿ ಋಷಿಗಳು ತಪಸ್ಸು ಮಾಡುತ್ತಾರೆ ಅಂದ್ರೆ ಅಲ್ಲಿ ಫೆಸಿಲಿಟಿ ಏನಿರಲ್ಲ, ಇದ್ದದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕೊಡಬೇಕು. ಕೂಡಿಸಿ ಮಂತ್ರೋಪದೇಶ ಕೊಟ್ಟು ಜಪ ಮಾಡ್ಲಿಕ್ಕೆ ಹೇಳಿದ್ರು. ನಂಗೆ ಇನ್ನ ಇಂಟ್ರೆಸ್ಟ್ ಬಂತು. ಯಪ್ಪ, ಅಂತ ಕಡೆ ಕೂಡಿಸಿ ಜಪ ಹೇಳಿದ, ಏನ್ ಜಪ, ಏನ್ ಮಾಡಿದ್ರು? ಮೊದಲು ಕೇಳ್ರಿ, ಜಪ ಮಾಡಿ ಅಂತ ಹೇಳಿ ಹೋಗಿಲ್ಲ, ನನ್ನ ಎದುರಿಗೆ ಕೂತ್ಕೊಂಡು ಜಪ ಮಾಡಿಸಿದ್ರು. ಜಪ ನಾವು ಉಪದೇಶ ಕೊಡ್ತಾರೆ ನಮ್ಮ ಸ್ವಾಮಿಗಳು, ಅವ್ರು ಪಾಡಿ ಹೋಗ್ತಾರೆ, ನಮ್ಮ ಬಾಣಿ ಜಪ ಮಾಡ್ತೀವಿ. ಹೋದ ಯಾರಲ್ಲಿ ನಮ್ಮ ಎದುರಿ ಕೂತ್ಕೊಂಡು ಮಾಡಿದಾರ? ಆತ ಹೇಳಿದ, ಜಪ ಮಾಡುವಾಗ ತೂಕಡಿಕೆ ಬಂದರೆ ಅಥವಾ ಎಲ್ಲಾದರೂ ಮನಸ್ಸು ಹೋಯಿತು ಅಂತ ಅವ್ರಿಗೆ ಗೊತ್ತಾದರೆ, ನನ್ನ ಮನಸ್ಸು ಬೇರೆ ಕಡೆ ಇದೆ ಗೊತ್ತಾದರೆ ಮುಳ್ಳು ತಗೊಂಡು ಚುಚ್ಚುತ್ತಾ ಇದ್ರು. ನೀವು ಹತ್ರ ನಿದ್ದೆ ಬರಬಾರದು. ನಾವು ಪ್ರವಚನ ಕೂತಾಗ ಚೂರು ಜೊಂಪು ಬಂದ್ರೆ ಯಾರಾದರೂ ಪಕ್ಕದಲ್ಲಿ ಕೂತು ಮುಳ್ಳಿಂದ ಚುಚ್ಚಿದ್ರೆ, ಸ್ವಲ್ಪ ಆಲೋಚನೆ ಮಾಡಿ ಹೇಗಿರುತ್ತೆ ಅಲ್ವಾ? ಚುಚ್ಚಿದ್ರಂತೆ. ನಂಗೆ ಇನ್ನೂ ಆಸಕ್ತಿ ಬಂತು. ಯಪ್ಪ, ಒಬ್ಬ ಗುರುವಾದವ ಶಿಷ್ಯನಿಗೆ ಅಷ್ಟು ಕಾಳಜಿ ತಗೊಂಡು ಕೂತಿದ್ದಾನೆ ಅಂದ್ರೆ ಅದು ಯಾವ ಮಂತ್ರ ಕೊಟ್ಟಿರ್ಬೇಕ್ರಿ ನಿಮಗೆ ಅಂತ ಕೇಳಿದೆ. ಮಾಮೂಲಾಗಿ ಮಂತ್ರ ಇನ್ನೊಬ್ರು ಹೇಳಲ್ಲ ಬಾಯಿಂದ, ಉಪದೇಶ ಕೊಟ್ಟದ್ದು. ಹೇಳಿದ ವ್ಯಕ್ತಿ, ನಾನು ಬೇರೆ, ದೇಹ ಬೇರೆ, ಇದು ನನಗೆ ಹೇಳಿ, ಇದು ಹಗಲು ರಾತ್ರಿ ಜಪ ಮಾಡು, ನಿನಗೆ ಸಿದ್ಧಿ ಆಗಬೇಕಿದು. ನಾನು ಬೇರೆ, ದೇಹ ಬೇರೆ ಎಂಬುದು ಸಿದ್ಧಿ ಆಗದಿದ್ರೆ ಬೇರೆ ಮಂತ್ರ ಸಿದ್ಧಿ ಆಗಲ್ಲ ಅಂತ ಹೇಳಿ ಕೂಡಿಸಿದ. ಇದನ್ನ ನಾನು ಹಗಲು ರಾತ್ರಿ ಜಪ ಮಾಡಿದೆ ಅಂದ್ರು. ನನಗೆ ನಾಚಿಕೆ ಆಯಿತು. ನನಗೆ ನಾನು ಥೂ ಅಂತ ಉಗಿದುಕೊಂಡೆ. ನಾನು ಆಚಾರ್ಯ ಕೊಟ್ಟ ಮಂತ್ರ
ಅದನ್ನ ಆ ರೀತಿ ಹಗಲೂ ರಾತ್ರಿ ಜಪ ಮಾಡಿ ಸಿದ್ಧಿ ಮಾಡಿಕೋಬೇಕು ಅಂತ ಗೊತ್ತಿಲ್ಲ. ಉಪನ್ಯಾಸದಲ್ಲಿ ಗಂಟೆ ಬಡ್ಕೊಂಡು ಹೋಗೋದು, ನೀವು ಗಂಟೆ ಕೇಳಿ ಹೋಗೋದು, ಬಿಟ್ಟು ಕೂಡಲೇ ಸಿದ್ಧಿ ಇಲ್ಲ. ಅದಕ್ಕೆ ನಾನಾ ಅಂತ ದೆವ್ವ ಬಂದು ಕೂಡತಾ ಇದೆ. ಈ ದೆವ್ವ ಓಡಿಸೋದಕ್ಕೆ ಸತತ ಹಗಲು ರಾತ್ರಿ ಇದು ಬೇರೆ ನಾನು ಬೇರೆ ಅಂತ ಸೀರಿಯಸ್ ಆಗಿ ಕೂತವ್ರು ಇದ್ದೀವ ನಾವು ಯಾರಾದರೂ? ಇಲ್ಲೇ ಇಲ್ಲ. ಅವಾಗ ಹೇಳ್ತೀರಾ, ನಮ್ಮ ಆದ್ವರಲ್ಲಿ ಇದನ್ನ ಹೀಗ್ ಮಾಡು ಅಂತ ಹೇಳಿದವರು ಇದ್ದಾರಾ? ಎಷ್ಟೋ ಜನ ಇದ್ದಾರೆ. ವಾಯುಕರ ಆಚಾರ ಹತ್ರ ಹೈದರಾಬಾದಲ್ಲಿ ಒಬ್ಬ ವ್ಯಕ್ತಿ ಬಂದ, ಸ್ವಾಮಿ ಮಂತ್ರೋಪದೇಶ ಕೊಡ್ತೀರಾ? ನಾಳೆ ಬಾ. ಏನೇನ್ ತರಬೇಕು? ತೆಂಗಿನಕಾಯಿ. ನೀ ಬಂದ್ರೆ ಸಾಕು ಬಾ ಅಂದ್ರೆ. ಇದೇನ್ ಮಂತ್ರ? ನಾ ಬಂದ್ರೆ ಸಾಕು ಅಂತಾರಲ್ಲ. ಸರಿ ಬಂದ ಮಾಡೇ ದಿವಸ ನೋಡು ಏನಂತಾನೋ ಅಂತೇಳಿ ಬಂದ್ರು. ಬಂದ ಕೂಡಲೇ ಕೂಡು ಅಂದ್ರು. ಅಲ್ಲ ಆತ್ಮನ ಬೇಡೋ, ನೀ ಕೇಳಿದ್ರೆ ಸಾಕು. ಏನದು? ನಾನು ಬೇರೆ ದೇಹ ಬೇರೆ ಅನ್ನು ಅಂದ್ರು. ಎಷ್ಟಲ್ಲ ಅನ್ಬೇಕು? ಉಸಿರಾಡದಷ್ಟು ಅಂತ ಬಾ. ದಿನಾಗೂ ಹೇಳು, ಎದ್ದಾಗಿಂದ ರಾತ್ರಿ ಮಲಗೋ ಪರ್ಯಂತ ಮಾಡು. ನಾ ಮಾಡಿದ್ದೀನಿ ಅದನ್ನ ಸಿದ್ಧಿ ಮಾಡಿಕೊಂಡಿದ್ದೀನಿ, ನೀ ಮಾಡು ಅಂತ. ಇದೇನು ಮಂತ್ರ? ನಾನು ಬೇರೆ ದೇಹ ಬೇರೆ, ಇದು ಉಪನ್ಯಾಸದ ಸಬ್ಜೆಕ್ಟ್, ಮಂತ್ರ ಅಲ್ಲ ಅಂದವ. ಅದು ಉಪನ್ಯಾಸ ಸಬ್ಜೆಕ್ಟ್ ಆಗಿ ಉಳಿದದ್ದಕ್ಕೆ ನೀನು ಹಾಳಾಗಿದ್ದಿ, ಇದು ಮಂತ್ರ ಆಗಬೇಕು ಅಂತ ಬೈದ್ರಂತವರು. ಪಂಚಭೇದ ಹೇಳುವ ವಾಕ್ಯ ಐದು ಮಂತ್ರ, ಅದರ ಸಿದ್ಧಿ ಆದರೆ ನಂತರ ವಾಸುದೇವ ಮಂತ್ರ. ಇದು ಯಾರನ್ನು ಸಬ್ಜೆಕ್ಟೇ ಹೇಳುವರಿಲ್ಲ. ಅದಕ್ಕೆ ಎಷ್ಟು ಪ್ರವಚನಗಳು ಕೇಳಿದರು ಅಹಂ ಮಮ ಗೊತ್ತಿಲ್ಲ. ಯಾಕೆ? ಪಾತ್ರೆಗೆ ಮಸಿ ಆಗಿದೆ. ಅದು ಹೋಗಬೇಕಾದ್ರೆ ಹೇಗೆ ತಿಕ್ತೀರಾ? ಒಂದ್ಸಲ ಹೀಗಂದು ಕೊಡ್ತೀರಾ, ಸಾರ 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 ಮಣ್ಣ ಏನೇನೋ ಹಾಕಿ ತಿಕ್ಕಿದ್ರೆ ಹೊರತು ಹೋಗಲ್ಲ. ಹಾಗೆ ಸದಾ ಈ ಮಸೆಯನ್ನ ತಿಕ್ಕಬೇಕು. ಭೀಮಾ ನದಿಯ ಉಸುರಿನಿಂದ ಮುಸುರೆ ತೊಳೆಯಬೇಕು. ಯಾವ ಮುಸುರೆ? ಅಹಂಕಾರ ಮಮಕಾರದ ಮುಸುರೆ ಹತ್ತಿದೆ, ಅದನ್ನು ತೊಳೆಯಬೇಕು ಅಂದ್ರು. ಅದನ್ನೇ ಹೇಳ್ತಾ ಇದ್ದಾರೆ, ನಿರ್ಮಮ ನಿರಹಂಕಾರ. ಯಾರು ಮಮಕಾರ ಅಹಂಕಾರಗಳನ್ನ ಕಳ್ಕೊಳ್ಳುತ್ತಾರೆ ಅವರು ಮಾತ್ರ ಅಪರೋಕ್ಷ ಜ್ಞಾನ ಪಡೆಯಲು ಸಾಧ್ಯ. ಅವಾಗ ಮತ್ತು ಪ್ರಶ್ನೆ, ಅಹಂಕಾರ ಮಮಕಾರಗಳು ಹೋಗಬೇಕಾದರೆ ಏನು ಮಾಡಬೇಕು ಅಂತ. ಅವಾಗ ಹೇಳಿದರು, ನನ್ನ ಬಿಂಬಮೂರ್ತಿಗೆ ಅಹಂಕಾರ ಇಲ್ಲ ಮಮಕಾರ ಇಲ್ಲ. ಅಹಂಕಾರ ಇಲ್ಲದವ ನನ್ನ ಸ್ವಾಮಿ, ಮಮಕಾರ ಇಲ್ಲದವ ನನ್ನ ಸ್ವಾಮಿ ಅಂತ ಚಿಂತನೆ ಮಾಡಿದರೆ ನಮ್ಮ ಅಹಂಕಾರ ಮಮಕಾರಗಳು ಹೋಗುತ್ತೆ. ಅವ ನೀವು ಅಂತೀರ, ಯಪ್ಪ ಪ್ರತಿಯೊಂದಕ್ಕೂ ಬಿಂಬ ಪ್ರತಿಬಿಂಬ, ಅಲ್ಲಿ ನೀನು ಹೀಗೆ ನಾನು ಹೀಗೆ, ಇದೇ ತಾನೇ, ನಾವೇ ನೋಡ್ಕೊಂತೇವೆ ಬಿಡ್ರಿ ಅಂದ್ರು. ಪ್ರತಿ ಹೆಜ್ಜೆ ಹೆಜ್ಜೆಗೂ ಈ ಅರ್ಥವನ್ನ 18 ಅಧ್ಯಾಯಗಳಲ್ಲಿ ಹೇಳಿದ ಕೃಷ್ಣನಿಗೆ ಎಷ್ಟು ಪೇಷನ್ಸ್ ಇರಬೇಕು, ಅರ್ಜುನನಿಗೆಷ್ಟಿರಬೇಕು, ಒಂದೊಂದರಲ್ಲಿ ಎಷ್ಟು ರಹಸ್ಯ ಇಟ್ಟಿರಬೇಕು. ದೇವರಿಗೆ ಅಹಂಕಾರ ಇಲ್ಲ, ನಾನು ಇದೆ ಅಂತ ಹೇಳ್ತೇನೆ, ಇಲ್ಲ ಅಂತ ನೀವು ಪ್ರೂವ್ ಮಾಡ್ತೀರಾ? ದೇವರಿಗಿದೆ ಅಹಂಕಾರ? ಅಹಂ ಅಲ್ಲ, ಸೊಪ್ಪು. ಅಹಂಕಾರ ಇದೆಯಾ ದೇವರಿಗೆ? ನಾ ಅದೇ ಹೇಳಿದೆ, ಅವನಿಗೆ ಅಹಂಕಾರ ಇದೆಯಾ ಇಲ್ಲ? ಅವನಿಗಿಲ್ಲೇ ಇಲ್ಲ. ಒಟ್ಟಾರೆ ಅವನಿಗೆ ಅಹಂಕಾರ ಇದೆಯೋ ಇಲ್ವೋ ಅಂತ, ಅವನ ಸ್ವರೂಪದಲ್ಲಿ ಅಹಂಕಾರ ಇದೆಯೋ ಇಲ್ವೋ? ಇಲ್ಲ. ಅಲ್ಲ, ನಮಗೆ ಅನುಭವ ಕೆಟ್ಟಬೇಕಲ್ಲ ನೋಡಿ. ನೋಡಿ, ನಾವು ಭೃಗು ಋಷಿಗಳ ಹತ್ರ ಅಲ್ಲ, ಆ ರೀತಿ ನಾನು ಕೇಳಿಲ್ಲ, ನೀವು ಉತ್ತರ ಇಲ್ಲ, ಅದನ್ನ ಗೊತ್ತು. ದೋಷ ಇದೆಯಾ, ಅಹಂಕಾರ ಇದೆಯಾ?
ನಾ ಅಹಂಕಾರ ಇದೆಯಾ ದೇವರಿಗೆ? ಇಲ್ಲ. ಯಾಕಿಲ್ಲ ನೋಡಿ, ನಾವೇ ಯಾರೋ ಪಕ್ಕದವ್ರು ಬಂದ್ರು, ಬಂದಾಗ ನಾ ಹೇಳಿದೆ ಯಾರಿವರು ಇವರು ಅಂತ ಹೇಳಿದೆ. ನೀವೇನಂದ್ರಿ? ಹೌದಾ, ಒಳ್ಳೇದು ಅಂದ್ರಿ ಅಲ್ವಾ? ಅಥವಾ ಏನಂತೀರಿ? ನಮಸ್ಕಾರ. ನಾನಂದೆ ಅವ್ರ ಕಾಲಿಡಿರಿ. ನೀವೇನಂತೀರಿ? ನಾನಾದ್ರೆ ಹೇಳಿದೆ ಅವ್ರ ಕಾಲು ಯಾಕೆ ಅವ್ರು ಏನಾದ್ರೂ ನಂಗೇನು, ನಾನು ಅವ್ರ ಕಾರ್ ನಾನ್ಯಾಕೆ ಹಿಡಿಲಿ? ಡೌನ್ ಆಗಲ್ಲ, ನಾವೇ ಆಗಲ್ಲ ಆಗಲ್ಲ. ಅದು ಡೌನ್ ಆಗೋದರಲ್ಲೂ ನಾನಾ ರೀತಿ ಡೌನ್ ಆಗ್ತಾ ಇರ್ತೀವಿ. ನಮಸ್ಕಾರಗಳಲ್ಲೂ ವಿಧ ವಿಚಿತ್ರವಾದ ನಮಸ್ಕಾರಗಳು ಇರುತ್ತೆ. ಹೌದಾ? ನೀವು ನೋಡಿಲ್ವಾ? ಒಂದ್ಸಲ ಅಬ್ಸರ್ವ್ ಮಾಡಿ. ನಮಸ್ಕಾರ ಮಾಡುವುದರಲ್ಲಿ ಭರತನಾಟ್ಯ ಮಾಡ್ತಿರ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ನಮಸ್ಕಾರ ಮಾಡ್ತಾರೆ. ಹೇಗ ಅವರು ಹೀಗಿದ್ದು ಈ ಬಗ್ಗಿದಂತೆ, ಮತ್ತು ಮೇಲೆ ಬಗ್ಗಿರಲ್ಲ, ಬಗ್ಗಿದಂತೆ ಮಾಡಿ ಹೇಳ್ತಾರೆ. ಅದೊಂದು ನಮಸ್ಕಾರ ಇರುತ್ತೆ. ಹೀಗಂದ್ರೆ ಹೀಗಂತಾರೆ, ಅದು ಮತ್ತು ಬಗ್ಗಿರಲ್ಲ ಅಂದ್ರೆ ನೀನೆ ನಾನು ಬಗ್ಗಲ್ಲ ತಪ್ಪಿದ್ದಲ್ಲ ಬರ್ತಾ ಇದ್ದೇನೆ ಅಂತ ಅಷ್ಟರ್ಥ ವ್ಯಾಖ್ಯಾನ ಆ ನಮಸ್ಕಾರದಲ್ಲಿ ಬರ್ತಾ ಇರುತ್ತೆ. ಇನ್ನ ತಪ್ಪಿದ್ದಲ್ಲ ಅಂತ ಧಪ್ಪು ಅಂತ ಬಿದ್ದು ನಮಸ್ಕಾರ ಒಂದು, ಸರೆಂಡರ್ ಆಗಿ ಮಾಡೋ ನಮಸ್ಕಾರ ಒಂದಿದೆ, ಅದು ಬಿಟ್ಬಿಡಿ. ಇನ್ನೊಂದು ನಮಸ್ಕಾರ ಏನು ಅಂದ್ರೆ ಕೈ ಮಾತ್ರ ಹೀಗಂಬೋದು. ಇನ್ನೊಂದು ನಮಸ್ಕಾರ ತಲೆ ಮಾತ್ರ ಹೀಗೆ ಹೀಗಂತನ್ನೋದು. ಹೌದಾ? ಇನ್ನೊಂದು ನಮಸ್ಕಾರ ಕಣ್ಣಿನ ರೆಪ್ಪೆ ಮಾತ್ರ ಹೀಗನ್ನೋದು. ಹೌದು, ವಿಧ ವಿಚಿತ್ರ ನಮಸ್ಕಾರಗಳೆಲ್ಲ ಅಲ್ವಾ? ಅಂದ್ರೆ ನಾಲ್ಕು ಜನ ನಿಂತ್ರೆ ನಾಲ್ಕು ರೀತಿ ನಮಸ್ಕಾರ ಬರ್ತಾ ಇರುತ್ತೆ. ಅಂದ್ರೆ ನಿಮ್ ಯೋಗ್ಯತೆಗೆ ತಕ್ಕಂತೆ ನನ್ನ ತಲೆ ಕೂಡ ತಗ್ಸಲ್ಲ, ಕಣ್ಣು ರೆಪ್ಪೆ ಮಾತ್ರ ಹಾಕ್ತೀನಿ ಅಂತ ಇಷ್ಟು ತೋರಿಸ್ತೀನಿ. ಇವನು ಇವನಕ್ಕಿಂತ ದೊಡ್ಡವರು ಯಾರಾದ್ರೂ ಇದ್ದಾರಾ? ಜಗತ್ ಪ್ರಭು ಲಕ್ಷ್ಮೀದೇವಿಯ ಸೋದು ಸುಣ್ಣ ಅದು. ಯಪ್ಪ, ನಿನ್ನ ಹೆಂಡತಿ ಆಗ್ಲಿಕ್ಕೆ ಕ್ವಾಲಿಫಿಕೇಶನ್ ನಂಗಿಲ್ಲ ಅಂತ ಹೇಳಿ. ಅಂತ ದೇವ ಎಲ್ಲಿದ್ದಾನೆ ಗೊತ್ತೋ? ಕೆಸರು ಕೊಚ್ಚೆ ತೊಳೆದು ಬಂದಿರ್ತೀರಾ, ಒಳಕಾಗೆ ಬರ್ತೀರಾ, ಕಾಲು ನೀರು ಹಾಕೊಂಡು ಬರ್ತೀರಾ, ಆ ಕೊಚ್ಚೆ ತೊಳೆದ ಕಾಲನ್ನ ಮುಟ್ಲಿಕ್ಕೆ ನಿಮಗೆ ಹೆಸಿಗೆ ಆಗ್ತಾ ಇರತ್ತೆ. ಹೌದಾ? ಮುಟ್ಟಿದ್ರೆ ಕೈ ಹೀಗೇ ಇಟ್ಕೊಂಡು ಬಂದು ತೊಳ್ಕೊಂತೀರಾ. ಹೌದು, ಮತ್ತೆ ಆ ಕೊಚ್ಚೆಯಿಂದ ಕೂಡಿದ ನಿಮ್ಮ ಕಾಲಡಿ ಚರ್ಮದ ಕಣ ಕಣದಲ್ಲಿ ಚಕ್ರ ಹಿಡ್ಕೊಂಡು ನಿಂತಿದ್ದಾನವನು. ಅವನು ಒಂದು ಸಲ ಸರದರೆ ಕಾಲಡಿ ಡಾಕ್ಟರ್ ಕೊಚ್ಚಿ ಹಾಕ್ಬೇಕು, ಗ್ಯಾಂಗ್ರಿನ್ ಬಂದಿದೆ ಅಂತ ಅಲ್ವೇ? ಮತ್ತೆ ಅಹಂಕಾರ ಇದೆಯಾ ನಮ್ಮ ಸ್ವಾಮಿಗೆ ಹೇಳ್ತಾರೆ. ಅದಕ್ಕೆ ದಾಸರಂದ್ರು, ಹೂವ ತರುವರ ಮನೆಗೆ ಹುಲ್ಲ ತರುವ, ಅವ್ವಲಕುಮೇ ರಮಣ. ಏನ್ ಸಾಮಾನ್ಯ ಅಲ್ಲ ಇವನು, ಇವಾಗಿಲ್ಲ ಗರುವ, ಗರುವ ಒಂಚೂರು ಇಲ್ಲ ನಮಗ, ಏನೂ ಇಲ್ಲ, ಗರುವ ಡಬ್ಬ ತುಂಬ ಕೂತಿದೆ. ಏನ್ ಪಡ್ಕೋಬೇಕು ಇಷ್ಟಾಕು? ಅವಾಗಂದ ದೇವ, ಕೊಟ್ಟದ್ದು ನಾನೇ, ತೆಗಿಬೇಕಾಗಿದ್ದು ನಾನೇ, ಪಿಪ್ಪರ್ಲಾಗ ಹಾಕಿದ್ರು ನಿಂಗ್ ಕಳ್ಕೊಳ್ಳಿಕ್ಕಾಗಲ್ಲ ಅಂತ. ಗರ್ವ ಮಾನಸಿಕ ವ್ಯಾಪಾರ ಆಲೋಚನೆ, ಅದು ಕೊಡೋದವನೇ, ತೆಗಿಬೇಕಾಗಿದ್ದವನೇ. ಈ ಮಿನಿಮಮ್ ನಾಲೆಡ್ಜ್ ಇಲ್ಲದೆ ನನ್ನ ಗರ್ವ ನಾನೇ ಕಳ್ಕೊಂತೀನಿ ಅಂತ ಹೋಗೋ ಗರ್ವಕ್ಕೆ ಏನ್ ಮಾಡಬೇಕು ಅಲ್ವಾ? ನನ್ನ ಗರ್ವ ನಾನೇ ಕಳ್ಕೊಂತೀನಿ ಅಂತ ಗರ್ವ ಪಡ್ತೀರಲ್ಲ, ಮತ್ತೆ ಅದರಲ್ಲಿ ಗರ್ವ ಸೇರಿದೆ. ಅದಕ್ಕಂದ್ರು ದೇವ ಗರ್ವ ಇಲ್ಲದವ ಅಂತ ಚಿಂತನೆ ಮಾಡಿದರೆ ನಮ್ಮ ಗರ್ವಕ್ಕೆ ಬುಡವಾದ ಪಾಪ ಕತ್ತರಿಸಿ ಹೋಗಿ ದೇವ ಗರ್ವ ತೆಗಿತಾನೆ, ಅಹಂಕಾರ ತೆಗಿತಾನೆ. ಇನ್ನು ಎರಡನೇ ದೇವ ಯಾವುದು? ನಾನು ಅಂತಾದ್ಮೇಲೆ ನಂದು ಅಲ್ವಾ? ಒಂದು ಧರಣಿ ಕಾಣದೆ ಹೋದ್ರೆ ಏನು ಬಾ, ಒಂದ್ ತಂಬಿಗೆ ಹೋದ್ರೆ ನಾವೆಲ್ಲರೂ ಅಷ್ಟೇ, ನನ್ನ ತಂಬಿಗೆ ಕಾಣಿಸಿಲ್ಲ, ನನ್ನ ತಂಬಿಗೆ ಕಾಣಿಸಿಲ್ಲ, ವಜ್ರ ಹಾರ ಅಲ್ಲ ತಂಬಿಗೆ. ಹೌದಾ? ಒಂದ್ ಮಡಿ ಪಂಚೆ ಹೋದ್ರೆ ತಿರುಗಾಡ್ತೀವಿ, ಏನ್ರಿ ನಿಮ್ ಬಟ್ಟೆಗಳ ಜೊತೆಗೆ ನಮ್ಮ ಮಡಿ ಪಂಚೆ ಬಂತ ನೋಡ್ರಿ, ದಾಕ್ಷಿಣ್ಯ ಇಲ್ಲದೆ ಕೇಳಿಬಿಡ್ತಾ ಇರ್ತೀವಿ. ಹೌದಾ? ಯಾಕೆ ಅದು
ನಂದು 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 ಅವಾಗ ಅಂದ್ರು ಪಕ್ಕದವರು ಇರ್ಲಿ ಬಿಡ್ರಿ ತಗೊಳ್ರಿ ಏ ಇದು ಬೇಡ ನಂದೇ ಬೇಕು ಅಲ್ವಾ. ನಂದು ಎಂಬುದು ಎಷ್ಟು ಸೆಟಪ್ ಆಗಿದೆ ಒಳಗೆ ದೆವ್ವದಂತೆ ಕೂತ್ಕೊಂಡಿದೆ. ಅವಾಗ ದೇವರಂದ್ರು ನಿಂದು ಅಂತ ಯಾವ್ದಿದೆ ಹೇಳು ಒಂದ್ಸಲ ನಿಂದ್ ಯಾವ್ದಿದ್ರೆ ಅದು ಕೊಡ್ತೇನೆ ಅಂತ. ಅವಾಗಂದ್ರು ಸ್ವಾಮಿ ಎಲ್ಲೆಂದೇನಾದ್ರೂ ಸ್ವಾಮಿ ನಿಂದೆ ಇದೆಲ್ಲವೂ ಮತ್ತೆ ನಂದು ಅಂತ ದೇವ ನಿಂದು ಅಂತಿ ಸೂಪ ಆಚೆ ಅಬೌಟ್ ಟರ್ನ್ ಆದ ಕೂಡಲೇ ಎಲ್ಲ ನಂದು ನಂದು ಅಂತೀಯಲ್ವೋ. ಆದ್ದರಿಂದ ನೀ ಒಬ್ಬನೇ ಕೂತಿರುವಾಗ ನಿನ್ ತಲೆಯಲ್ಲಿ ಸದಾ ನಿಂದೆ ನಿಂದೆ ಅಂತ ಬರಬೇಕಾದ್ರೆ ಏನು ಮಾಡಬೇಕು? ಅವಾಗ ಏನ್ ಮಾಡ್ಲಿ ಸ್ವಾಮಿ, ನಾನ್ ನೋಡು ನಂದೇ ಎಲ್ಲ ಆದರೆ ನಂದು ಅಂತ ಅಹಂಕಾರ ನನಗಿಲ್ಲ, ಮಮಕಾರ ನನಗಿಲ್ಲ, ದೇವರಿಗೆ ಮಮಕಾರವಿಲ್ಲ. ಆದ್ದರಿಂದ ದೇವರ ನನ್ನೊಳಗಿರುವ ಬಿಂಬನಿಗೆ ಮಮಕಾರವಿಲ್ಲ ಮಮಕಾರವಿಲ್ಲ ಅಂತ ಹಗಲು ರಾತ್ರಿ ಚಿಂತನೆ ಮಾಡಿದರೆ ಮಮಕಾರ ಹೋಗುತ್ತೆ. ಸಂಶಯ ಬರಲಿಲ್ಲಲ್ಲ, ಹುಟ್ಟಾಕ್ತೇನೆ. ಹೀಗೆ ಒಂದೊಂದು ಒಂದೊಂದು ಪಡ್ಕೋಬೇಕಾದ್ರೆ ಸಾರ ಸಗಟಾಗಿ ಅಲ್ಲ, ಒಂದೊಂದನ್ನೇ ಹಗಲೂ ರಾತ್ರಿ ದೇವರಿಗೆ ಸೊಕ್ಕಿಲ್ಲ ದೇವರಿಗೆ ಸೊಕ್ಕಿಲ್ಲ ದೇವರಿಗೆ ಸೊಕ್ಕಿಲ್ಲ ಹಗಲೂ ರಾತ್ರಿ ಹೇಳುತ್ತಿದ್ರೆ ಬಹಳ ಕಾಲಕ್ಕೆ ಅದು ಸಿದ್ಧಿ ಆಗುತ್ತೆ. ಆದ ಮೇಲೆ ನೆಕ್ಸ್ಟ್ ಐಟಮ್, ಈಗ ಇಡೀ ಜೀವನ ಒಂದೊಂದು ಗುಣ ಚಿಂತನೆ ಮಾಡಬೇಕೇನ್ರಿ? ಹೌದ್ರಿ ಅಂದ್ರು, ಅದೇ ಸಾಧನ ಅಂದ್ರು. ಮತ್ತೆ ಮೈಯೆಲ್ಲ ಗೋಪಿಚಂದ ಹಚ್ಚಿ ಹಂಗ ಹಚ್ಕೊಂಡು ತಿರುಗೋದೇ ಸಾಧನ ಅಲ್ಲ, ಒಳಗಿದ್ದದ್ದು ಕಳ್ಕೊಂಡು ಇಲ್ಲದ್ದು ಪಡ್ಕೊಳ್ಳೋದೇ ಸಾಧನ. ಅದು ಮಾಡಲಿಕ್ಕೆ ಸತತ ಅವನನ್ನ ಒಂದೊಂದು ಗುಣ ಸೆಲೆಕ್ಟ್ ಮಾಡಿ ಅದರಂತೆ ದೇವರ ಚಿಂತನೆ ಮಾಡುತ್ತಾ ಸುಮ್ಮನೆ ಇಲ್ಲದ್ದು ಹೇಳಬೇಡಿ ಅಲ್ವಾ ನೀವು ಹೇಳೋದು. ಪಾಪ ಹೇಳ್ತಿಲ್ಲ, ನಿಮ್ ಮುಖದಲ್ಲಿ ಕಾಣ್ತಿದೆ. ಇದು ಯಾರ್ರೀ ಮಾಡ್ತಾರೆ? ಹಾ, ಹಾಗೆ ಮಾಡಿ ಮಾಡಿಸಿದವರ ಆರಾಧನೆ ಬರೋ ತಿಂಗಳು ಬರ್ತಾ ಇದೆ. ಐಕೂರು ನರಸಿಂಹಾಚಾರ್ಯರು ತಮ್ಮ ಶಿಷ್ಯರಿಗೆ ಉಪದೇಶ, ಹಠ. ತಮ್ಮ ಶಿಷ್ಯರಿಗೆ 30 ಗುಣಗಳು, ಭಾಗವತ ಧರ್ಮಗಳು ಬರಬೇಕು. ಅದಕ್ಕೆ ಉಪದೇಶ, ನೀನಿಂಥವಾ ಅಂತ ಚಿಂತನೆ. ಒಂದು ಗುಣ ತಗೋ, ಎಲ್ಲ ತಗೋಬೇಡ, ಸಾರಸಟ್ಟು ಒಂದು ಉಪದೇಶ ಕೊಟ್ರು ನೀನಿಂಥವಾ ಅಂತ. ಇವರು ರಾಯಚೂರು, ಅವರು ಹೈದರಾಬಾದ್, ಅವ್ರು ಬರ್ಕೊಂಡಿದ್ದಾರೆ. ಇಂಜಿನಿಯರ್ ಶ್ರೀನಿವಾಸರಾಯರು ಅಂತ ಎಲ್ಲ ಅವರ ಪತ್ರಗಳೆಲ್ಲ ಬರೆದಿದ್ದಾರೆ. ಅವರ ಮಧ್ಯೆ ಏನು ಟ್ರಾನ್ಸಾಕ್ಷನ್ ನಡೆದಿದೆ ಆಗಿನ ಕಾಲ, ಪತ್ರಗಳು ದೊಡ್ಡ ದೊಡ್ಡವರ ಪತ್ರಗಳೆಲ್ಲ ಪ್ರಿಂಟ್ ಆಗಿದೆ. ಹೈಕೋರಾಚಾರ್ಯರು ಒಂದು ಗುಣ, ನೀನಿಂಥವ ಅಂತ ಚಿಂತನೆ ಮಾಡು ಅಂತ ಹೇಳಿದರೆ ದೆವ್ವ ಹಿಡದಂತೆ ಆ ಶಿಷ್ಯನಿಗಿನ್ನ ಹೋಗೋ ಕಾಲಕ್ಕೂ ಹೋದ ಮೇಲೂ ಸದಾ ಹಗಲು ರಾತ್ರಿ ಅದೇ ದೇವರ ಪೂಜೆ. ನೀನಿಂಥ ಇದರಲ್ಲೇ ಕೂತಿರ್ಬೇಕು ಆ ಶಿಷ್ಯ. ಅಷ್ಟೇ ನಿನ್ ಕೆಲಸ, ಆ ಶಿಷ್ಯ ಹಾಗೆ ಕೂತಿರ್ಬೇಕು. ಆ ಚಿಂತನೆ ಮಾಡುತ್ತಿದ್ರೆ ಅದು ತಿಂಗಳು, 2 ತಿಂಗಳು, 100 ತಿಂಗಳು, ಎಷ್ಟು ಆ ಕಾಲಕ್ಕೆ ಆ ಗುಣ ಚೂರು 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 ಅವರಲ್ಲಿ ಮೂಡ್ತಾ ಬಂದಿರಬೇಕು. ಆ ಗುಣ ಮೂಡಿದ ಮೇಲೆ ಇವರು ಹೇಳಿರಬಾರದು, ಅಲ್ಲಿಂದ ಪತ್ರ ಬಂದಿರಬೇಕು. ಏನಂತ, ನಿನ್ನಲ್ಲಿ ಈ ಗುಣ ಮೂಡಿದೆ ಇನ್ನೊಂದಕ್ಕೆ ಹೊರಡು ಅಂತ ಬರೆದರೆ ಇನ್ನೊಂದಕ್ಕೆ ಹೊರಡಬೇಕು. ಇಂಥ ಸಾಧನೆ ಮಾಡಿದ ಗುಂಪು ನಮ್ಮ ಪಕ್ಕದಲ್ಲೇ ಇತ್ತು. ಇಂಥ ಸಾಧನೆ ಮಾಡಬೇಕೆಂಬ ವಿಷಯವೇ ಗೊತ್ತಿಲ್ಲದ ಅಂಧರಾಗಿ ಕೂತಿದ್ದೇವೆ ನಾವು. ಅದಕ್ಕೆ ಕೃಷ್ಣ ಹೇಳಿಕೊಡ್ತಾರೆ, ಹಾಗಾದ್ರೆ ಗೀತಾ ತೆಗೆದರೆ ಇಂಥ ಗುಣಗಳು ಎಷ್ಟು ಚಿಂತನೆ ಮಾಡಬೇಕು ಪಟ್ಟಿ ಬರುತ್ತೆ. ಈ ಮಾರ್ಗ ಬಿಟ್ಟರೆ ಬೇರೆದಿಲ್ಲ, ಬೇರೆ ಗತಿ ಇಲ್ಲ. ಇದು ಬರಬೇಕಾದ್ರೆ ಇದೇ ರಾಜಮಾರ್ಗ, ಇದೊಂದೇ ಮಾರ್ಗ. ಅದಕ್ಕೆ ಒಂದೊಂದು ಗುಣವನ್ನ ಹೇಳ್ತಾ ಬರ್ತಾ ಇದ್ದಾನೆ. ಇಷ್ಟು ಹೇಳ್ತಾ ಇದ್ದಾನೆ, ನನ್ನನ್ನು ಶರಣಾಗತನಾಗಿ ಯಾವ ಯಾವ ಗುಣಗಳು, ಅಹಂಕಾರ ದೇವರಿಗಿಲ್ಲ ನನಗಿಲ್ಲ ಹೋಯಿತು, ದೇವರಿಗೆ ಮಮಕಾರವಿಲ್ಲ ನಮಗೂ ಮಮಕಾರ ಹೋಯಿತು, ಆದ ಮೇಲೆ ಎಲ್ಲಾ ಕಾಮನೆಗಳು ತೊಂದರೆ ಇಲ್ಲ, ಯಾವ ಕಾಮನೆಗಳು ತೊಂದರೆ ಕೊಡುತ್ತಿಲ್ಲ, ಕಾಮನೆಗಳು ಬರ್ತಾನೇ ಇಲ್ಲ, ಸಂತೋಷವಾಗಿದ್ದಾನೆ ಅಂತ ಸ್ಥಿತಿ ಯಾವುದು? ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ತ ವಿಮುಹ್ಯತಿ. ಒಂದು ಸ್ಟೆಪ್,
ಪಾವಟಿಗೆ ಇರ್ತಾ ಇದ್ದೀವಿ. ಎಲ್ಲಾ ಪಾವಟಿಗೆ ಇಷ್ಟಿಷ್ಟಿಷ್ಟೇ, ಎಲ್ಲಾ ಪಾವಟಿಗೆಯಲ್ಲಿ ಜಾರಿ ಬೀಳೋ ಅವಕಾಶ ಇದೆ, ಬೀಳತಾ ಇಲ್ಲ, ಹಿಡ್ಕೊಂಡು ಹಿಡ್ಕೊಂಡು ಹಿಡ್ತೀನಿ. ಒಂದು ಕಡೆ ಹೋದಾಗ ಪಾವಟಿಗೆ ಇಷ್ಟಲ್ಲ, ಇಷ್ಟ ಅಗಲ ಇದೆ, ಅದು ಏರಿದ ಮೇಲೆ ಬೀಳೋ ಪ್ರಸಕ್ತಿಯೇ ಇಲ್ಲ. ಆಯ ಸ್ನಾನಕ್ಕೆ ಹೋಗ್ತಿರಲ್ಲ, ಪಾವಟಿ ಕೆಳಗಿದೆ, ಇಷ್ಟ ಅಗಲ ಇದೆ, ಎಷ್ಟು ಬೇಕಾದ್ರೆ ಕೂಡಬಹುದು, ನಿಂತ್ಕೋಬಹುದು, ಚೂರು ಪಕ್ಕಕ್ಕೆ ಹೋಗಿ, ಇಷ್ಟಿಷ್ಟೇ ಪಾಮುಟಿಗೆ ಇದೆ. ಅದನ್ನ ಕಾಲಿಟ್ಟು ಸ್ನಾನ ಮಾಡ್ಲಿಕ್ಕೆ ಮುಳುಗಿದ್ರ ಮುಂದಕ್ಕೆ ಹೋಗಿ ಬಿದ್ದಿರ್ತೀರ. ಆದ್ರೆ ದೊಡ್ಡ ಪಾಮಟಿಗೆಲ್ಲಿದ್ರೆ ಏನು ಮಾಡಿದ್ರೆ ಅಲ್ಲೇ ಬಿದ್ದಿರ್ತೀವಿ, ಹೌದಾ? ಅಂದರೆ ಯಾವ ಪಾಮಟಿಗೆ ಹೋದ ಮೇಲೆ ಮೋಹ ಅಂದ್ರೆ ಬೀಳೋದು ಹೇಳೋದು ಆಗಲ್ಲವೋ ಅದು ಈ ಸ್ಥಿತಿ. ಅದು ಬರೋ ಪರ್ಯಂತ ಜಾರಿ ಬೀಳೋದಿರುತ್ತೆ, ಅಲ್ಲಿ ಬಂದರೆ ಇಲ್ಲ. ಏಷ ಬ್ರಾಹ್ಮಿ ಸ್ಥಿತಿ. ಬ್ರಾಹ್ಮಿ ಸ್ಥಿತಿ ಅಂದ್ರೆ ಬ್ರಹ್ಮನಿಗೆ ಸಂಬಂಧಪಟ್ಟ ಸ್ಥಿತಿ, ಅಂದ್ರೆ ಭಗವಂತನಲ್ಲೇ ಮನಸ್ಸಿಟ್ಟಿರ್ತಾನೆ, ಅಸಂಪ್ರಜ್ಞಾತ ಸಮಾಧಿಗೆ ಹೋಗಿರ್ತಾನೆ. ಅದರಿಂದ ಏನಾಂ ಪ್ರಾಪ್ಯ ನ ವಿಮುಖ್ಯತಿ, ಅವನಿಗೆ ಮೋಹ ಅಂಬುದು ಮತ್ತೆ ಬರೋದೇ ಇಲ್ಲ, ಬರೋದಿಲ್ಲ. ನಾವು ನೋಡ್ತೀವಿ ಈಗೇನೋ ಸದ್ಯಕ್ಕೆ ಅಹಂಕಾರ ನಮಕಾರ ಹೋಯ್ತು, ನಾಳೆ ಬಂದ್ರೆ ದೇವರಂದ ಬರ್ಬೋದು. ಬರದಂಗಿರಬೇಕಾದ ಸದಾ ನಿಮ್ ಚಿಂತನೆ ಮಾಡು, ಎಷ್ಟು ಮಾಡ್ಲಿ, ಒಂದು ಹಂತಕ್ಕೆ ಬರೋ ತನಕ, ಬಂದ ಮೇಲೆ ಮತ್ತೆ ಬರೋದೇ ಇಲ್ಲ. ಆವಾಗ ನೀನು ಚಿಂತನೆ ಮಾಡಬೇಕಾ ಬಿಡಬೇಕಾ? ಆ ಸ್ಥಿತಿ ಬಂದ್ಮೇಲೆ ಬಿಟ್ಬಿಡ ನಿನ್ ಚಿಂತನೆ? ಯಾರೋ ಕೇಳಿದ್ರು, ಈ ಭಾರ ಹೊರಿಲಾರದೆ ಒದ್ದಾಡ್ತಾ ಇದ್ದೇನೆ ರೀ. ಯಾವಾಗ ಹಿಡ್ಕೊಂಡಿದ್ದೀವಿ? ಹೀಗೆ ಹಿಡಿದೀನಿ, ತುಂಬಾ ಅವಸ್ಥೆ ಆಗ್ತಾ ಇದೆ ಭಾರ. ಸರಿ, ಎರಡು ದಿವಸ ಹಿಡ್ಕೊ ಅಂದ್ರು. ಅನ್ಕೊಂಡ, ಎರಡು ದಿವಸ ಹಿಡಿದ್ರೆ ಭಾರ ಹೊಟ್ಟು ಹೋಗುತ್ತೆ ಅಂತ. ಮತ್ತು ಬಂದ, ಭಾರ ಏನು ಕಮ್ಮಿ ಆಗಿಲ್ಲ. ಅಲ್ಲ, ನಾನು ಹೇಳಿದ್ದು ಎರಡು ದಿವಸ ಹಿಡ್ಕೊಂಡೆ, ಭಾರ ಹಿಡ್ಕೊಳ್ಳೋದು ಅಭ್ಯಾಸ ಆಗುತ್ತೆ ನನಗೆ ಅಂತ ಹೇಳಿದೆ, ಭಾರ ಕಮ್ಮಿ ಆಗುತ್ತೆ ಅಂತಲ್ಲ. ದೇವರ ಚಿಂತನೆ ಮೊದಲು ಯಾವಾಗ ಸ್ಟಾಪ್ ಮಾಡಲಿ, ಎಷ್ಟುವರೆಗೆ ಸಾಕು, ಎಷ್ಟುವರೆಗೆ ಸಾಕು ಅಂತಿರುತ್ತೆ. ಒಂದು ಹಂತಕ್ಕೆ ಬಂದರೆ ಬಿಡ್ಲಿಕ್ಕೆ ನಮಗೆ ಆಗಲ್ಲ. ಯಾಕೆ? ಇವಾಗ ಕಷ್ಟ ಕಳ್ಕೊಳ್ಳಿಕ್ಕೆ ದೇವರ ಸ್ಮರಣೆ ಆವಾಗ ಇಷ್ಟವಾಗಿ ಬಿಡುತ್ತೆ. ಆ ದೇವರ ಸ್ಮರಣೆ ಆನಂದ ಕೊಡತಾ ಇರುತ್ತೆ. ಆದ್ದರಿಂದ ಸ್ಥಿತ್ವಾ ಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ, ಅದನ್ನೇ ಹೇಳ್ತಾ ಇದ್ದಾರೆ. ಹಾ, ವಿಶೇಷವಾಗಿ ಈ ಜೀವನ್ಮುಕ್ತಾವಸ್ಥೆಯಲ್ಲಿ ಇದ್ದುಕೊಂಡು ಮೋಹ ಬರಲ್ಲ ಅಂತ ಕಾಲೇಪಿ, ಈ ಒಂದು ಸ್ಥಿತಿಯಲ್ಲಿ ಇದ್ದುಕೊಂಡು ಪ್ರಾಕೃತ ಶರೀರಹೀನಂ ಬ್ರಹ್ಮ ಗಚ್ಛತಿ, ಇಂಥ ಸ್ಥಿತಿಯಲ್ಲಿ ಶರೀರವನ್ನ ಬಿಟ್ಟರೆ ಭಗವಂತನ ಸನ್ನಿಧಾನವನ್ನ ಸೇರಿ ಬಿಡುತ್ತಾನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಹಾಗಾದರೆ ದೂರ ಇದೆ ಈ ಸ್ಥಿತಿ, ನಮಗೆ ದೂರ ಇದೆ. ಆದರೆ ಯಾರು ಹೇಳಿದ್ದಾರೆ? ನೀವೆಲ್ಲ ಹಿಂದಿನ ಜನ್ಮದಲ್ಲಿ ಎಷ್ಟೆಷ್ಟು ಸಾಧನೆ ಮಾಡ್ಕೊಂಡು ಬಂದಿದ್ದೀರೋ, ಯಾರಿಗೆ ಗೊತ್ತು? ಗೊತ್ತಾ ನಿಮಗೆ? ಏನು ಮಾಡದೆ ಇವಾಗ ಫ್ರೆಶ್ ಆಗಿ ಹುಟ್ಟಿದವರ? ಏನಾದರೂ ಮಾಡಿರ್ತೀರಲ್ಲ ಸಾಧನೆ, ಹೌದಾ? ಅದು ಓಪನ್ ಆಗಿಲ್ಲ. ಅದು ಓಪನ್ ಆಗಬೇಕಾದ್ರೆ ಹಿಂದಿನ ಸಾಧನೆ ಈ ಜನ್ಮದಲ್ಲಿ ಓಪನ್ ಆಗಿ ವಿಶೇಷ ಸಾಧನೆ ಆಗಬೇಕಾದರೆ ಓಪನ್ ಮಾಡುವವರ ಹತ್ರ ಹೋಗಬೇಕು. ಅವರು ಯಾರಾದ್ರೂ ಇದ್ದಾರ? ಇವರು ನಮ್ಮ ಹಿಂದಿನ ಸಾಧನೆಯನ್ನ ತೆಗೆದು ತೋರಿ ನೀನಿಂಥವನೋ ನೋಡು ಹೋಗು ಅಂತ ಹಾದಿ ತೋರುವ ಗುರುಗಳಿವರು. ಅವರ ಪಾದ ಹಿಡಿದರೆ ನಮ್ಮ ಹಿಂದಿನ ಸಾಧನೆಯನ್ನ ಪೂರ್ಣಗೊಳಿಸಿ ಒಳ್ಳೆ ಗುರುಗಳನ್ನ ಸಂಯೋಜನೆ ಮಾಡಿ ಒಳ್ಳೆ ಹಾದಿಯಲ್ಲಿ ಹೋಗುವಂತೆ ಗುರುಗಳು ಮಾಡುತ್ತಾರೆ ಎಂಬಲ್ಲಿಗೆ ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೆ ಶ್ರೀಕೃಷ್ಣಾರ್ಜುನ ಸಂವಾದೆ ಸಾಂಖ್ಯಯೋಗೋ ನಾಮ ದ್ವಿತೀಯೋಧ್ಯಾಯ. ಇಷ್ಟು ಏನು ಯೋಗ ಇದು? ಸಾಂಖ್ಯಯೋಗ. ಸಾಂಖ್ಯಯೋಗ ಅಂದ್ರೆ 1 2 3 4 ಸಂಖ್ಯಾ, ಅದಕ್ಕೆ ಸಂಬಂಧಪಟ್ಟ ಯೋಗ ಸಾಂಖ್ಯಯೋಗ ಅಲ್ಲ. ಸಂಖ್ಯಾ ಎಂಬ ಶಬ್ದಕ್ಕರ್ಥ ಜ್ಞಾನ ಅಂತ, ಇದು ಜ್ಞಾನ ಯೋಗ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ 3ನೇ ಅಧ್ಯಾಯ.
ಅವ್ರ ಪ್ರಶ್ನೆ ಅರ್ಥ ಆಯ್ತಾ? ಎಲ್ಲ ಕಳ್ಕೊಂಡ್ರೆ ಇಂಥ ಸ್ಥಿತಿಗೆ ಬಂದಾಗ ವಿಧಿ ನಿಷೇಧಾಚರಣೆ ಹೇಗೆ ಅಲ್ವಾ? ಅದೇ ನಾನು ಹೇಳ್ತಾ ಇದ್ದೆ, ವಿಧಿ ಅಂದ್ರೆ ಅದೇ ಬಂತಲ್ಲ ಕರ್ತವ್ಯ. ಇದರ ಕುರಿತಾಗಿ ಅಕ್ರೂರಣ ವಿಷಯದಲ್ಲಿ ಬರುತ್ತೆ. ಸಂಧ್ಯಾ ವಂದನೆಯ ಫಲವೇನು? ದೇವರ ದರ್ಶನ. ಆ ದೇವರ ಪಕ್ಕದಲ್ಲೇ ರಥದಲ್ಲಿ ಕೂತಿದ್ದಾರೆ ಕೃಷ್ಣ. ಅಕ್ರೂರ ಅಪರೋಕ್ಷ ಜ್ಞಾನಿ, ದೇವರನ್ನು ನೋಡ್ತಾ ಇದ್ದಾರೆ. ಅಂತ ಕಾಲಕ್ಕೆ ದೇವರೇ ಸಿಕ್ಕ ಮೇಲೆ ನಂಗೆ ಸಂಧ್ಯಾವಂದನೆ ಯಾಕೆ ಅಂತ ಕೂತರ ಅಂದ್ರು. ಮತ್ತು ಸಂಧ್ಯಾವಂದನೆಗೆ ಹೊರಟರು. ಅಲ್ಲಿ ವಾದಿರಾದರೂ ವ್ಯಾಖ್ಯಾನ ಬರೀತಾರೆ, ಅಪರೋಕ್ಷ ಜ್ಞಾನಿಯಾದರೂ ವೇದೋಕ್ತ ಕರ್ಮಾನುಷ್ಠಾನಗಳನ್ನ ಬಿಡಬಾರದು ಎಂಬುದು ತಾತ್ಪರ್ಯ. ಅಲ್ಲ, ಬಿಡಬಾರದು ಸರಿ, ಬಿಡದೇ ಇರಲಿಕ್ಕಾಗುತ್ತಾ? ಆಗತ್ತೆ ಅಂದ್ರು. ಭಗವಂತ ಮಾಡಿಸ್ತಾನೆ. ಹೇಗೆ ಅದು ಕೇಳುತ್ತಾರೆ? ಅಪರೋಕ್ಷ ಜ್ಞಾನ ಆಗೋ ಪರ್ಯಂತ ತಮ್ಮ ಸಾಧನೆಗಾಗಿ ಕರ್ಮಾನುಷ್ಠಾನ, ಸಂಸಾರದಲ್ಲಿದ್ದವರನ್ನು ನೋಡೋದು, ಅವರು ಬೇಕಾದ ಕೊಡೋದು ಎಲ್ಲ ಮಾಡ್ತಿರ್ತಾರೆ. ಅಪರೋಕ್ಷ ಜ್ಞಾನ ಆದ ಮೇಲೆ ಬಿಡಲ್ಲ. ಯಾಕೆ? ಇವರನ್ನ ಅನುಸರಿಸಿ ಬರುವವರು ತುಂಬಾ ಜನ ಇರ್ತಾರೆ, ಆ ಸ್ಥಿತಿಗೆ ಇವರು ಸೇರಿರ್ತಾರೆ. ಇವರು ಇದ್ದಕ್ಕಿದ್ದಂಗೆಲ್ಲ ಬಿಟ್ಟು ಕೂತರೆ ಅವ್ರಿಗೆ ಒಳಗೆ ಏನ್ ಕಾಣಿಸಿದ್ರು, ಪಕ್ಕದವ್ರಿಗೆ ಏನ್ ಕಾಣಿಸುತ್ತೆ? ಬಿಟ್ಟದ್ದೊಂದೇ ಕಾಣಿಸುತ್ತೆ. ಈ ಆಚಾರ ಸಂಧ್ಯಾವಂದನೆ ಬಿಟ್ರು ಅಂತ ಹೇಳಿ ಈ ಗುಂಪೆಲ್ಲ ಸಂಧ್ಯಾವಂದನೆ ಬಿಟ್ಬಿಡುತ್ತೆ ಅಲ್ವಾ? ನಾನು ಹಚ್ಚದೆ ಅಂಗಾರ ಹಚ್ಚಿಲ್ಲ ಅಂದ್ರೆ ಅವರೆಲ್ಲ ಬಿಡ್ತಾರೆ, ನನ್ನ ಗ್ರೂಪ್ ಎಲ್ಲ. ಅರ್ಥ ಆಯ್ತಲ್ವಾ? ನಾನು ಹಚ್ಚದೆ ಅಂಗಾರ ಬಿಟ್ಬಿಟ್ರೆ ಅವರೂ ಹಚ್ಚಲ್ಲ. ನಾನು ಯಾಕೆ ಹಚ್ಚಿಲ್ಲೋ ಅವ್ರಿಗೆ ಗೊತ್ತಿಲ್ಲ, ಇವ್ರ ಮುಖದಲ್ಲಿ ಇಲ್ಲ, ಅದರಿಂದ ನಾವು ಹಚ್ಚಲ್ಲ. ಈ ಫಾಲೋಯರ್ಸ್ ತುಂಬಾ ಇರ್ತಾರೆ. ಜಗತ್ತು ಕೃಷ್ಣ ಅಂದ, ಜಗತ್ತೇ ದೊಡ್ಡವರನ್ನ ಫಾಲೋ ಮಾಡುತ್ತೆ. ಯದ್ಯದಾಚರತಿ ಶ್ರೇಷ್ಠ. ಅದಕ್ಕೆ ಅವರಿಗೆ ವಾರ್ನಿಂಗ್ ಕೊಟ್ಟ, ನಿಮಗೆ ನಾನು ಕಾಣಿಸಿದ್ದೀನಂತ ಎಲ್ಲ ಬಿಟ್ಟು ಕೂತ್ರೆ ಪಕ್ಕದವ್ರು ಹೇಗೆ ಗೊತ್ತಾಗತ್ತೆ, ಇಡೀ ಲೋಕ ಎಲ್ಲ ಹಾಳಾಗಿ ಕೊಡುತ್ತೆ. ನಾನು ಕಾಣಿಸಿದ ಮೇಲೂ ಬಿಡಬೇಡಿ ಕರ್ಮವನ್ನ. ಯಾಕೆ? ಮಿಕ್ಕವರು ಹಾದಿ ತಪ್ಪದೇ ಇರಲಿಕ್ಕೆ ನೀವು ಕರ್ಮಾನುಷ್ಠಾನ ಮಾಡಬೇಕು. ಈಗ ನಿಮ್ ಪ್ರಶ್ನೆಯಲ್ಲಿ ಅಪರೋಕ್ಷ ಜ್ಞಾನ ಆಗಿದೆ, ಸಂಸಾರದಲ್ಲಿ ಇರೋದು ಕೂಡುತ್ತ? ಅದಕ್ಕೆ ದೃಷ್ಟಾಂತ ಇವರೇ, ವಿಜಯದಾಸರೇ. ಅವರಿಗೆ ಅಪರೋಕ್ಷ ಆಯಿತು, ಹೆಂಡತಿ ಮಕ್ಕಳು ಮಾಮಕ್ಕಳು ಎಲ್ಲ ಇದ್ರು, ಶಿಷ್ಯವರ್ಗ ಅವರ ಮಕ್ಕಳು ಎಲ್ಲರ ಕಟ್ಕೊಂಡೇ ಇದ್ರು. ಇವರೇನು ಸನ್ಯಾಸಿಗಳಲ್ಲ, ಎಲ್ಲಾ ಜೊತೆಗೆ ಊರೆತ್ತಾ ಇದ್ರು, ಎಲ್ಲಾ ಜೊತೆಗೆ ಹೋಗ್ತಾ ಇದ್ರು. ಇವರೇನು ಸನ್ಯಾಸಿಗಳೇನಲ್ಲ, ಮಾಮೂಲಾಗಿ ಎಲ್ಲ ಜೊತೆಗೆ ಕೊಡ್ತಾ ಇದ್ರು, ಎಲ್ಲಾ ಮಾಡ್ತಿದ್ರು. ಮತ್ತೆ ಅವ್ರನ್ನೇ ಕೇಳಿದ್ರು, ನೀವು ದೇವರ ಕಂಡಿರೋ ಇಲ್ಲೋ, ಕಂಡ ಮೇಲೆ ನಿಮ್ಗೆ ಯಾಕೆ ಕೊಡುತ್ತೆ, ಕೊಡ್ತಾ ಇದ್ರು ನೋಡು ಅಂದ್ರು. ಅಲ್ಲ, ಹೇಗೆ ಕೊಡುತ್ತೆ? ಕೂಡಿಸೋನಿರೋ ಕಾಲಕ್ಕೆ ಎಲ್ಲ ಕೊಡುತ್ತೆ ಸ್ವಾಮಿ, ಕೂಡಿಸೋನಿದ್ದ ಕಾಲಕ್ಕೆ ಎಲ್ಲ ಕೊಡುತ್ತೆ. ನಾನು ಹೇಗೆ ಕೂಡಿಸಲಿ ಅಂದಾಗ ಏನು ಕೂಡಲ್ಲ. ಕೂಡಿಸೋನೊಬ್ಬನಿದ್ದಾನೆ, ಎಲ್ಲ ಕೂಡಿಸ್ತಾನೆ ಎಂಬುದೇ ವಿಜಯರಾಜರ ವಾಣಿ, ಅದೇ ಗೀತೆಯ ವಾಣಿ. ಅರ್ಜುನ ಹೇಳತಾ ಇದ್ದಾನೆ, ಚೂರು ಹೇಳಿಬಿಡೋಣ. ಪರತತ್ವ, ಪರ ಶ್ರೇಷ್ಠ, ಶ್ರೇಷ್ಠವಾದ ತತ್ವ ಭಗವಂತ. ಜಾಯಸಿ ಚೇತ್ ಕರ್ಮಣಸ್ತೆ ಮತ ಬುದ್ಧರ್ ಜನಾರ್ದನ ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಸಿ ಕೇತ ಕೇಶವ. ಅಲ್ಲ ಕೃಷ್ಣ, ಇಷ್ಟರವರೆಗೂ ನಿನ್ನ ಮಾತಲ್ಲಿ ನನಗೆ ಇಷ್ಟಾರ್ಥ ಆಯಿತು. ಏನು? ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠ ಅಂತ ಹೇಳ್ತಾ ಬಂದೆ. ಏನ್ ಹೇಳಿದ್ದಿ? ಜ್ಞಾನ ಯೋಗ, ಜ್ಞಾನ ಯೋಗ ಅಂತ ಒಂದು ಇಡೀ ಅಧ್ಯಾಯ. ಎಷ್ಟು ಶ್ಲೋಕಗಳು ಗೊತ್ತ? 72 ಶ್ಲೋಕ, ಬಿಗ್ಗೆಸ್ಟ್ ಚಾಪ್ಟರ್. ಮಿಕ್ಕದ್ದೆಲ್ಲ 30, 25, 29 ಶ್ಲೋಕಗಳು, ಅವೆಲ್ಲ ಫಾಸ್ಟ್ ಹೊರಟೋಗುತ್ತೆ. ಸ್ಟಾರ್ಟಿಂಗ್ ಅಲ್ಲೇ ದೊಡ್ಡ ಬಂಡೆಗಲ್ಲು, ಅದು ಏರಿದ್ರೆ ಮಿಕ್ಕದೆಲ್ಲ ಫಾಸ್ಟ್ ಆಗಿ ಹೋಗ್ಬಿಡುತ್ತೆ. ಹಾಗಿದೆ
ಅದಕ್ಕಂದ್ರು ಇಷ್ಟು ದೊಡ್ಡ ಅಧ್ಯಾಯದಲ್ಲಿ ಜ್ಞಾನ 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 ಅಂತ ಹೇಳಿದೆ. ಇಷ್ಟು ಜ್ಞಾನ ಬಗ್ಗೆ ನಂಗೆ ಏನು, ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠ ಅಂತ ಅರ್ಥ ಆಯ್ತು ನಿನ್ ಮಾತಿಂದ. ಮುಂದೇನು, ಮತ್ತೆ ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠ ಆದರೆ ಮತ್ತೆ ಕರ್ಮ ಮಾಡುವಂತ ಯಾಕೆ ಹೇಳ್ತಾ ಇದ್ದಿ? ಕೇಳಿ, ನಾನಲ್ಲ ಅರ್ಜುನ ಕೇಳ್ತಾನೆ, ಅರ್ಜುನ ಕೇಳ್ತಾ ಇದ್ದಾನೆ. ಕರ್ಮ ಘೋರ, ಅದು ಘೋರೇ ಕರ್ಮಣಿ ಕಾಮ್ಯಾವಂದನೆ. ನಾನೇನು ಕರ್ಮ ಪೂರ್ತಿ ಬಿಡ್ತೀನಿ ಅಂತ ಹೇಳಿಲ್ಲ, ಭಿಕ್ಷಾ ಬೇಡಿ ಬದುಕ್ತೀನಿ ಅಂತ ಹೇಳಿದೆ, ಭಿಕ್ಷಾ ಬೇಡಿ ಸಂಧ್ಯಾವಂದನೆ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದೆ. ಇಲ್ಲ, ನೀನು ಕೊಲ್ಲಬೇಕು ಅಂತ ಇದೆಯಲ್ಲ ಮಹಾರಾಯ, ಇಂಥ ಘೋರವಾದ ಕರ್ಮ, ಎಲ್ಲರ ಪ್ರಾಣ ತೆಗೆಯೋ ಕರ್ಮದಲ್ಲಿ ನಾನು ಯಾಕೋ ಇಡ್ತಾ ಇದ್ದೀನಿ ಅಂತ ಅರ್ಜುನ ಕೇಳತಾ ಇದ್ದಾನೆ. ಅವಾಗ ಯಾಕೆ ಹೀಗಾಯಿತು ಅಂದ್ರೆ, ವ್ಯಾಮಿಶ್ರೇಣೈವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಂ ಆತ್ಮಯಾ. ನೀನು ಎರಡು ಮಿಶ್ರ ಮಾಡಿ ಒಗಟಾಗಿ ಹೇಳ್ತಾ ಇದ್ದಿ, ಒಂದ್ಸಲ ಅದು ಅಂತೀಯ, ಇನ್ನೊಂದ್ಸಲ ಇದು ಅಂತೀಯ, ಒಂದ ಅದ ಒಂದ ಇದ, ಯಾವುದೋ ಒಂದು ಹೇಳು, ನಿಶ್ಚಯ ಮಾಡಿ ಹೇಳು ಅಷ್ಟೇ ಹೊರತು, ಒಂದ್ಸಲ ಅದು ಒಳ್ಳೇದು ಅನ್ಬೋದು, ಇನ್ನೊಂದ್ಸಲ ಜ್ಞಾನ ಶ್ರೇಷ್ಠ, ಇನ್ನೊಂದ್ಸಲ ಕರ್ಮ ಶ್ರೇಷ್ಠ, ಯಾವ್ದು ಹಿಡ್ಕೊಳ್ಳಿ ಅಂದ್ರೆ, ಎರಡೂ ಹಿಡಿಬೇಕು ಅಂತಲ್ಲ, ಒಂದ್ ಹಿಡಿತೀನಷ್ಟೇ, ಏದರ್ ದಿಸ್ ಆರ್ ದಟ್. ಕೃಷ್ಣ ಅಂದ, ನಾನು ಹಾಗೆ ಹೇಳೇ ಇಲ್ಲ, ಏನು ಇದೋ ಅದೋ ಅಂತ ಹೇಳಿಲ್ಲ, ಎರಡನ್ನೂ ಹಿಡಿ ಅಂತ ಹೇಳಿದವ್ ನೀವು, ನಿನ್ ತಲೆಗೆ ಇರಲಿ, ನಾನೇನ್ ಮಾಡ್ಲಿ ಅಂದ್ರು. ಅದನ್ನ ಕೃಷ್ಣ ಹೇಳ್ತಾ ಬರ್ತಾ ಇದ್ದಾನೆ. ಶ್ರೀ ಭಗವಾನ್ ವಾಚ, ಲೋಕೇಸ್ಮಿನ್ ದ್ವಿವಿಧ ನಿಷ್ಠಾ ಪುರ ಪ್ರೋಕ್ತಃ ಮಯಾನಘ, ಜ್ಞಾನ ಯೋಗೇನ ಸಾಂಖ್ಯಾನ ಕರ್ಮ ಯೋಗೇನ ಯೋಗಿನ. ಅಯ್ಯ, ಸಾಂಖ್ಯಯೋಗ ಜ್ಞಾನಯೋಗ ಅಂದ್ರೆ, ಸಾಂಖ್ಯಯೋಗ ಅಂದ್ರೂ ಜ್ಞಾನಯೋಗ ಅಂದ್ರೂ ಒಂದೇ, ಇನ್ನೊಂದು ಕರ್ಮಯೋಗ. ಜ್ಞಾನಯೋಗ ಯಾರಿಗೆ? ಸಾಂಖ್ಯರಿಗೆ. ಜ್ಞಾನವೇ ಪ್ರಧಾನವಾಗಿರತಕ್ಕಂಥವರಿಗೆ ಜ್ಞಾನಯೋಗ, ಕರ್ಮವೇ ಪ್ರಧಾನವಾಗಿರತಕ್ಕಂಥವರಿಗೆ ಕರ್ಮಯೋಗ ಅಂದ್ರು. ಅದು ಹೇಳಿದರು ಎರಡು ರೀತಿಯಾಗಿ. ನಿಷ್ಠಾ ಅಂದ್ರೆ ವಿಶೇಷವಾಗಿರತಕ್ಕಂಥ, ನಿಷ್ಠಾ ಅಂದ್ರೆ ಅರ್ಥವನ್ನ ರಾಯರು ಬರೀತಾ ಇದ್ದಾರೆ, ಇಲ್ಲಿ ಹೇಳ್ತಾ ಇದ್ದಾರೆ. ಅಸ್ಮಿನ್ ಲೋಕೆ ಸಾಧಕ ವರ್ಗೆ ನಿಷ್ಠಾ ಸ್ವರೂಪೇಣ ಸ್ಥಿತಿ ಅಂದ್ರೆ, ಈ ಲೋಕದಲ್ಲಿ ಸಾಧಕರ ಗುಂಪಿನಲ್ಲಿ ನಿಷ್ಠಾ ಹೇಗಿದೆ ಅಂದ್ರೆ, ನಿತರಾಂ ಸಂಸಾರ ಗತಿ ನಿವೃತ್ತಿ, ಸಂಸಾರ ಕಳಕೊಳ್ಳುವ ರೀತಿ ಎರಡು ರೀತಿ. ಸಂಸಾರದಲ್ಲಿ ಇದ್ದವರು ಸಂಸಾರವನ್ನ ಕಳಕೋಬೇಕಾದರೆ ಎರಡು ಮಾರ್ಗವನ್ನ ಅನುಸರಿಸ್ತಾ ಇದ್ದಾರೆ ಅಂದ್ರೆ, ಎರಡು ರೀತಿಯಾದ ಸಾಧನಗಳಿಂದ ಈ ಸಂಸಾರ ಹೋಗುತ್ತೆ. ಅದು ಯಾವುದು ಅಂದ್ರೆ ಹೇಳ್ತಾರೆ, ಸಾಂಖ್ಯಾನ ಜ್ಞಾನ ಪ್ರಧಾನಾಂ ದೇವಾನಾಂ ಸನಕಾದಿ ಯತೀನಾಂ ಚ. ದೇವತೆಗಳು ಸನಕಾದಿ ಯತಿಗಳು ಅವರಿಗೆ ಜ್ಞಾನ ಪ್ರಧಾನರು, ಅವರಿಗೆ ಜ್ಞಾನ ಯೋಗ. ಇನ್ನ ಇನ್ನೊಬ್ಬರು ಯಾರು, ಯೋಗಿನಾಂ ಅಂದ್ರೆ ಕರ್ಮರೂಪ ಉಪಾಯವತ, ಕರ್ಮ ಮಾಡಿಯೇ ಅವರು ಹೋಗಬೇಕು ಅಂಥವರಿಗೆ ಕರ್ಮಯೋಗ, ಅವರಿಗೆ ಜ್ಞಾನಯೋಗ ಅಂತ ಹೇಳಿದ್ದೇನೆ. ಎರಡು ಯೋಗಗಳಿವೆ, ಜ್ಞಾನಯೋಗ ಕರ್ಮಯೋಗ. ಹಾಗಂದ್ರು ಅಂದ್ರೆ ಅವರಿಗೆ ಬರೀ ಜ್ಞಾನ, ಇವರು ಬರೀ ಕರ್ಮ ಅಂದ್ರು. ಅಲ್ಲ ಅಂದ್ರು, ಕರ್ಮ ಕಂಪಲ್ಸರಿ ಇಬ್ಬರಿಗೂ, ಕರ್ಮ ಕಂಪಲ್ಸರಿ, ವೇದೋಕ್ತ ಕರ್ಮಾನುಷ್ಠಾನ ಎಲ್ಲರಿಗೂ ಬೇಕೇ ಬೇಕು. ಅದರಲ್ಲಿ ಕರ್ಮದ ಜೊತೆಗೆ ಜ್ಞಾನದ ಬೇರೆಕೆ ಆಗಬೇಕು. ಎಷ್ಟು ಅಂದರೆ ಸರ್ವ ಮೂಲದಷ್ಟು ಜ್ಞಾನ ಈಗ ನಮಗೆ ಬೇಕು. ಸರ್ವ ಮೂಲದಲ್ಲಿ ಏನು ಜ್ಞಾನ ಕೊಟ್ಟಿದ್ದಾರೆ, ಆ ಜ್ಞಾನ ನಮ್ಮ ಯೋಗ್ಯತೆಯಷ್ಟು ನಾವು ಪಡ್ಕೊಂಡು ಕರ್ಮಾನುಷ್ಠಾನ ಮಾಡಬೇಕು. ನಾವು ಕರ್ಮಯೋಗಿಗಳು, ಸ್ವಲ್ಪ ಜ್ಞಾನ ಇದ್ರೆ ಸಾಕು. ಆ ಸ್ವಲ್ಪ ಎಷ್ಟು ಅಂತ ಕೇಳಿದ್ರು,
ಅಂದ್ರೆ ಆಚಾರ ಕೊಟ್ರು ಇಷ್ಟು ಅಂತ 37 ಗ್ರಂಥ ಕೊಟ್ರು. ಸ್ವಲ್ಪ ಜ್ಞಾನ ಸಾಕಯ್ಯ ನಿಮ್ ಕರ್ಮಕ್ಕೆ, ಎಷ್ಟು 37 ಗ್ರಂಥ ಸಾಕು ಅಂದ್ರು. ಅಲ್ಲ, ದೇವತೆಗಳಿಗೆ ಆ ಟೆಕ್ಸ್ಟ್ ಬುಕ್ ಎಲ್ಲ ಅವರ ಹತ್ರ ಇದೆ, ಇದೇ ಟೆಕ್ಸ್ಟ್ ಬುಕ್ ಅಲ್ಲೇ ವ್ಯಾಸ್ಟ್ ಸಬ್ಜೆಕ್ಟ್ ಅವರಿಗಿದೆ ಅಂದ್ರು. ಅಲ್ರಿ, ಸಬ್ಜೆಕ್ಟ್ ಟೆಕ್ಸ್ಟ್ ಬುಕ್ ಒಂದೇನಾ ಬೇರೆನಾ? ಇದೇ ಟೆಕ್ಸ್ಟ್ ಬುಕ್ ಸರ್ವ ಮೂಲವೇ ಅವರಿಗೆ, ಅವರಿಗೆ ಇದೇ ಜ್ಞಾನ. ಅಲ್ಲ ಅಲ್ಲ ಅಂದ್ರು, ಅಲ್ಲ ಅಂದ್ರು. ಏನ್ ಎಕ್ಸಾಂಪಲ್ ಕೊಡಬೇಕು? ಸುಧಾ ನಮ್ಮೊಂದಿಟ್ರು, ತಿರುಗಾಕಿ 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 ಒಂದೊಂದು ಪಂಕ್ತಿಗೆ ಏನರ್ಥ ಹೇಳಿದ್ದಾರೋ ಹೇಳೋದ್ರೊಳಗೆ ಬಕೆಟ್ ಸುರಿದಿರುತ್ತೆ ಬೆವರು ಅಲ್ವಾ? ಅದೇ ಸ್ವಾಮಿಗಳು ಸುಧಾಮಂಗಳ ಮಾಡ್ತಿರ್ತಾರಲ್ಲ, ಒಂದು ಪಂಕ್ತಿಗೆ 100 ಅರ್ಥ, ಒಂದೇ ಪಂಕ್ತಿಗೆ 120 ಅರ್ಥ, 200 ಅರ್ಥ. ಹೌದಾ? ನಾವು ಹೀಗೆ ನೋಡ್ತೀವಿ, ಏನಿನ್ನ ಈ ಅರ್ಥ ಇದೆಯಾ ಇದಕ್ಕೆ? ಸಾರ 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 ಅದಂದ್ರು. ಒಂದೇ ಸರ್ವ ಮೂಲದ ಪಂಕ್ತಿ ದೇವತೆಗಳಿಗೆ 1000 ಅರ್ಥ ಕೊಡುತ್ತೆ. ಅದೆಲ್ಲ ಉಪಾಸನೆ ಇಡ್ತಾರೆ ಅವರು, ಯೋಗ್ಯತೆ ಇದೆ, ನಿಮಗೆ ಚೂರೇ ಇಡ್ಲಿಕ್ಕಾಗುತ್ತೆ. ಅದಕ್ಕೆ ಚೂರೇ ಜ್ಞಾನ. ಚೂರಂದ್ರೆ ಚೂರನ್ ಸ್ವಲ್ಪ ಅಲ್ಲ, ಸರ್ವ ಮೂಲ ನಿಮಗೆ ಎಷ್ಟರ್ಥ ಆಗುತ್ತೋ ಅಷ್ಟು ಜ್ಞಾನ ಸಹಿತ ಕರ್ಮಾನುಷ್ಠಾನ ಮಾಡಿ ಅಂತ ತಾತ್ಪರ್ಯ. ಅದೇ ಸರ್ವ ಮೂಲದಲ್ಲಿ ವಿಚಿತ್ರ ಜ್ಞಾನ ದೇವತೆಗಳಿಗೆ ಬರುತ್ತೆ, ಅಷ್ಟೆಲ್ಲ ಜ್ಞಾನ ಅನುಷ್ಠಾನಕ್ಕಿಡುತ್ತಾರೆ. ಅದು ಜ್ಞಾನ ಯೋಗಿಗಳು, ಅವರಲ್ಲಿ ಜ್ಞಾನ ಪ್ರಚುರ, ಕರ್ಮವೂ ಇರುತ್ತೆ. ನಮ್ಮಲ್ಲಿ ಕರ್ಮವೂ ಇರುತ್ತೆ, ಜ್ಞಾನ ಅವರ ಮಟ್ಟದಲ್ಲಿರಲ್ಲ, ಮಟ್ಟ ಕಡಿಮೆ ಇರುತ್ತೆ. ಅದರಿಂದ ನಮ್ಮನ್ನ ಕರ್ಮಯೋಗಿಗಳು, ಅವರನ್ನ ಜ್ಞಾನಯೋಗಿಗಳು ಅಂತ ಕರೆದ್ರು. ಅದನ್ನ ನಾವು ಚೂರು ಅಪಾರ್ಥ ಮಾಡಿಕೊಂಡು, ಏ ನಾವು ಕರ್ಮಯೋಗಿಗಳ್ರಿ, ಜ್ಞಾನ ತಂಡೆಗೆ ಹೋಗೋದು ಬೇಡ, ಚೋರ್ ಇದ್ರೆ ಸಾಕು, ಸದಾ ಕರ್ಮ ಕರ್ಮ ಕರ್ಮ, ತಂಬಿಗೆ ತಿಕ್ಕಿದ್ದೆ ತಿಕ್ಕಿದ್ದೆ, ಸ್ನಾನ ಮಾಡಿದ್ದೆ ಮಾಡಿದ್ದೆ, ಇದೇ ಮಾಡ್ತಿರ್ಬೇಕು. ಜ್ಞಾನ ಅಲ್ಲಿ ಹೆಚ್ಚು ಪ್ರವಚನಕ್ಕೆ ಹೋಗಿ ಹೋಗ್ಬಾರ್ದು ರೀ. ನಾವು ಕರ್ಮಯೋಗಿಗಳು, ಕರ್ಮಯೋಗಿಗಳಿಗೆ ಜ್ಞಾನ ಹೆಚ್ಚು ಬರಬಾರದು. ನೀವೆಲ್ಲ ಪಾಠಕ್ಕೆ ಪ್ರವಚನಕ್ಕೆ ಹೋಗ್ಬಿಟ್ಟೆ ಜ್ಞಾನ ಜಾಸ್ತಿ ಬಂದ್ರೆ ನಾವು ಜ್ಞಾನಯೋಗಿಗಳಾಗ್ಬಿಡ್ತೀವಿ. ಆದ್ದರಿಂದ ಯಾವುದಕ್ಕೆ ಹೋಗ್ಬೇಡಿ. ನಾನು ಸುಮ್ಮನೆ ಹೇಳಿಲ್ಲ, ಅಂತ ಅಭಿಪ್ರಾಯ ಇದ್ದವರು ತುಂಬಾ ಜನ ಇದ್ದಾರೆ, ಅದೇ ಅಭಿಪ್ರಾಯ ಹೊರಗೂ ವ್ಯಕ್ತ ಮಾಡ್ತಿರ್ತಾರೆ. ನನ್ನ ಹತ್ರ ಅಂದ್ರು, ನಾವೆಲ್ಲ ಕರ್ಮಯೋಗಿಗಳಲ್ವಾ, ಹೆಚ್ಚು ಜ್ಞಾನ ಪಡ್ಕೋಬಾರದಲ್ವಾ ಅಂದ್ರು. ಏನಿನ್ನ ನೀ ಪಡ್ಕೋಬೇಕು ಅಂದ್ರೆ ಬರಲ್ಲ ಅಯ್ಯ, ನಿಂಗೆ ಎಷ್ಟಾಗುತ್ತೆ ಅಟ್ಟೆ ತುಂಬತ್ತೆ, ಇರೋದು ಉದ್ಧರಣಿ, ಎಡ್ ತುಂಬಲಿಕ್ಕಾಗತ್ತೆ ಅಟ್ಟೆ ತುಂಬಲಿಕ್ಕಾಗತ್ತೆ, ಆ ಉದ್ಧರಣೆ ಕೂಡ ತುಂಬದೆ ಹೋದ್ರೆ ಗತಿ ಏನು? ಅವಾಗ ಅಂದ್ರು, ಉದ್ಧರಣೆ ತುಂಬೋಷ್ಟೆಷ್ಟು? ಸರ್ವ ಮೂಲದಷ್ಟು. ಸರ್ವ ಮೂಲ ಉದ್ಧರಣೆ ತುಂಬಲಿಕ್ಕಾಗುತ್ತೆ, ಗಂಗಾಳ ತುಂಬಲಿಕ್ಕಾಗುತ್ತೆ, ಸಮುದ್ರ ತುಂಬಲಿಕ್ಕೂ ಆಗುತ್ತೆ, ಅಷ್ಟು ನೀರು ಸರ್ವ ಮೂಲದಲ್ಲಿ ಕೂತಿದೆ. ಆದ್ದರಿಂದ ನಮ್ಮ ನಮ್ಮ ಯೋಗ್ಯತೆ ಎಷ್ಟಿದೆ ಅಷ್ಟೂ ಪೂರ್ಣ ಜ್ಞಾನ ಹೀರಬೇಕು, ಕರ್ಮಾನುಷ್ಠಾನ ಮಾಡಬೇಕು. ಇಷ್ಟು ಪೂರ್ಣ ಹೀರಿದರೆ, ಯಾರ್ಯಾರ ಮಟ್ಟಕ್ಕೆ ಪೂರ್ಣ ಜ್ಞಾನ ಹೀರಿದರೆ, ಈ ಜ್ಞಾನದ ಮಟ್ಟದ ಡಿಫರೆನ್ಸ್ ಬಂದಾಗ, ಯಾರಲ್ಲಿ ನಮ್ಮ ಮಟ್ಟಗಳು ನೋಡಿಕೊಂಡಾಗ ಜಾಸ್ತಿ ಜ್ಞಾನ ಮಟ್ಟ ಇರುತ್ತೆ ಅವರದ್ದು ಜ್ಞಾನಯೋಗ ಅಂದರು, ನಮ್ಮದು ಕರ್ಮಯೋಗ. ಅವರನ್ನು ನೋಡಿದಾಗ ನಮ್ಮಲ್ಲಿ ಜ್ಞಾನ ಕಡಿಮೆ ಅಂತ ಹೇಳಿದ್ದಾರೆ. ಮಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು. ನಾ ಅದು ಇಷ್ಟು ಹೇಳಿದ್ದು, ಜ್ಞಾನಯೋಗಿಗಳಿಗೂ ಕರ್ಮಯೋಗಿಗಳಿಗೂ ಕರ್ಮ ಕಾಮನ್. ಜ್ಞಾನಯೋಗಿಗಳಿಗೆ ಜ್ಞಾನ ಜಾಸ್ತಿ, ಕರ್ಮಯೋಗಿಗಳಿಗೆ ಜ್ಞಾನ ಕಡಿಮೆ, ಅವರಿಗಿಂತ ಅಷ್ಟೇ ಡಿಫರೆನ್ಸ್. ಏ ಇಲ್ಲ, 60-40 ಅಲ್ಲ, 90-10.